श्री गुरुभ्यो नमः हरिः ओम। हयग्रीवं चिदानन्द विग्रहं सदनुग्रहं दशग्रीवच्छदं शापान् मणिग्रीव विमोचनम् स्वनाम ग्रहणादेवा निरस्तग्रह विग्रहं वृन्दावनगतं वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरसारणसे उत्तुङ्गभक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासम् शमदमपरिनिष्टम् सत्त्वनिष्ठम् वरिष्ठम् सकलसुजनशिष्टम् नित्यनिर्धूतकष्टम् भयमुखपदनिष्ठम् माम् भजन्तु प्रपन्नाः। पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे नीलाकरार्चितानन्तलीला गोपालपलितान् विद्यापयोनिधिम् वन्दे ब्रह्मविद्यागुरुम् मम। ब्रह्मचर्य हरिप्रीति सुविद्या वादशालिनः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्व वारिजासक्तमानसान् विश्वप्रियगुरुम् वन्दे मन्दोहम् देवि शुद्धये सत्यम् सत्यम् पुनः सत्यम् विष्णुतीर्थप्रसादतः सर्वे कामा भवन्त्येव शवतो बिम्बसन्निधौ चिन्तामणिम् सभक्तानाम् कल्पवृक्षम् च कामदम् स्वामिनम् त्वाम् रघुप्रेमतीर्थम् वन्देत्यभीष्टदम् अज्ञानतिमिरच्छेदम् बुद्धिसम्पत्प्रदायकम् विज्ञानविमलम् शान्तम् विजयार्थगुरुम् भजे। श्रीगुरुभ्यो नमः हरिः ओम्। ಮುಂದೆ ಕೃಷ್ಣ ಅನೇಕ ವಿಷಯಗಳನ್ನು ಹೇಳುತ್ತಾ ಬರ್ತಾ ಇದ್ದಾನೆ. ಬಂಧು ಹರಣಾದಿ ರೂಪ ಯುದ್ಧಾತ್ ಪರಲೋಕ ದುಃಖ ಶೋಕ ಹೇತುಕಯ ಉಕ್ತಂ ಅಂದ್ರೆ ಹೇಳ್ತಾ ಇದ್ದಾರೆ. ನಾವು ಬಂಧುಗಳನ್ನು ಕೊಂದು ಬಿಟ್ರೆ ನಮಗೆ ಪರಲೋಕದಲ್ಲಿ ದುಃಖ, ಇಹಲೋಕದಲ್ಲಿ ದುಃಖ. ಆದ್ದರಿಂದ ನಾನು ಕೊಲ್ಲಲ್ಲ, ಅವರು ಸತ್ತು ಹೋಗ್ತಾರೆ. ಆದ್ದರಿಂದ ನಾನು ಶೋಕ ಪಡ್ತಾ ಇದ್ದೇನೆ. ಅವಾಗ ಕೃಷ್ಣ ಹೇಳ್ತಾನೆ, ನಾಶತೋ ವಿದ್ಯತೆ ಭಾವ, ನಾಭಾವೋ ವಿದ್ಯತೆ ಸ್ವತಃ, ಉಭಯೋರಪಿ ದುಷ್ಟವಂತಃ ಅಂತಸ್ತು ಅನಯೋ ತತ್ವದರ್ಶವಿಹಿ. ಇಲ್ಲಿ ಅಸತ್ತು ಸತ್ತು ಅಂತ ಎರಡು ಶಬ್ದಗಳು ಬಳಸ್ತಾ ಇದ್ದಾರೆ. ಏನಾ ಶಬ್ದಗಳ ಅರ್ಥ? ಸಾಧು ಅಸಾಧು ಅಂತ ಹೇಳ್ತಾರೆ. ಭಾವ ಅಭಾವ ಅಂತ ಎರಡು ಶಬ್ದಗಳು ಅವರು ಹೇಳುತ್ತಾರೆ. ಸುಖ ದುಃಖಗಳನ್ನು ಹೇಳುತ್ತಾರೆ. ಭಾವ ಅಂದ್ರೆ ಸುಖ, ಅಭಾವ ಅಂದ್ರೆ ದುಃಖ. ಸತ್ತು ಅಂದ್ರೆ ಒಳ್ಳೆಯದು, ಅಸತ್ತು ಅಂದ್ರೆ ಕೆಟ್ಟದು ಅಂತ ಈ ಅರ್ಥದಲ್ಲಿ. ಏನದು? ಸತ್ಕರ್ಮ ಮಾಡಿದಾಗ ಸ್ವತಃ ಸಾಧುಕರ್ಮಣ ಸಕಾಶಾತ್ ಅಭಾವ ದುಃಖಂ ನಾಸ್ತಿ. ಸತ್ಕರ್ಮ ಮಾಡಿದರೆ ದುಃಖ ನಮಗಿಲ್ಲ, ಅಸತ್ಕರ್ಮ ಮಾಡಿದರೆ ಸುಖ ಇಲ್ಲ. ಇಷ್ಟು ತಾತ್ಪರ್ಯ. ಸತ್ಕರ್ಮ ಮಾಡಿದರೆ ದುಃಖವಿಲ್ಲ, ಅಸತ್ಕರ್ಮ ಮಾಡಿದರೆ ಸುಖವಿಲ್ಲ. ಸ್ವಲ್ಪ ಅರ್ಥ ಆಗ್ಬೇಕು. ಏನರ್ಥ ಆಯ್ತಾ? ಒಳ್ಳೆ ಕೆಲಸ ಮಾಡಿದರೆ ಸುಖವುಂಟು, ಕೆಟ್ಟ ಕೆಲಸ ಮಾಡಿದರೆ ಸುಖವಿಲ್ಲ. ಒಳ್ಳೆ ಕೆಲಸ ಮಾಡಿದರೆ ದುಃಖವಿಲ್ಲ, ಕೆಟ್ಟ ಕೆಲಸ ಮಾಡಿದರೆ ದುಃಖ ಇದೆ, ದುಃಖ ಇದೆ. ಆವಾಗ ಮತ್ತೆ ಪ್ರಶ್ನೆ, ಒಳ್ಳೆಯದು ಅಂದ್ರೇನು, ಕೆಟ್ಟದು ಅಂದ್ರೇನು? ಒಳ್ಳೆ ಕರ್ಮ ಅಂದ್ರೇನು, ಕೆಟ್ಟ ಕರ್ಮ ಅಂದ್ರೇನು? ಅದಕ್ಕೆ ಉತ್ತರ ಕೊಡ್ತಾರೆ
ವೇದೋಕ್ತ ಕರ್ಮಾನುಷ್ಠಾನ, ವೇದ ಹೇಳಿದ ಕರ್ಮ ಸತ್ಕರ್ಮ. ವೇದ ಯಾವುದನ್ನು ನಿಷಿದ್ಧ ಮಾಡುತ್ತೆ ಆ ಕರ್ಮ ದುಷ್ಕರ್ಮ. ಸತ್ಕರ್ಮ ದುಷ್ಕರ್ಮಗಳಿಗೆ ಇದು ನಿರ್ಣಯ. ಸತ್ಕರ್ಮ ಅಂದರೆ ನಾವು ಯಾವ ವರ್ಣ ಯಾವ ಆಶ್ರಮದಲ್ಲಿದ್ದೇವೆ ಅದಕ್ಕೆ ತಕ್ಕಂತ ವೇದೋಕ್ತ ಕರ್ಮಾನುಷ್ಠಾನ ಮಾಡಿದರೆ ಅದು ಸತ್ಕರ್ಮ. ನಾವು ಯಾವ ವರ್ಣ ಯಾವ ಆಶ್ರಮದಲ್ಲಿದ್ದೇವೆ ಅದಕ್ಕೆ ವೇದ ಯಾವ ಕರ್ಮವನ್ನು ವಿಧಾನ ಮಾಡುತ್ತಾ ಇದೆ ಅದನ್ನ ಬಿಟ್ಟು ಬೇರೆ ಕೆಲಸ ಮಾಡಿದರೆ ಅದು ಅಸತ್ಕರ್ಮ. ಈ ರೀತಿಯಾಗಿ ಯಾರಾದರೆ ಸತ್ಕರ್ಮ ಮಾಡುತ್ತಾರೋ ಅವರಿಗೆ ದುಃಖವಿಲ್ಲ, ಅಸತ್ಕರ್ಮ ಮಾಡುತ್ತಾರೋ ಅವರಿಗೆ ಸುಖವಿಲ್ಲ. ಯದ್ಯಪಿ ಹೇಗೆ ಹೇಳಬೇಕಾಗಿತ್ತು, ಸತ್ಕರ್ಮ ಮಾಡಿದವರಿಗೆ ಸುಖ ಉಂಟು ಅಂತ ಹೇಳಬೇಕಾಗಿತ್ತು, ಹಾಗೆ ಹೇಳಿಲ್ಲ. ಸತ್ಕರ್ಮ ಮಾಡಿದವರಿಗೆ ದುಃಖವಿಲ್ಲ ಅಂದರು. ಮೊದಲು ಅಭಯ, ರೋಗ ಹೋದರೆ ಹೊಟ್ಟೆ ನೋವು ಹೋದರೆ ಊಟ ಹೋಗುತ್ತೆ, ಅದಕ್ಕೆ ನಾವು ಸತ್ಕರ್ಮ ಮಾಡಿದರೆ ಈ ದುಃಖ ಬರುತ್ತೋ ಇಲ್ವೋ, ಬರಲ್ಲ, ಧೈರ್ಯ, ನಂತರ ಸುಖ ನಿಧಾನಕ್ಕೆ ಬರಲಿ ಪರವಾಗಿಲ್ಲ, ದುಃಖ ಬರದಾಗಿದ್ರೆ ಸಾಕು. ಅವಾಗ ಈ ಸತ್ಕರ್ಮ ಅಂದ್ರೆ ಏನ್ರಿ ಹೇಳ್ತಾ ಇದ್ದಾರೆ, ವೇದೋಕ್ತ ಕರ್ಮಾನುಷ್ಠಾನ ಹೌದು, ಆದರೆ ವೇದೋಕ್ತ ಕರ್ಮಾನುಷ್ಠಾನವೇ ಮಾಡುವ ಕಾಲಕ್ಕೆ ಇದು ಬೇಕು ಅದು ಬೇಕು ಅಂತ ಸಂಕಲ್ಪ ಮಾಡಿದರೆ ವೇದೋಕ್ತ ಕರ್ಮಾನುಷ್ಠಾನ ಮಾಡಿದಾಗ ನಾನಾ ಫಲಗಳನ್ನು ಬಯಸಿ ಸಂಕಲ್ಪ ಮಾಡಿದರೆ ಅದು ಅಸತ್ಕರ್ಮ. ವೇದೋಕ್ತ ಕರ್ಮಾನುಷ್ಠಾನವೇ ಯಾವ ಫಲವನ್ನು ಬಯಸದೆ ಮಾಡಿದರೆ ಅದು ಸತ್ಕರ್ಮ. ನಾವೇನಂದು ಎರಡು ಭಾಗ, ವೇದೋಕ್ತ ಕರ್ಮಾನುಷ್ಠಾನ ಸತ್ಕರ್ಮ, ವೇದ ಯಾವುದನ್ನು ನಿಷಿದ್ಧ ಮಾಡಿದೆ ಅದನ್ನು ಮಾಡುವುದು ಅಸತ್ಕರ್ಮ ಅಂದು. ಇಲ್ಲಿ ಸತ್ಕರ್ಮದಲ್ಲೇ ಮತ್ತು ಭಾಗ ಬರ್ತಾ ಇದೆ. ವೇದೋಕ್ತ ವೇದ ಹೇಳಿದಂಥ ನಮ್ಮ ವರ್ಣ ನಮ್ಮ ಆಶ್ರಮಕ್ಕೆ ತಕ್ಕಂತಹ ಧರ್ಮ ಏನಿದೆ ಆ ಧರ್ಮವನ್ನು ಮಾಡುವಾಗ ನಾವು ಫಲಗಳನ್ನು ಅಪೇಕ್ಷಾ ಮಾಡಿ ಮಾಡಿದರೆ ಅದು ಮೇಲ್ನೋಟಕ್ಕೆ ಸತ್ಕರ್ಮ, ಒಳಗೆ ಅಸತ್ಕರ್ಮ. ಆದ್ದರಿಂದ ದುಃಖ ಬರಬಾರದು ಸತ್ಕರ್ಮಕ್ಕೆ, ಸತ್ಕರ್ಮ ಮಾಡಿದರೆ ದುಃಖ ಬರಬಾರದು, ದುಃಖ ಬಂದೇ ಬರುತ್ತೆ. ಯಾಕೆ, ಮೇಲ್ನೋಟಕ್ಕೆ ಸತ್ಕರ್ಮ, ಒಳಗೆಲ್ಲ ದುಷ್ಕರ್ಮ. ಯಾಕೆ, ಭಗವಂತನಿಂದ ಅಪೇಕ್ಷಾ ಪಟ್ಟದ್ದರಿಂದ. ಯಾಕ್ರಿ ಪಡಬಾರದು ದೇವರಿಂದ, ಇನ್ಯಾರಿದ್ದಾರೆ, ದಾಸರು ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ಬೇಡಿದರೆ ಎನ್ನ ಒಡೆಯನ ಬೇಡುವೆ, ಕಾಡಿದರೆ ಎನ್ನ ಒಡೆಯನ ಕಾಡುವೆ. ಒಡೆಯಲ್ಲಿ ಒಡಲನ್ನು ಏನು ಒಡಲನ್ನು ಅಲ್ಲ ಒಡಲ ಉಡಿಯನ್ನು ತೋರುವೆ. ಒಡಲು ತೋರೋದು ಅಂದ್ರೆ ಬರೇ ಶರೀರ ತೋರೋದು, ಒಡಲನ್ನು ತೋರುವೆ ಅಂತ ಸರಿ ಅದೇ ಹೇಳ, ಅದಕ್ಕೇನಂತೆ ಒಡಲನ್ನು ತೋರುವೆ, ಬಡತನ ಭಿನ್ನ ಮಾಡುವೆ. ಸರಿ, ಅದಕ್ಕೆ ನಾವೊಂದು ದಾಸರೇ ಕೇಳು ಅಂತ ಹೇಳಿದ್ರೆ ಮತ್ತೆ ನಾನು ಕೇಳಲಿಕ್ಕೇನು, ಅದಕ್ಕಾಗಲ್ಲ. ಅದಕ್ಕಂದ್ರು ಬೇಡಿದರೆ ಎನ್ನ ಒಡೆಯನ ಬೇಡುವೆ, ಏನ್ರಿ ಬೇಡಬೇಕು? ಅದಕ್ಕೆ ಪುರಂದರದಾಸರು ಹೇಳಿದ್ದಕ್ಕೆ ವ್ಯಾಖ್ಯಾನ ಯಾರು ಮಾಡಬೇಕು, ಜಗನ್ನಾಥಾಸರನ್ನ ಮಾಡ್ತೀನಿ. ಚತುರವಿಧ ಪುರುಷಾರ್ಥಗಳ ಸ್ವಪ್ನದಲ್ಲಿ ಬೇಡದಲೇ ಅಂತ ಹಾಕ್ಬಿಟ್ರು ಅಂಡರ್ಲೈನ್. ಇನ್ನೇನ್ ಬೇಡಬೇಕ್ರಿ ಅಪ್ಪ, ಅದೇ ಭಕುತಿಯ ಬೇಡು ಕೊಂಡಾಡು, ಆ ಭಕುತಿಯನ್ನ ಬೇಡಿದರೆ ಎನ್ನೊಡೆಯನ ಬೇಡುವೆ. ಅಲ್ಲಿಗೆ ಕನೆಕ್ಷನ್ ಅಷ್ಟೆ ಹೊರತು ಕಂಡದ್ದೆಲ್ಲ ಒಡೆಯನ ಬೇಡುವೆ ಅಂದಕ್ಕೆ ಪರ್ಮಿಷನ್ ಕೊಡಲಿಲ್ಲ. ಆದ್ದರಿಂದ ನಾವು ದೇವರನ್ನ ಏನು ಬೇಡಬಾರದು. ಯಾಕ್ರಿ ಬೇಡಬಾರದು? ಯಾಕೆ ಬೇಡಬಾರದು ಅಲ್ಲ, ಸುಮ್ಮನೆ ಬೇಡಬೇಡ ಸುಮ್ಮನೆ ಇದ್ದೀರಿ, ಮತ್ತೆ ಯಾಕೆ ಬೇಡಬೇಡ ಗೊತ್ತಿಲ್ಲದಿರ, ಮತ್ತೆ ಹೇಗೆ
ಹಾ, ಇಲ್ಲೊಂದು ಒಳ್ಳೆ ಪಾಯಿಂಟ್ ಬಂತು. ಅಲ್ಲ, ನಿಮ್ ಮಾಮೂಲು ಮಾಡೋದು ಹೇಳಬೇಕು, ಇಲ್ಲಿ ಹೇಳೋದಲ್ಲ. ದೇವರು ಮುಂದೆ ನಿಂತಾಗ ಬೇಕಾದೆಲ್ಲ ಕೇಳ್ತಿರೋ ಇಲ್ವೋ? ದುಡ್ಡು ಬೇಕ? ಇಲ್ಲ, ಜ್ಞಾನ ವೈರಾಗ್ಯ. ಅಲ್ಲ, ನಾನು ಕೇಳೋದು ಇಲ್ಲಲ್ಲ, ದೇವ್ರ ಮುಂದೆ ನಿಂತಾಗ ಏನ್ ಬರುತ್ತೆ ಅಂತ ಕೇಳಿದ್ರು. ಇಬ್ಬರು ಹೇಳಿದ್ರು, ನಾನು ಕೇಳಿದರೆ ಅಷ್ಟೇ ಕೊಡ್ತಾನೆ, ಕೇಳ್ದಂಗಿದ್ರೆ ಜಾಸ್ತಿ ಕೊಡ್ತಾನೆ ಅಂತ. ಒಟ್ಟಾರೆ ಒಳಗೊಂದ್ಕೊಂಡಿದೆ ಅಲ್ಲ, ಕೇಳದಿದ್ರೆ ಜಾಸ್ತಿ ಕೊಡ್ತಾನೆ ಅಂತ, ಅದು ಬೇಡದಾಯ್ತಲ್ವಾ? ಒಟ್ಟಾರೆ ಬಾಯು ಬಳಸಿಲ್ಲ ಅಷ್ಟೇ, ಒಳಗೆ ಬಯಕೆ ಇದೆ. ಅದಕ್ಕೆ ಬಯಕೆ ಬಾಯಿಂದಲ್ಲ, ಒಳಗೆ ಇರಬಾರ್ದು. ಯಾಕೆ ಅಣ್ಣ ಗೊತ್ತಾದ ಬೇಡ್ತೀರಾ? ಅದಕ್ಕೆ ಅಂದ್ರು ಇಷ್ಟೇ ಬೇಡೋದು ಯಾವಾಗ ಬರುತ್ತೆ? ಇಲ್ಲದಿದ್ದಾಗ. ಸ್ವಾಮಿ ಕೊಟ್ಟೇ ಕೊಡ್ತಾ ಇದ್ದಾನೆ ಈ ಜನ್ಮಕ್ಕೆ. ಎಷ್ಟು ಸುಖ ಎಷ್ಟು ದುಃಖ ಕೊಡಬೇಕೋ ಮೊದಲೇ ಫಿಕ್ಸ್ ಮಾಡಿದ್ದಾನೆ, ಕೊಡ್ತಾ ಇದ್ದಾನೆ. ಇಷ್ಟವರೆಗೆ ಸುಖ ನಾವು ಬೇಡಿದ್ದಕ್ಕೆ ಕೊಟ್ಟನೇನು ಇಲ್ಲಲ್ಲ. ಮತ್ತೆ ದೇವರು ಕೊಡಬೇಕಾದ್ದು ಕೊಡ್ತಾನೆ ಇದ್ದಾನೆ. ಯಾವುದು ಕೊಟ್ಟರೆ ನಮಗೆ ಒಳ್ಳೇದಾಗಲ್ವೋ ಅದು ಕೊಡಲ್ಲ. ಅಂಥ ಕಾಲಕ್ಕೆ ಕೊಡೋದು ಕೊಡ್ತಾನೆ ಇರೋ ಕಾಲಕ್ಕೆ ಮತ್ತೆ ಯಾಕೆ ಬೇಡಬೇಕು? ಅದು ತಾತ್ಪರ್ಯ. ವೇದೋಕ್ತ ಕರ್ಮಾನುಷ್ಠಾನ ದೇವರನ್ನ ಏನೂ ಬೇಡದೆ ಒಳಗೇನು ನನಗೇನು ಬೇಕೋ ಎಲ್ಲ ನೀನೇ ಕೊಟ್ಟಿದ್ದೀಯ, ಕೊಡ್ತಾ ಇದ್ದೀಯ, ಕೊಟ್ಟೇ ಕೊಡ್ತೀಯ. ಅದರಲ್ಲಿ ನೀನೇನು ನಿನ್ನ ಸಂಕಲ್ಪವೇ ಇದೆ, ನಾನು ಬೇಡಬೇಕಾಗಿದ್ದಿಲ್ಲ, ಮತ್ತೇನು ಬೇಡಬೇಕು? ಭಕುತಿಯ ಬೇಡು ಕೊಂಡ. ಆ ಭಕುತಿ ಕೂಡ ದೇವತೆಗಳಿಗೆ ಬೇಡಬೇಕಾಗಿಲ್ಲಂತೆ. ಬೇಡದಲೆ ಕೊಡುತ್ತೀಯ ಸುರರಿಗೆ ಅಂದ್ರು, ಬೇಡಿದರೆ ಕೊಡುತ್ತಿಪ್ಪ ನರರಿಗೆ, ಬೇಡಿ ಬಡಲಿದರೊಮ್ಮೆ ಕೊಡದಿಹ ದೈತ್ಯರಿಗೆ ಅಂತ ಹೇಳಿದರು. ಆದ್ದರಿಂದ ಬೇಡಬೇಕಾದ ಸಬ್ಜೆಕ್ಟ್ ಯಾವುದು? ಭಕ್ತಿ. ಸರಿ, ಇಲ್ಲಿಗೆ ಬಂದರೆ ದುಷ್ಟಕರ್ಮ ಮಾಡಿದರೆ ದುಃಖ ಉಂಟು, ಅಸತ್ಕರ್ಮ ವೇದೋಕ್ತ ಕರ್ಮಾನುಷ್ಠಾನವೇ ಆದರೂ ಕೂಡ ದೇವರಿಂದ ಫಲ ಬಯಸಿ ಮಾಡಿದರೆ ಅಸತ್ಕರ್ಮ ದುಃಖ ಉಂಟು. ಸರಿಯಪ್ಪ, ದೇವರಿಂದ ನಾನು ಏನು ಫಲ ಬಯಸ್ತಾ ಇಲ್ಲ, ಪ್ರಮೋಷನ್ ಅದು ಇದು ಏನು ಇಲ್ಲ, ಕೇವಲ ದೇವರ ಪ್ರೀತಿಯಂತೆ ಮಾಡ್ತಾ ಇದ್ದೀನಿ. ಆದರೆ ಮುಗಿದ ಮೇಲೆ ಹೇಳ್ತೀನಿ, ಮಾಡೋ ಕಾಲಕ್ಕೆ ತಲೆಯಲ್ಲಿದೆ, ನಾ ಮಾಡ್ತಾ ಇದ್ದೀನಿ, ನಾ ಮಾಡ್ತಾ ಇದ್ದೀನಿ ಅಂತ. ದೇವರಿಂದ ಏನು ಬಿಡ್ತಾ ಇಲ್ಲ. ನೀವು ಹೇಳಿದಷ್ಟು ಮಾತು, ದೇವರಿಂದ ಏನೂ ಬೇಡದಿದ್ರೆ ಸಾಕು, ಅದೇ ಸತ್ಕರ್ಮ ಅಂದ್ರಿ. ನಾನೇನೂ ಬೇಡಿಲ್ಲ. ಸೊ ನೀವು ಹೇಳಿದಂತ ಸತ್ಕರ್ಮದ ಡೆಫಿನೇಷನ್ ಸರಿಯಾಗಿ ಬಂತು. ಏನ್ ಹೇಳಿದೆ? ಅದರಲ್ಲೂ ಒಂದು ಡೆಲಿಕೇಟ್ ಪಾಯಿಂಟ್ ಇದೆ, ನಾ ಮಾಡಿದೆ ಅಂತ ಹೇಳಬೇಕೋ ಇಲ್ವೋ ಯಾವುದಾದ್ರೂ ಕರ್ಮ? ಇಷ್ಟು ಶಬ್ದ ನಾ ಮಾಡಿದೆ ಅಂತ ಹೇಳ್ಬೋದೋ ಇಲ್ವೋ? ನಾ ಮಾಡಿದೆ ಅಂತ ಹೇಳಬಾರ್ದ? ದೇವರು ಮಾಡಿಸಿದರೆ ನೀವು ಮಾಡ್ತೀರಾ ಇಲ್ವಾ? ಮತ್ತೆ ನಾ ಮಾಡಿದೆ ಅಂತ ಹೇಳಬೇಕೋ ಇಲ್ವೋ? ಹೇಳಬೇಕು. ಎಲ್ಲಿ? ಭಗವಂತ ಮಾಡಿಸಿದ್ದಕ್ಕೆ ನಾ ಮಾಡಿದೆ ಅಂತ ಹೇಳಲೇಬೇಕು. ನೀವು ಮಾಡೋದಿದೆ, ದೇವರು ಮಾಡಿಸಿದರೆ ಮಾಡಬೇಕು. ಆದರೆ ನಾವು ಅಂತ ಅನುಸಂಧಾನ ಹೇಳೋ ಕಾಲಕ್ಕೆ ಬಂದಿರಲ್ಲ. ಇವ್ರು ಹೇಳೋದು ನಾವು ಮಾಡಿದ್ದು ಅಂತ ಹೇಳ್ಬೋದು, ದೇವರು ನಾವು ಇಬ್ಬರು ಸೇರಿಸಿ ನಾವು ಅಂತ ಹೇಳ್ಬೋದಲ್ವಾ ಅಂದ್ರು. ಹೇಳ್ಬೋದು, ಆದರೆ ಬರಲ್ಲ. ನಾನಿವಾಗ ಮಾತಾಡ್ತಾ ಇರೋದು ಪ್ರಾಕ್ಟಿಕಲ್ ಆಗಿ ನಮ್ಮ ಬಾಯಿಂದ ಏನ್ ಬರುತ್ತೆ ಅಂತ ಅದರ ಕುರಿತು. ಇಲ್ಲಿ ನನ್ನ ಪ್ರಯತ್ನ ನಿಮ್ಮ ಉತ್ತರ ಅಲ್ಲ.
ನೀವು ಒಬ್ಬರೇ ಇದ್ದಾಗ ಏನೇನು ಬರುತ್ತೆ ಅಂತ ಅಲ್ಲಿ ಸಬ್ಜೆಕ್ಟ್ ತಗೊಂಡೋಗಿದ್ದೆ. ಆದ್ರಿಂದ ಈ ನಾನು ಹೋದರೆ ಹೋದೇನು ಅಂತ ಹೇಳಿದ್ರಲ್ವಾ, ಈ ನಾನುಗಳು ಮೂರಿವೆ, ಮೂರು ನಾನುಗಳು. ಏನು? ಒಂದು, ನಮ್ಮನ್ನ ನಾವು ರಿಕಗ್ನೈಸ್ ಮಾಡುವ ನಾನು, ಅಸ್ತಿತ್ವವನ್ನ ಹೇಳುವ ನಾನು, ಅದು ಮೋಕ್ಷದಲ್ಲೂ ಇದ್ದೇ ಇರುತ್ತೆ. ಮೋಕ್ಷದಲ್ಲೂ ಯಾರ್ರಿ ಅಂದ್ರೆ ನಾನು ಅಂತ ಹೇಳಬೇಕು, ಇದೆ. ಇನ್ನೊಂದು ನಾನು ಇಲ್ಲ. ಏನು? ಈ ದೇಹವನ್ನೇ ನೋಡಿ ಇದು ನಾನು ಅನ್ನೋದಿಲ್ಲ, ಇರಬಾರದು. ಹಾಗೆ ಇನ್ನೊಂದು ನಾನು, ದೇವರು ನಮ್ಮಿಂದ ಎಲ್ಲ ಮಾಡಿಸ್ತಾ ಇದ್ರೆ ನಾನು ಮಾಡಿದೆ. ದೇವರನ್ನ ಮರೆತು ನಾನು ಅಂತ ಹೇಳಬಾರದು. ದೇವರನ್ನ ನೆನೆಸಿ ಅವನು ಮಾಡಿಸಿದ್ದಕ್ಕೆ ಅಂತ ಒಳಗೆ ಅಂದುಕೊಂಡು ಹೊರಗೆ ನಾ ಮಾಡಿದೆ ಅಂತ ಹೇಳಲಿಕ್ಕೆ ಬೇಕು. ಯಾಕೆ? ವ್ಯವಹಾರ ನಡೆಯುತ್ತಲ್ವಾ. ವ್ಯವಹಾರ ಯಾರು ಸರಿ? ಯಾರಿಗೆ ಈ ವಿಷಯಗಳೇ ಗೊತ್ತಿಲ್ಲವೋ ಅವರ ಜೊತೆ ವ್ಯವಹಾರ ಮಾಡಬೇಕು. ಅವರು ನಾ ದೇವರು ಮಾಡಿಸರಿ ಮಾಡಿದ, ಅಯ್ಯೋ ಇದೇನೋ ಈ ಜನ ಹೀಗಿದ್ದಾರೆ ಅಂತಾರೆ. ಆಗಲ್ದೆ ದೇವರು ಮಾಡಿಸಿದ್ದಾರೆ ಎಂಬುದು ಸೈಲೆಂಟ್, ಒಳಗೆ ಬರಬೇಕು. ನಾ ಮಾಡಿದೆ ಎಂಬುದು ಹೊರಗೆ ಬರಬೇಕು. ಅವಾಗೇನಾಗುತ್ತೆ ನಮಗೆ? ಸತ್ಕರ್ಮ ಅಂದ್ರೆ ಏನು ಅಂದರೆ, ಭಗವಂತನ ಸ್ವಾತಂತ್ರ್ಯವನ್ನ ಕದಿಯದೆ ದೇವರು ಮಾಡಿಸಿದಾಗ ಮರೆತು ನಾನೇ ಮಾಡಿದೆ ಎಂಬುದು ದೇವರ ಸ್ವಾತಂತ್ರ್ಯ ಕದ್ದಂತೆ. ದೇವರ ಸ್ವಾತಂತ್ರ್ಯ ಕದಿಯೋದು ಅಂದ್ರು ನಾನೇ ದೇವರು ಅಂದ್ರು ಎರಡೂ ಒಂದೇ ಅಲ್ವಾ. ಆದ್ದರಿಂದ ನಾನೇ ದೇವರು ಅಂದ್ರು ಯಾರೆದುರಿಗೆ? ನಿಮ್ಮೆದುರಿಗೆ ಸದಾ ಯಾರಿರ್ತಾರೆ? ಲಕ್ಷ್ಮೀನಾರಾಯಣರಿರ್ತಾರೆ. ಅವರೆದುರಿಗೆ ನೀನು ನಾನೇ ದೇವರು ಅಂದ್ರೆ ಏನರ್ಥ ಆಗಿಲ್ವಾ? ಏನರ್ಥ ಆಯ್ತು? ತಾಯಿ ಗಂಡ ಅಂತಾಯಿತು ಅಲ್ವಾ. ತಾಯಿ ಗಂಡ ಅಂತ ಎಲ್ಲಿವರೆಗೂ ಹೋಯ್ತು ನೋಡಿ ನಮಗೆ ಅರ್ಥ. ಎಲ್ಲಿ? ದೇವರನ್ನ ಮರೆತು ನಾ ಮಾಡಿದೆ ಅಂತ ನಮ್ಮ ತಲೆಯಲ್ಲಿ ಬಂದ್ರು, ಹೇಳಬೇಕಾಗಿಲ್ಲ. ತಲೆಯಲ್ಲಿ ಬಂದ್ರು ತಾಯಿ ಗಂಡ ಅಮ್ಮ ತಲೆ ಬಂತು. ಅಂಥ ಭೀಕರ ನೋಡಿ ಅಲ್ವಾ. ಆದ್ದರಿಂದ ಸತ್ಕರ್ಮ ಅಂದ್ರೆ ಯಾವುದು ಅಂದರೆ, ದೇವರ ಸ್ವಾತಂತ್ರ್ಯವನ್ನ ಕನಸಿನಲ್ಲೂ ಕದಿಯಲಿಕ್ಕೆ ಪ್ರಯತ್ನ ಮಾಡದೆ ಅವ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಪೂರ್ವಕ, ಅವನಿಂದ ಏನೂ ಬಯಸದೆ, ಅವ ಮಾಡಿಸ್ತಾ ಇದ್ದಾನೆಂಬ ಎಚ್ಚರ ಪೂರ್ವಕ ಮಾಡುವ ನಮ್ಮ ವರ್ಣಾಶ್ರಮಕ್ಕೆ ತಕ್ಕಂತೆ ವೇದ ಹೇಳಿದ ಕರ್ಮ ಮಾಡುವುದೇ ಸತ್ಕರ್ಮ. ಅದಕ್ಕೆ ವಿರುದ್ಧವಾದ್ದೇ ಅಸತ್ಕರ್ಮ. ಅಂದರೆ ಅದು ದೇವರ ಪೂಜೆಯೇ ಆಗಿರಬಹುದು, ಪಾಠ ಪ್ರವಚನವೇ ಆಗಿರಬಹುದು, ಅದು ಮಾಡುವ ಕಾಲಕ್ಕೆ ಮಾಡಿ ಮುಗಿದ ಮೇಲೆ ದೇವರನ್ನ ಮರೆತು ನಾ ಮಾಡಿದೆ ಅಂತ ಒಳಗೆ ಬಂದರೂ ಸಾಕು, ಒಳಗೆ ದೆವ್ವ ಬಂದರೂ ಸಾಕು, ಅದು ಯಾವ ಕರ್ಮ ಆಗುತ್ತೆ? ಅಸತ್ಕರ್ಮ. ಯಾಕೆ ಅಸತ್ಕರ್ಮ? ಇನ್ಯಾವುದು ಕೇಳಿಲ್ಲ ದೇವರಿಂದ, ಸ್ವಾತಂತ್ರ್ಯವೇ ಕದ್ದು ಬಿಟ್ಟಾಯಿತು, ಮತ್ತಿನ್ನೇನೊಂದು? ಆದ್ದರಿಂದ ಆ ಒಂದು ಪ್ರಧಾನ ಎಚ್ಚರ ಸದಾ ನಿಮಗಿರಬೇಕು. ಅದೇ ಉಭಯೋರಪಿ ದೃಷ್ಟಂತಹ ಅನಯೋಹೋ ತತ್ವದರ್ಶಿವಿ. ಈ ಎರಡೂ ರೀತಿಯಾದ ವಿಷಯದಲ್ಲಿ ಅಂತ ನಿಶ್ಚಯ ದೃಷ್ಟ ಆಗಿದೆ ಜ್ಞಾನಿಗಳಿಗೆ. ಅಂದರೆ ಜ್ಞಾನಿಗಳಾದವರು ಯಾವಾಗಲೂ ಇದನ್ನು ಮನಗಂಡಿದ್ದಾರೆ. ಆದ್ದರಿಂದಲೇ ಜ್ಞಾನಿಗಳು ಒತ್ತಿ ಒತ್ತಿ ಹೇಳುತ್ತಾರೆ ಏನಂತ, ನೀನು ಕನಸಲ್ಲೂ ಭಗವಂತನ ಸ್ವಾತಂತ್ರ್ಯವನ್ನು ಕದಿಯಲಿಕ್ಕೆ ನೋಡಬೇಡ, ಕನಸಲ್ಲೂ ಬರಬಾರದು. ಹಾಗಾದರೆ ಸಾಧನ ಅಂದ್ರೆ ಏನು? ಸತ್ಕರ್ಮಾನುಷ್ಠಾನ ಅಂದ್ರೆ ಏನು? ನಾವು ಮಾಡಬೇಕಾದ ಕರ್ಮ ಮಾಡುವಾಗ ಹೆಜ್ಜೆ ಹೆಜ್ಜೆಗೆ ಕ್ಷಣ ಕ್ಷಣಕ್ಕೆ ಭಗವಂತ ನನ್ನಿಂದ ಮಾಡಿಸ್ತಾ ಇದ್ದಾನೆ ಮಾಡಿಸ್ತಾ ಇದ್ದಾನೆ ಎಂಬ ಭಾವನೆ ಬರ್ತಾ ಬರ್ತಾ ಇದ್ದರೆ ಅದು ಸತ್ಕರ್ಮ ಅನುಷ್ಠಾನ. ಹಾಗೆ ಮಾಡ್ತಿದ್ದೀರಾ ನಿಜ? ಬೆಳಿಗ್ಗೆ ಇರುತ್ತೆ ಮಾಡುತ್ತ,
ನಿನ್ನ ಬೆಳಕಿನಿಂದ ಇವತ್ತಿನ ಬೆಳಕಿನವರೆಗೂ ಮಾಡಿದ ಕರ್ಮಗಳೆಲ್ಲ ನಿನ್ನ ಪೂಜೆ ಆಗಲಿ ಸ್ವಾಮಿ, ಇವತ್ತಿನಿಂದ ನಾಳೆ ಬೆಳಗ್ಗೆವರೆಗೂ ಹಾಗೆ ಆಗಲಿ ಸ್ವಾಮಿ. ಮತ್ತೆ ಆ ಸಂಕಲ್ಪ ಆದ ಮೇಲೆ ಸಂಕಲ್ಪ ಕಾಲಕ್ಕೆ ದೇವರೇ ಮಾಡಿಸೋದು ಅಂತ. ಮತ್ತೆ ಕರ್ಮಾನುಷ್ಠಾನ ಬೆಳಕಿಂದ ರಾತ್ರಿವರೆಗೂ ಮಾಡೋ ಕಾಲಕ್ಕೆ ದೇವರಲ್ಲೋ ನಾವೇ ನಾ ಮುಂದೆ ಜಪ ಮುಗಿದು ಮತ್ತು ಮಾರನೇ ದಿನ ಬೆಳಗ್ಗೆ ನೀ ಅಯ್ಯೋ ನಿನ್ನ ನೀವು ಒಂದು ಮಾತಲ್ಲಿರಯ್ಯ, ಕೆಲಸ ಮಾಡೋ ಕಾಲಕ್ಕೆ ನಾ ಅಂತ ಮಾಡ್ತೀಯ, ಕೃಷ್ಣಾರ್ಪಣೆ ಬಿಡೋ ಕಾಲಕ್ಕೆ ನೀನಂದ್ರೆ ಅಡಿಗೆ ಮಾಡಿದ್ದೆಲ್ಲ ನೀವೇ, ನಾನು ಮಾಡಿದೆ ನಾ ಮಾಡಿದೆ ಅಂತ ಮಾಡಿದ್ದಾಯ್ತು, ಸ್ವಲ್ಪ ಹೊತ್ತೋಗಿದೆ ಅದಕ್ಕೆ ಹೇಳಿದ್ದು ಪಕ್ಕದವ್ರ ಮೇಲೆ ಅವರೇ ಮಾಡಿದ್ದು ಅಂದ್ರೆ ಅಲ್ವೇ. ಅದಕ್ಕಂದ್ರು ಒಂದ ನಾ ಮಾಡಿದೆ ಅಂತ ಹೇಳು, ಒಂದ ನೀ ಮಾಡಿದ್ಯ ಮಾಡಿಸಿದ್ಯಾ ಅಂತ ಹೇಳು, ಒಂದ ನಾನೇ ಮಾಡಿದ್ದೀನಿ ಅಂತ ಹೇಳು, ಒಂದ ನೀನೇ ಮಾಡಿಸಿದ್ಯಾ ನಾ ಮಾಡಿದೆ ಅಂತ ಹೇಳು. ಎರಡಕ್ಕೂ ಮಧ್ಯೆ ಡ್ಯಾನ್ಸ್ ಆಡಬೇಡ ಅಂದ್ರು. ಬೆಳಗ್ಗೆ ಸಂಕಲ್ಪ ನೀ ಮಾಡಿದ್ ಮಾಡ್ತೇನೆ ಅಂತ ಹೇಳಿ, ಮಧ್ಯದೆಲ್ಲ ನಾನೇ ಮಾಡ್ತೇನೆ ಅಂತ ಹೇಳಿದ್ರೆ ಇದು ನಮ್ಮಲ್ಲಿ ಆಗ್ತಾ ಇದೆ. ಬೆಳಗ್ಗೆ ಸಂಕಲ್ಪ ಬೇರೆ, ನಿತ್ಯ ಪ್ರತಿಯೊಂದು ಕರ್ಮಾನುಷ್ಠಾನ ಆಗುವ ನಾ ಅಂತ ಬರ್ತಾ ಇದೆ. ಈಗ ಕೇಳಿದ್ರು ಸಾಧನ ಅಂದ್ರೆ ಏನು, ಹೆಜ್ಜೆ ಹೆಜ್ಜೆಗೂ ಸರ್ಪದಂತೆ ಏನು ಹೆಡೆಯತ್ತಿ ಬರತಕ್ಕಂತ ಈ ನಾ ಎಂಬ ದೇವರನ್ನ ಮರೆತು ಬರುವ ನಾ ಮಾಡಿದೆ ಎಂಬ ಭಾವನೆಯನ್ನ ಹೆಜ್ಜೆ ಹೆಜ್ಜೆಗೂ ಬಂದಾಗೆಲ್ಲ ಕೊಚ್ಚಿ ಹಾಕೋದೆ ಸಾಧನ. ಅದು ನಮ್ಗೆ ಗೊತ್ತಿಲ್ಲ. ಸಾಧನ ಅಂದ್ರೆ ಬೆಳಿಗ್ಗೆದ್ದು ನಾವು ಒಂದೂವರೆ ಗಂಟತ್ತೋ ಎರಡು ಗಂಟತ್ತೋ ಮಾಡೋ ಗಡಿಬಿಡಿ ಕೆಲಸ ಇದೆಯಲ್ವಾ. ಗಡಿಬಿಡಿ ಆಗಿ ಸ್ನಾನ ಮಾಡಿ ಬಂದು ಪಾತ್ರೆಗಳು ಹರ್ಕೊಂಡು ಎಲ್ಲ ಮಾಡಿಕೊಂಡು ಆ ಹಿತ್ತಾಳಿ ತಾಮ್ರದ ಶಾಪನ ಹರ್ಕೊಂಡಿರ್ತಾನೆ. ಈ ಆರಾಧನೆಗಳಾಗತ್ತೆ ಅಂದ್ರೆ ಬರ್ತಾರೆ, ಎಲ್ಲ ಬ್ಯಾಗ್ ಹಿಡ್ಕೊಂಡು ಬರ್ತಾರೆ, ಹರುಕೊಂಡು ಕೊಡ್ತಾರೆ. ನಾವು ಬ್ಯಾಗ್ ಹಿಡ್ಕೊಂಡು ಬರ್ತೀವಿ, ಹರುಕೊಂಡು ಕೊಡ್ತೀವಿ, ಎಲ್ಲ ಪಾತ್ರೆ ಹರುಕೊಂಡು ಕೊಡ್ತೀವಿ, ಅವ್ರು ಅಭಿಷೇಕ ಮಾಡಲ್ಲ ನಾವು ಮಾಡ್ತೀವಿ ಅಲ್ವಾ. ಬರೇ ಅದಕ್ಕೆ ಹೇಳಿದ್ರು ನಂದಲ್ಲ ಮಾತು, ಹಿತ್ತಾಳಿ ತಾಮ್ರ ಪಾತ್ರೆಗಳ ಅಂಗಡಿಯಂತೆ ಹರವಿಕೊಂಡು ಅಂತ. ಆ ಪ್ರತಿಮೆಗಳು ಮಾರೋರು ಕೂಡ ಹರಕೊಂತಾರೆ, ವೆರೈಟಿ ಆಗಿಟ್ಟಿರ್ತಾರೆ ಎಲ್ಲ ಕೂಡ. ನಾವು ಚೂರು ವೆರೈಟಿ ಆಗಿಡ್ತೀವಿ. ಆರತಿ ಮಾಡೋ ಕಾಲಕ್ಕೆ ದೇವರು ನೋಡ್ತಾರೆ ಇಲ್ಲ ನೋಡಲ್ಲ, ನಾವು ಪಕ್ಕದವ್ರು ನೋಡ್ತಾರೆ ಇಲ್ಲ ನೋಡ್ತಾ ಇರ್ತೀವಿ. ಆರತಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇವರು ಅಂತ ಅವ್ರು ನೋಡಿದ್ರೆ ಸಾಕು ಅರ್ಥಕ ಅಲ್ವಾ. ಆದ್ದರಿಂದ ಈ ಡೋಂಗಿತನ ಇಲ್ಲದೆ, ಡೋಂಗಿ ಅಲ್ಲದೆ ಒಳಗೆ ನೀನೇ ಬೇಕೆಂಬ ಬಯಕೆಯಿಂದ ಅವನ ಸ್ವಾತಂತ್ರ್ಯವನ್ನ ಕದಿಯದೆ ಪ್ರತಿಯೊಂದು ಕ್ಷಣದಲ್ಲಿ ಬರುವ ಕರ್ಮದಲ್ಲಿ ಒಳಗೆ ಟಾರ್ಚ್ ಹಾಕಿ ನೋಡ್ಕೊಳ್ತಾ ಬರಬೇಕು. ಒಂದು ವೇಳೆ ನಿಮಗೆ ನಿನ್ನ ಕೊಟ್ಟ ಎಕ್ಸಾಂಪಲ್ ಅಂತೆ ಯಾರೋ ಹೇಳಿದ್ರು ನಿಮಗೆ 2 ಕೋಟಿ ಕೊಡ್ತೀವಿ, ನಮ್ಮ ಹತ್ರ ಮೀಟರ್ ಇದೆ, ನಿಮಗೆ ಬೆನ್ನಿಗೆ ಕನೆಕ್ಷನ್ ಕೊಟ್ಟಿರ್ತೀವಿ, ಅದರಲ್ಲಿ ಗೊತ್ತಾಗ್ಬಿಡುತ್ತೆ ನಿಮ್ ತಲೆಯಲ್ಲಿ ಏನೇನು ಬರ್ತಾ ಇದೆ ಅಂತ. ಇವತ್ತೆಲ್ಲ ಪ್ರತಿಯೊಂದು ಕೆಲಸ ಮಾಡಿದಾಗೆಲ್ಲ ನಾ ಅಂತ ಬರಬಾರದು, ಅಂದ್ರೆ ದೇವರನ್ನ ಮರೆತು ನಾ ಅಂತ ಬರಬಾರದು. ಸ್ವಾಮಿ ಮಾಡಿಸಿದ ನಾ ಮಾಡಿದೆ, ಸ್ವಾಮಿ ಮಾಡಿಸ್ತಾ ಇದ್ದಾನೆ ನಾ ಮಾಡ್ತಾ ಇದ್ದೀನಿ, ಈ ಅನುಸಂಧಾನದಿಂದ ಇಡೀ ದಿನ ಮಾಡಿದರೆ 2 ಕೋಟಿ ಅಂದ್ರು. ಆವಾಗ ಅಯ್ಯೋ 2 ಕೋಟಿ ಮಾಡ 2ನೇ ದಿವಸ ಅಲ್ಲ, ಅವಾಗ ಏನ್ ಮಾಡ್ತಾರೆ, ಏನು ಹೆಜ್ಜೆ ಹೆಜ್ಜೆಗೂ ನೋಡಿದಾಗ ನಾ ಏ ಬರಬೇಡ ಯಾಕೆ 2 ಕೋಟಿ ಕಾಣಿಸ್ತಾ ಇದೆ ಅದಕ್ಕೆ ಬರಬೇಡ ಅಲ್ಲಯ್ಯ. 2 ಕೋಟಿ ಏನು, ಯಾವ ಕೋಟಿ ಕೊಟ್ಟರು ಸಿಗದೇ ಇರತಕ್ಕಂಥ ಕೋಟಿ ಭಗವಂತನ ಅಮೃತ ಕೋಟಿ ಯಾವುದು, ಅವನ ಕರುಣೆ ಅವನ ಸನ್ನಿಧಾನವೇ ಸಿಕ್ಕಿ ಬಿಡುತ್ತೆ. ಈ ಅಹಂಕಾರ ಕತ್ತರಿಸಿದರೆ ಮತ್ತೆ ಯಾಕ್ರಿ ಕತ್ತರಿಸ್ತಾ ಇಲ್ಲ, ನಿಮಗೆ ಗೊತ್ತಿರದ ವಿಚಾರವಾಯಿತು, ಎಲ್ಲರಿಗೂ ಗೊತ್ತು ಎಲ್ಲಿ ಬೀಳ್ತಾ ಇದ್ದು ಎಡವಿ, ಮಾಡೋ ಕಾಲಕ್ಕೆ ಬೀಳ್ತಾ ಇದ್ದೇವೆ, ಮಾಡೋ ಕಾಲಕ್ಕೆ ನೆನಪಾಗ್ತಾ ಇಲ್ಲ, ಅದಕ್ಕೇನು ಮಾಡಬೇಕು ಅಂತ ಮತ್ತು ಪ್ರಶ್ನೆ. ಕೇಳಿದ್ದೆಲ್ಲ ತಲಾಗಿರುತ್ತೆ, ಮಾಡೋ ಕಾಲಕ್ಕೆ ನೆನಪಾಗಲ್ಲ, ಪ್ರವಚನ ಕಾಲಕ್ಕೆ ನೆನಪಾಗುತ್ತೆ, ಅದಕ್ಕೆ ಥಟ್ಟನೆ ಉತ್ತರ ಬರುತ್ತೆ. ಮಾಡೋ ಕಾಲಕ್ಕೆ ಯಾವುದೂ ಇರಲ್ಲ, ಸೈಲೆಂಟ್ ಆಗಿರುತ್ತೆ. ಅದಕ್ಕದು ಮಾಡೋ ಕಾಲಕ್ಕೆ ನೆನಪಿಗೆ ಬಂದು ಮಾಡಬೇಕೆಂಬ ಹುರುಪು ಬರಬೇಕಾದ್ರೆ ಏನ್ ಮಾಡ್ಬೇಕು ಹೇಳಿ, ಏನ್ ಮಾಡ್ಬೇಕು
ನೆನಪಿಟ್ಕೋಬೇಕು. ಹೇಗೆ ಆ ಸ್ನಾನ ಮಾಡೋ ಕೋಣೆಯಲ್ಲಿ ಬರ್ಕೊಂಡಿರ್ತಾರೆ ಕಂಕರ್ಷಣ ನಮಃ ಗೋವಿಂದ ನಮಃ ಪೇಪರಲ್ಲಿ ಬರೆದು ಸ್ಟಿಕ್ ಮಾಡಿರ್ತಾರೆ. ಒಬ್ರು ಅಂದ್ರು ಪಾಪ ನಮ್ಮವರು ನಾನು ನೆನಪಿರಬೇಕು ಅಂತ ಗೋಡಿಗೆ ಹಚ್ಚಿದ್ರೆ ನಾನು ಗೋಡಿ ನೋಡೋದು ಬರ್ತೋಗ್ಬಿಟ್ಟೆ. ಅದರಿಂದ ಇವೆಲ್ಲ ಮೇಲೆ ಮೇಲೆ ಮಾತು. ಇನ್ನೇನು ಬೇಕು? ಒಳಗಿದ್ದ ತತ್ವಾಭಿಮಾನಿ ದೇವತೆಗಳು ಭಗವಂತ ನಮಗೆ ಕಾಲ ಕಾಲಕ್ಕೆ ನೆನಪು ಕೊಟ್ಟು ಇದು ಮಾಡು ಇದು ಮಾಡು ಅಂತ ಒಳಗಿನಿಂದ ಇಂಟೆನ್ಷನ್ ಬಂದ್ರೆ ಈ ಪ್ರಾಬ್ಲಮ್ ಸಾಲ್ವ್. ಇಲ್ಲ ದೋಂಗಿ ತರ ಏನು ಪ್ರಯತ್ನ ಮಾಡಿದಂತೆ ಇರುತ್ತೆ, ರಿವರ್ಸ್ ಆಗಿ ಕೊಡ್ತಾ ಇರುತ್ತೆ. ಮತ್ತೇನು ಮಾಡಬೇಕು? ಒಳಗಿರುವ ತತ್ವಾಭಿಮಾನಿಗಳ ಭಗವಂತನ ಶರಣಾಗತರಾಗಬೇಕು. ಸ್ವಾಮಿ ಈ ಸಬ್ಜೆಕ್ಟ್ ಬೇಕಯ್ಯ ನಮಗೆ, ನೀನೇ ಕೊಡಬೇಕು ನೀನೇ ಕೊಡಬೇಕು. ಎಲ್ಲಾ ಜ್ಞಾನಿಗಳಿಗೆ ಕೊಟ್ಟವ ನೀನೇ ನೀನೇ ನನ್ನ ಬಿಂಬ ಸ್ವಾಮಿ ಕೊಡೋ 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 ಅಂತ ಹಾಗಾಲೇರಳವನ ಹಿಂದೆ ಬೀಳಬೇಕು. ಅದಕ್ಕೆ ದಾಸರು ಒಂದು ಕಡೆ ಹೇಳುತ್ತಾರೆ, ಅಳೋದು ಕಳೀರಿ ಎಂದರು. ಸಾಧನ ಅಂದ್ರೆ ಎಡಬಿಡದೆ ಅವನ ಕಾಲು ಹಿಡಿದು ಸ್ವಾಮಿ ಕೊಡೋ ಕೊಡೋ ಅಂದ್ರೆ ಯೂನಿಯನ್ ಚಟ ಕಾಲು ಹಿಡಿದು ಕೇಳಿಕೊಂಡು ಕೇಳಿಕೊಂಡು ಕೊಡ್ತಾನೆ. ಡೈರೆಕ್ಟ್ ಕೊಡ್ಬೋದಲ್ವಾ? ಅಂದ್ರೆ ಅವನು ಸಿದ್ಧ ಕೊಡ್ಲಿಕ್ಕೆ ನಮ್ದೇ ಅಡ್ಡ ಕೂತಿದೆ ಸ್ಟಾಕ್. ಪಾಪ ಅದು ಹೋಗಬೇಕಾದ್ರೆ ಅವನ ಪ್ರಾರ್ಥನೆಯೇ ಖಡ್ಗ. ಪಾಪ ಹೋಗಲಿಕ್ಕೆ ದೇವರ ಪ್ರಾರ್ಥನೆ ಖಡ್ಗ. ಎಷ್ಟು ಬೇಗ ಪಾಪ ಹೋಗಬೇಕೋ ಅಷ್ಟು ತೀವ್ರವಾಗಿ ಅದನ್ನು ಕಡಿಬೇಕು. ಹಾಗಾದ್ರು ರಾತ್ರಿ ಭಗವಂತನ ಚಿಂತನೆ ಮಾಡುತ್ತಾ ಇದೇ ನನ್ನ ಕೆಲಸ ಮಿಕ್ಕದ್ದಲ್ಲ ಅಂತ ತಲೆಯಲ್ಲಿ ಒಂದು ಕಡೆದು ನಡೀತಾ ಇರಬೇಕು. ಭಗವಂತನ ಪ್ರಾರ್ಥನೆ ಮಾಡುತ್ತಾ ಬಂದ್ರೆ ಪಾಪ ಕಡಿತಾ ಕಡಿದ ಮೇಲೆ ಕೊಡೋದಲ್ಲ, ಕಡಿತಾ ಇರೋ ಕಾಲಕ್ಕೆ ಕೊಡ್ತಾ 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 ಬಂದ್ಬಿಡುತ್ತಾನೆ. ನಮಗೆ ವಿಶೇಷವಾದ ಚಿಂತನೆ. ಸರಿ, ಇನ್ನ ಮುಂದಕ್ಕೆ ಹೋದರೆ ಅವಿನಾಶಿತು ತದ್ವಿದ್ಧಿ ಏನ ಸರ್ವಮಿದಂ ತತಂ ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಇಲ್ಲಿ ಹೇಳ್ತಾ ಇದ್ದಾರೆ ಏನ ಸರ್ವಮಿದಂ ತತಂ, ಈ ಎಲ್ಲ ವಿಶೇಷವಾಗಿರತಕ್ಕಂಥ ಜಗತ್ತು. ರಾಯರು ಬರುತ್ತಾರೆ, ತದಾಕಾರಾದಿ ಭಗವಂತ ವಿಶೇಷವಾಗಿರತಕ್ಕಂಥ ಜಗತ್ತನ್ನ ಎಲ್ಲಾ ಕಡೆ ವ್ಯಾಪಿಸಿಕೊಂಡಿದ್ದಾನೆ. ಅಥವಾ ಇನ್ನೊಂದು ಹೇಳಿದ್ರು, ಅಕಾರಾದಿ ವರ್ಣಜಾತಂ, ಆ ಮೊದಲಾದ ವರ್ಣಗಳು ಎಲ್ಲಿವೆ? ಅದು ಎಲ್ಲಿವೆ? ಇಡೀ ಜಗತ್ತಲ್ಲಿ ವ್ಯಾಪಿಸಿಕೊಂಡಿವೆ ಅಕ್ಷರಗಳು. ಇದು ನಾವಲ್ಲ, ರೇಡಿಯೋ ಇಂಜಿನಿಯರ್ ಕೇಳಿದ್ರೆ ಹೇಳ್ತಾರೆ. ಈ ಲೆಟರ್ಸ್ ಎಲ್ಲ ಕೂಡ, ಆಲ್ಫಾಬೆಟಿಕಲ್ ಲೆಟರ್ಸ್ ಎಲ್ಲ ಕೂಡ ಟ್ರಾನ್ಸ್ಫರ್ ಆಗುತ್ತಲ್ಲ ರೇಡಿಯೋ ಮೂಲಕ, ಹೇಗ್ರಿ ಹೋಗುತ್ತೆ ಅಂದ್ರೆ ಅವೆಲ್ಲ ಸ್ಪ್ರೆಡ್ ಆಗಿವೆ ಅಂತ ಹೇಳ್ತಾರೆ. ಸೌಂಡ್ ಇಸ್ ಸ್ಪ್ರೆಡ್ ಎವರ್ ಇವೆ ಅಲ್ವೇ, ಸೌಂಡ್ ಇಸ್ ಹೇಳ್ತಾರೆ. ಆದ್ದರಿಂದ ಅಕಾರಾದಿ ವರ್ಣಜಾತಂ ಅವ್ಯಾಕೃತಾಕಾಶ್ಚ ಇತ್ಯೇವಮಾದಿ ಸರ್ವಂ ಅವಿನಾಶಿ, ಅವೆಲ್ಲವೂ ಅವಿನಾಶಿಯೇ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ಯಾವುದ್ಯಾವುದು ಅಂತ ಹೇಳ್ತಾ ಇದ್ದಾರೆ, ಅವಿನಾಶಿತು ತದ್ವಿದ್ಧಿ ಏನ ಸರ್ವಮಿದಂ ತತಂ, ಅದನ್ನ ವ್ಯಾಪಿಸಿಕೊಂಡಿರುವ ಭಗವಂತನು ಅವಿನಾಶಿಯೇ ಆಗಿದ್ದಾನೆ. ವಿನಾಶಂ ಅವ್ಯಯಸ್ಯ ಅಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಅಂದರೆ ಈ ವ್ಯಾಪ್ತವಾಗಿರತಕ್ಕಂಥ ವಸ್ತುವನ್ನ ಯಾರೂ ಕೂಡ ಧ್ವಂಸ ಮಾಡಲಿಕ್ಕಾಗಲ್ಲ, ಭಗವಂತನನ್ನು ಧ್ವಂಸ ಮಾಡಲಿಕ್ಕಾಗಲ್ಲ, ನಿತ್ಯವಾದ ಪದಾರ್ಥಗಳನ್ನು ಧ್ವಂಸ ಮಾಡಲಿಕ್ಕಾಗಲ್ಲ. ದೇವ ನಿತ್ಯ, ಜೀವ ನಿತ್ಯ, ಪದಾರ್ಥ ನಿತ್ಯ, ಅವ್ಯಾಕೃತಾಕಾಶ ನಿತ್ಯ, ಸೂಕ್ಷ್ಮ ಪ್ರಕೃತಿ ನಿತ್ಯ, ಅವುತ್ತಾನೆ ಅಕ್ಷರಗಳು ನಿತ್ಯ, ಕಾಲ ನಿತ್ಯ, ಈ ರೀತಿಯಾಗಿ ಭಗವಂತ ಅವುಗಳೆಲ್ಲ ನಿಂತುಕೊಂಡು ನಾಶವಾಗದೆ ನೋಡುತ್ತಾ ಇದ್ದಾನೆ.
ಆದ್ದರಿಂದ ಭಗವಂತ ಅವನನ್ನು ಆಶ್ರಯ ಪಡೆದಂತಹ ನಿತ್ಯ ಪದಾರ್ಥಗಳೇನಿವೆ ಇವೆಲ್ಲವೂ ಕೂಡ ಅವಿನಾಶಿ, ವಿನಾಶ ಇಲ್ಲದ್ದು ಅಂತ ತಿಳಿ. ಅದಕ್ಕೆ ನಾಶ ಮಾಡಲಿಕ್ಕೆ ಯಾರಿಗೂ ಆಗಲ್ಲ ಅಂದ್ರು. ಅವಾಗ ಹೇಳ್ತಾರೆ, ಜೀವನಿಗೆ ಬಲವತ್ ಪ್ರಯತ್ನಾದಿನ ವಿನಾಶ ಕಿಂನ ಸ್ಯಾತ್. ನಾಶ ಆಗಲ್ಲ ಅಂತ ಹೇಳಿದ್ರೆ ಬಲವಂತ ಪ್ರಯತ್ನ ಮಾಡಿದ್ರೆ ನಾಶ ಆಗಲ್ಲೇನು? ಎಂದೂ ಆಗಲ್ಲ. ಯಾಕಾಗಲ್ಲ ಅಂತ ಹೇಳ್ತಾ, ಅವ್ಯಯಸ್ಯ, ನಾಶವಿಲ್ಲದೆ ಇರುವಂತಹದ್ದು ಯಾವ್ದ್ಯಾವುದು? ಕಾಲ ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವಯೇವ ಚ ಅಂತ. ಇದರಲ್ಲಿ ಜೀವ ಇದ್ದಾನಲ್ವಾ ಅವನಿಗೆ ನಾಶವೇ ಇಲ್ಲ ಅಂದ್ರು. ಯಾಕೆ ಇವನಿಗೆ ನಾಶ ಇರಬಾರದು? ಅವರು ಕೇಳ್ತಾ ಇದ್ದಾರೆ, ಅಯ್ಯ ನಾನು ಅವರ ಪಂಕ್ತಿಗಳೇ ಓದ್ತೀನಿ ರಾಯರದು. ರಾಯರ ಪಂಕ್ತಿ ಓದಿದ್ರೆ ಸ್ವಲ್ಪ ಶಾಖ ಹೊಡೆದಂಗ ಆಗ್ತದೆ, ಚೆನ್ನಾಗಿರುತ್ತೆ. ರೂಪಂ ರೂಪಂ ಪ್ರತಿರೂಪೋ ಬಭೂವ ಎಂಬುದು ಕಾಠಕ ಕಠೋಪನಿಷತ್ತಿನ ಒಂದು ಶ್ರುತಿ. ಇತಿ ಶ್ರುತೇ, ಈ ಶ್ರುತಿ ಇರೋದರಿಂದ ಜೀವ ಜೀವನು ಪ್ರತಿಬಿಂಬ, ಜೀವನು ಪ್ರತಿಬಿಂಬನಾಗಿದ್ದಾನೆ. ಪ್ರತಿಬಿಂಬಶ್ಚ ಉಪಾಧಿಕೃತ, ಪ್ರತಿಮುಖಮಿವ ದರ್ಪಣ ಉಪಾಧಿಕೃತಂ. ಈ ಜೀವನಿಗೆ ನಾಶವಿಲ್ಲ ಅಂದ್ರಲ್ಲ ಅದು ಹೇಗೆ ಕೂಡುತ್ತೆ ಹೇಳ್ತಾ ಇದ್ದಾರೆ. ಪ್ರತಿಬಿಂಬ ಆದರೂ ನಮ್ಮ ಎದುರಿಗೆ ಪ್ರತಿಬಿಂಬ, ಅದು ಹೇಗೆ ತಯಾರಾಯಿತು? ಒಂದು ಕನ್ನಡಿ ಇದ್ದರೆ ಬರುತ್ತೆ, ಕನ್ನಡಿ ಹೋದರೆ ಹೋಗಿಬಿಡುತ್ತೆ ಅಲ್ವಾ? ಬೇಕಾ? ಹರಣಮ ಪಾರ್ವತಿ, ಹರಣಮ ಪಾರ್ವತಿ ಪದಯೇ, ಹರಣಮ ಪಾರ್ವತಿ ಪದಯೇ, ಹರಣಮ ಪಾರ್ವತಿ ಪದಯೇ. ಅಲ್ಲ, ಬರೀ ಹೇಳೋದ್ರಲ್ಲಿ ತಾತ್ಪರ್ಯ ಅಲ್ಲ, ನೀವು ಗಟ್ಟಿಯಾಗಿ ಹೇಳೋದ್ರಲ್ಲಿ ತಾತ್ಪರ್ಯ ಇಲ್ಲಿ ಅಲ್ವಾ? ಪಕ್ಕದವರಿಗೆ ಉಪಕಾರ ಆಗಬೇಕು ನಿಮ್ಮಿಂದ, ಪಕ್ಕದವರಿಗೆ ಉಪಕಾರ ಆಗಬೇಕು ನೀವು ಹೇಳೋದ್ರೆ, ನಿಮಗೆ ಮತ್ತೂ ಆಗಲಿ. ಸರಿ, ಇಲ್ಲ ಅಷ್ಟು ಕಾಣಿಸ್ತಾ ಇಲ್ಲ, ನಿಮಗೆ ಕಾಣಿಸಲ್ಲ, ನಂಗೆ ಕಾಣಿಸುತ್ತೆ. ನಷ್ಟು ಕಾಣಿಸ್ತಾ ಇಲ್ಲ, ಚೂರು ಚೂರು ಅಲ್ಲಲ್ಲಿ ತುಂತುರು ಮಳೆ ಬಂದಂತ ಇದೆ. ಇರಲಿ ಬಿಡಿ, ಆ ಜವಾಬ್ದಾರಿ ನೀವು ತಗೊಂಬಿಡಿ. ಸರಿಯಾ? ಎಲ್ಲಿಗೆ ಬಂತು? ಜೀವ ಪ್ರತಿಬಿಂಬ. ನಾವು ಕನ್ನಡಿ ಎದುರಿಗೆ ನಿಂತರೆ ನಮ್ಮ ಪ್ರತಿಬಿಂಬ ಬರಲಿಕ್ಕೆ ಕನ್ನಡಿ ಕಾರಣ. ಹಾಗೆ ಜೀವನಿಗೆ ಯಾವ ಕನ್ನಡಿ ಕಾರಣ ಅಂದ್ರೆ, ದೇಹ ಏವ ಅತ್ರ ಜೀವೋಪಾಧಿ ನಾಣ್ಯ ಅಸ್ತಿ. ಜೀವ ಪ್ರತಿಬಿಂಬ ಅಂತಾಗಲಿಕ್ಕೆ ದೇಹವೇ ಉಪಾಧಿ, ಕನ್ನಡಿ ಬೇರೊಂದಿಲ್ಲ. ತಥಾಚ ಜೀವಚೇತನಃ ನ ನಿತ್ಯಃ, ಜೀವಚೇತನರು ನಿತ್ಯ ಅಲ್ಲ. ಯಾಕೆ ಅಂದ್ರೆ, ನಾಶವದ್ ದೇಹ ಉಪಾಧಿ ತತ್ವಾತ್, ಇವರ ಶರೀರ ನಾಶ ಆಗ್ತಾ ಇರೋದರಿಂದ ದರ್ಪಣೋಪಾಧಿ ಉಪಾಧಿಕ ಪ್ರತಿಬಿಂಬವತ್. ಅಂದರೆ ಮಾಮೂಲು ಕನ್ನಡಿಯಲ್ಲಿ ಕಾಣಿಸುವ ಪ್ರತಿಬಿಂಬದಂತೆ, ಅದರ ಕನ್ನಡಿ ಮುರಿದರೆ ಪ್ರತಿಬಿಂಬ ಇಲ್ಲ. ಇಲ್ಲೂ ಜೀವನಿಗೆ ಕನ್ನಡಿ ಯಾವುದು? ಶರೀರ. ನಾಶ ಆಗ್ತಾ ಇದೆ, ಆದ್ದರಿಂದ ಜೀವನಿಗೆ ನಾಶ ಇದೆ. ಅವಾಗ ಹೇಳ್ತಾ ಇದ್ದಾರೆ, ನಶ್ವರ ಬಿಂಬ ಉಪಾಧಿ ಸನ್ನಿಧಿಕತ್ವಾತ್, ನಶ್ವರ ಮುಖದರ್ಪಣ ಸನ್ನಿಧಿಕ ಪ್ರತಿಮುಖವದಿತಿ. ಇಲ್ಲಿ ಹೇಳ್ತಾ ಇದ್ದಾರೆ,
ಅಯ್ಯ ಈ ಶರೀರ ಹೋಗಿಬಿಡುತ್ತಲ್ಲ, ಆದ್ದರಿಂದ ಒಳಗಿರೋ ಜೀವನು ಸತ್ತು ಹೋಗ್ತಾನೆ, ಆದ್ದರಿಂದ ಯುದ್ಧ ಮಾಡಲ್ಲ. ಅದಕ್ಕಂದ್ರು ಅಲ್ಲಯ್ಯ ಅಂತವಂತ ಇಮೇ ದೇಹ, ಈ ಎಲ್ಲಾ ದೇಹಗಳು ಅಂತ ಉಳ್ಳದ್ದೇ. ಅದೇ ಸ್ವಾಮಿ ನಾವು ಹೇಳಿದ್ದು, ಅದು ಹೋದ್ರೆ ಜೀವ ಇರಲ್ಲ. ಅದಕ್ಕೆ ಹೇಳಿದ್ರು ನಿತ್ಯಸ್ಯೋಕ್ತಃ ಶರೀರಿಣ, ಜೀವ ನಿತ್ಯ ಅಂದ್ರು. ಯಾಕೆ ಶರೀರಿಣ ಅಂದ್ರು? ಶರೀರಿಯಾದ ಜೀವನಿಗೆ ಈ ಶರೀರಗಳು, ದೇಹ ಶರೀರ ಅಂತ ಎರಡು ಶಬ್ದ ಪ್ರಯೋಗ ಮಾಡ್ತಾ ಇದ್ದಾರೆ. ಈ ದೇಹಗಳು ಬಂದು ಹೋಗ್ತಾ ಇವೆ, ಇವ ಶರೀರಿ ನಿತ್ಯ ಅಂದರೆ ಅವನಿಗೆ ಸ್ವರೂಪ ಶರೀರ ಸದಾ ಇದೆ ಚೆನ್ನಾಗಿ ಹೇಳುತ್ತಾ ಇದ್ದಾರೆ. ಅನಾಶಿನ ಅಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ವ ಭಾರತ. ಅದಕ್ಕೆ ಹೇಳುತ್ತಾರೆ ಅಯ್ಯ ಶರೀರಿಣ ರಾಯರ ಪಂಕ್ತಿ ನಿತ್ಯಾನ ಇಮೇ ಪರಿದೃಶ್ಯಮಾನ ಭೌತಿಕಾಹ ದೇಹಾಹ ಅಂತವಂತಹ ವಿನಾಶಿನ ಇತಿ ಯೋಜನ. ಅಂದ್ರೆ ಈ ಜೀವರಾಶಿಗಳಿಗೆ, ನಿತ್ಯರಾದ ಜೀವರಾಶಿಗಳಿಗೆ ಬರತಕ್ಕಂಥ ಈ ಭೌತಿಕ ಶರೀರಗಳು ನಾಶವುಳ್ಳದ್ದೆ. ಮುಂದೇನು ಹೇಳ್ತಾ ಇದ್ದಾರೆ? ಇಮೇ ಅಂದ್ರು ಅಂದ್ರೆ ಹೇಳ್ತಾ ಇದ್ದಾರೆ ಈ ಶರೀರಗಳು ನಾಶ ಇರುವಂಥದ್ದು ಅಂದ್ರು. ಪದಾರ್ಥಗಳಿವೆ, ಅದರಲ್ಲಿ ಒಂದನ್ನು ನೋಡಿಸಿ ಇವು ಹಾಳಾಗುತ್ತೆ ಅಂದ್ರೆ ಮಿಕ್ಕದ್ದು ಹಾಳಾಗಲ್ಲ ಅಂತಲ್ಲ. ಅದನ್ನ ಯಾರು ಹೇಳ್ತಾರೆ? ಹೀಗೆ ಹೇಳೋದ್ರಿಂದ ಅನ್ಯೇ ಅಂತಹೀನ ಅಪಿ ದೇಹಾ ಸಂತಿ ಅಂದರೆ ದೇವರ ಮಾತಿನಿಂದ ಹಾಳಾಗುವ ಶರೀರಕ್ಕಲ್ಲದೆ ಹಾಳಾಗದೇ ಇರುವ ಶರೀರಗಳು ಉಂಟು ಅಂತರ್ಥ ದೇಹ ಅಂದ್ರೆ ಜೀವರಾಶಿಗಳಿಗೆ. ಅದಕ್ಕೆ ಹೇಳ್ತಾ ಇದ್ದಾರೆ ಆ ವಿಶೇಷವಾಗಿರತಕ್ಕಂಥ ಶರೀರ ಯಾವುದು ಅಂದರೆ ಜೀವನ ಸ್ವರೂಪ ದೇಹ. ಈ ಸ್ವರೂಪ ದೇಹ ನಿತ್ಯ, ಆದ್ದರಿಂದ ಈ ಅನಾಶಿನ ನಾಶವಿಲ್ಲದೆ ಇರತಕ್ಕಂಥ ಅಪ್ರಮೇಯಸ್ಯ. ಇದು ನನಗೆ ಬಹಳ ಇಷ್ಟವಾದ, ಅದನ್ನು ಓದಿಬಿಡ್ತೇನೆ. ಹೇಳ್ತಾರೆ ಬಿಂಬೋಪಾಧಿ ಸನ್ನಿಧಿ ನಾಶಕೃತ ನಾಶಹೀನಸ್ಯ ಶರೀರಿಣ ಇತ್ಯನ್ವಯ. ಹೇಳ್ತಾ ಇದ್ದಾರೆ ಜೀವನಿಗೆ ಎರಡು ರೀತಿ ನಾಶ, ಎರಡು ಕಾರಣದಿಂದ. ಒಂದು ಅವನ ಕನ್ನಡಿಯಂತೆ ಇರುವ ಶರೀರ ನಾಶ ಆಗುತ್ತೆ, ಆದ್ದರಿಂದ ಅವ ಇರಲ್ಲ. ಎರಡನೆಯದು ಹೇಳ್ತಾರೆ, ನೀನು ಹೇಳಿದ್ನಲ್ಲ ಏನ್ ನೆನಪಿದೆ, ಪ್ರತಿಬಿಂಬ ಹೋಗಬೇಕಾದರೆ ಕನ್ನಡಿ ಒಡೆದ್ರೆ ಹೋಗುತ್ತೆ, ಇನ್ನೊಂದು ಬಿಂಬನೇ ಹೋದರೆ. ಅದನ್ನ ಹೇಳ್ತಾ ಇದ್ದಾರೆ ಏನು ಬಿಂಬ ಉಪಾಧಿ ಸನ್ನಿಧಾನ ಸನ್ನಿಧಿ ನಾಶಕೃತ ನಾಶಹೀನಸ್ಯ. ಅದಕ್ಕೆ ಹೇಳ್ತಾ ಇದ್ದಾರೆ ಈ ಭಗವಂತ ಇದ್ದಾನಲ್ವಾ, ಅವ ಹೇಗಿದ್ದಾನೆ? ಅಪ್ರಮೇಯ ಅನಾಶಿ ನಾಶವಿಲ್ಲದವ ಭಗವಂತ ಅಪ್ರಮೇಯ. ಆದ್ದರಿಂದ ಅವನು ಯಾಕೆ ಸರಿದು ಹೋಗಬಾರದು? ಹೇಳ್ತಾರೆ ಸರ್ವಗತಸ್ಯ ಇತಿ ಯಾವತ್, ಭಗವಂತ ಸರ್ವಗತನಾಗಿದ್ದಾನೆ, ಆದ್ದರಿಂದ ಅವನು ನಾಶ ಆಗೋದಾಗಲಿ ಸರಕೊಳ್ಳೋದಾಗಲಿ ಇಲ್ಲವೇ ಇಲ್ಲ, ಒಂದೇ ಕಡೆ ಕೂತಿರ್ತಾನೆ. ಜೀವನಿಗೆ ನಾಶವಿಲ್ಲದ ಶರೀರವಿದೆ, ಆದ್ದರಿಂದ ಬಿಂಬ ಸದಾ ನಿಂತಿದೆ, ಕನ್ನಡಿ ಸದಾ ಇದೆ, ಆದ್ದರಿಂದ ಪ್ರತಿಬಿಂಬವೂ ಸದಾ ಇರಲೇಬೇಕು. ಈ ಬಿಂಬ ಪ್ರತಿಬಿಂಬ ಭಾವ ಹೇಳಲಿಕ್ಕೆ ಹೊರಟದ್ದು ಗೀತಾ ಅಂದ್ರು. ಎಲ್ಲಿ ಎಲ್ಲಿ ಕನೆಕ್ಷನ್ ಇವಾಗ ಅರ್ಥ ಆಯ್ತಾ? ಅಣ್ಣ ತಮ್ಮಂದ್ರೆಲ್ಲ ಒಂದೇ ಮಾತು, ಅಣ್ಣ ತಮ್ಮಂದ್ರೆಲ್ಲ ಒಂದೇ ಮಾತು. ಇವರ ಅಣ್ಣ ಸಂಸ್ಕೃತದಲ್ಲಿ ಬರೆದರು, ಅವರು ತಮ್ಮ ಕನ್ನಡದಲ್ಲಿ ಬರೆದ್ರು ಜಗನ್ನಾಥ. ಇಬ್ಬರು ಒಂದೇ ಬರೆದ್ರು ಬಿಂಬ 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 ಅಂತ. ನಮ್ಮವರು ಅಂದ್ರು ಈ ದಾಸರ ಎಲ್ಲ ಬಂದ ಮೇಲೆ ಬಿಂಬ ಬಿಂಬ ಜಾಸ್ತಿ ಆಗಿದೆ, ಈ ಬಿಂಬ ಅಂಬೋದು ಯಾ ಎಲ್ಲಿತ್ತರಿ, ನಮ್ಮ ಸಂಪ್ರದಾಯವೇ ಅಲ್ಲ ಅದು.
ಈ ಒಣ ಬಿಂಬ ಬಿಂಬ ಅಂತ ಈಗೇನೋ ಹುಚ್ಚು ಶುರುವಾಗಿದೆ ಅಷ್ಟೇ ಹೊರತು ಅಲ್ವಾ ಬಿಂಬ ಅದು ಅಂತೇಳಿ ಇವೆಲ್ಲ ಎಟಕಲ್ಲ ವೇಸ್ಟ್ ಇವೆಲ್ಲ ಸುಮ್ಮನೆ ರಾಮಕೃಷ್ಣ ಅಂತಿದ್ರೆ ಉತ್ತಮಪ್ಪ ಅದಕ್ಕಂದ್ರು ಶಾಸ್ತ್ರ ತೆಗೆದು ನೋಡ್ರಪ್ಪ ಪ್ರತಿಯೊಂದು ಕಡೆ ಬ್ಯಾಡಪ್ಪ ಇನ್ನ ಕೆಲವರು ಮಹಾಧನವಂತರಿದ್ದಾರೆ ಒಂದು ಕಡೆ ಚರ್ಚೆ ಆಯಿತು ಕೊಯಂಬತ್ತೂರಲ್ಲಿ ದೊಡ್ಡ ಚರ್ಚೆ ಆ ಚರ್ಚೆ ಆದಾಗ ಒಂದು ವಿಷಯದಲ್ಲಿ ರಾಯರು ಹೇಳಿದ್ದಾರೆ ಹೇಗೆ ಅಂದ್ರೆ ಆಚೆ ಇದ್ದವರು ನಮಗೆ ಮಧ್ವರಾಯರು ದೇವತೀರ್ಥ ಹೇಳಬೇಕು ರಾಯರು ಹೇಳಿದ್ರೆ ನಾವು ನಂಬಲ್ಲ ಅಂದ್ರು ಎಷ್ಟು ಪಂಡಿತರು ಇದ್ದಾರಪ್ಪ ಆದ್ದರಿಂದ ನಮಗೆ ನಾವು ರಾಯರವರಿಗೆ ಹೋಗಿದ್ರೆ ನಂಬಲ್ಲ ಅಂದ್ರೆ ನಾವೇನ್ ಮಾಡುದು ಅದಕ್ಕೆ ಮಧ್ವರಾಯರ ಹತ್ರ ಒಂದು ಡೈರೆಕ್ಟ್ ಅವರತ್ತಲ್ಲ ಅದಕ್ಕೆ ಹೇಳ್ತಾರೆ ಗೀತಾ ಭಾಷ್ಯ ತಾತ್ಪರ್ಯಗಳಲ್ಲಿ ಎಲ್ಲಿ ನೋಡಿದ್ರು ಬಿಂಬ ಶಬ್ದ ತರ್ತಾರವರು ಬಿಂಬಕ್ರಿಯ ಏವ ಕ್ರಿಯಾವಾನ್ ಇದು ಮಧ್ವಾಚಾರ್ಯರ ಮಾತು ಬಿಂಬ ಶಬ್ದ ಮಧ್ವಾಚಾರ್ಯರೇ ಬಳಸಿದ್ದು ಅದು ಅಲ್ಲಿಂದನೇ ಬಂದಿದೆ ನಾವು ನಮ್ಮ ಪ್ರಾರಬ್ಧಕ್ಕೆ ಮರೆತು ಕೂತರೆ ಅವರೇನ್ ಮಾಡ್ತಾರೆ ಹೌದಾನೆ ಅದಕ್ಕೆ ಶಾಸ್ತ್ರ ಓದಿದ್ರು ಎಲ್ಲಿ ಭಾಗವತ ಕೇಳ್ತೀವಿ ಭಾರತ ಕೇಳ್ತೀವಿ ಎಲ್ಲಿ ಹೋದ್ರು ಈ ಒಂದು ಶಬ್ದ ಬಿಟ್ಟೆಲ್ಲ ಬರ್ತಾ ಇರುತ್ತೆ ಯಾವುದು ಬಿಂಬ ಎಂಬ ಶಬ್ದ ಬಿಟ್ಟೆ ಎಲ್ಲ ಬರ್ತಾ ಇರುತ್ತೆ ಅದಕ್ಕೆ ಅರಣ್ಯಕಾಚಾರ್ಯರು ಎಲ್ಲರೂ ಹುಟ್ಟುಕೊಂಡು ಬಂದ್ರು ಎಲ್ಲ ಮಾಡ್ತೀರಾ ಅವನೊಬ್ಬನ ಮರಿತೀರಲ್ಲೋ ಮಹಾರಾಯರೇ ಅದನ್ನು ಇಟ್ಕೊಂಡ್ರು ಅಂತ ಎಲ್ಲರೂ ಬಿಂಬ ಅಂತ ಶುರು ಮಾಡಿದ್ರು ಅದಕ್ಕೆ ಹೇಳ್ತಾರೆ ಆದ್ದರಿಂದ ಯುದ್ಧ ಮಾಡಿದ್ರು ಯಾಕೆ ಜೀವನಿಗೆ ಸಾವಿರ ಯಾವ ಕಾರಣದಿಂದ ಬಿಂಬ ಪ್ರತಿಬಿಂಬ ಭಾವದಿಂದ ಅವಾಗ ತಸ್ಮಾತ್ ಯುದ್ಧಸ್ವ ಆದ್ದರಿಂದ ಯುದ್ಧ ಮಾಡು ಏನರ್ಥ ನೀನು ಯುದ್ಧ ಮಾಡು ಅಂತನ ನೀನು ಪ್ರತಿಬಿಂಬ ನಾನು ಬಿಂಬ ನೀನು ಯುದ್ಧ ಮಾಡಬೇಕಾದ್ರೆ ಪ್ರತಿಬಿಂಬ ತಾನಾಗಿ ಕದಲತ್ತ ಅಲ್ರಿ ಬಿಂಬ ಕದಲಿದ್ರೇನೆ ಪ್ರತಿಬಿಂಬ ಎಲ್ಲ ಬಿಂಬನ ಅಧೀನವೇ ಪ್ರತಿಬಿಂಬ ಯಾರಿಲ್ಲ ಅಂದ್ರು ಚೂರು ಕದಲ್ಬೋದಲ್ಲ ತಾನೇ ಎಲ್ಲಿ ಹೋದ್ರು ಏನಮ್ಮ ಉತ್ತರ ಬಂತ ಬಿಂಬ ಕದಲಿದ್ರೇನೆ ಪ್ರತಿಬಿಂಬ ಅಂದ್ರು ಉತ್ತರ ದೇವರೇ ಸ್ವತಂತ್ರ ದೇವರೇ ಸ್ವತಂತ್ರ ಜೀವ ಸ್ವತಂತ್ರ ಉತ್ತರ ಎಲ್ಲ ದೇವರೇ ಮಾಡಿಸಿದೀರಿ ಯಾರು ಬೇಡ ಅಂದ್ರೆ ನಮ್ಮ ಪ್ರಯತ್ನ ನಾವು ಚೂರು ಮಾಡಬೇಕಲ್ವ ಅವಾಗಂದ್ರು ಇಲ್ಲಿ ಬನ್ನಿ ದೇವ ಬಿಂಬ ಜೀವ ಪ್ರತಿಬಿಂಬ ದೇವ ಮಾಡಿಸಿದ್ರೇನೆ ಜೀವ ಮಾಡ್ತಾರೆ ಅಲ್ಲ ಸರಿರಿ ನಾವಂತೂ ಚೂರು ಮಾಡಬೇಕಲ್ಲ ಅದಕ್ಕಂದ್ರು ಬಿಂಬ ಕದಲದೆ ಪ್ರತಿಬಿಂಬ ಚೂರಾದ್ರೂ ಮಾಡೋದೇನಾದ್ರೂ ಇದೆಯಾ ಸ್ವಂತಕ್ಕೆ ಅದಕ್ಕೆ ಗೊಡ್ಲಿ ತಗೊಂಡು ಏಟ್ ಹಾಕಿದ್ರು ನಮ್ಮ ಮಧ್ವರಾಯರು ನಾವೆಲ್ಲ ಇಂಥ ವ್ಯಾಖ್ಯಾನಗಳು ಮಾಡ್ತೀವಿ ಅಂತೇಳಿ ಏಟ್ ಕೊಟ್ರು ಬಿಂಬಕ್ರಿಯೆಯ ಏವ ಶಬ್ದ ಹಾಕ್ತಾರೆ ಬಿಂಬಕ್ರಿಯೆಯಿಂದಲೇನೆ ಪ್ರತಿಬಿಂಬನ ಕ್ರಿಯಾ ಇಲ್ಲದಿದ್ದರೆ ಇಲ್ಲ ಅದನ್ನೇ ಹೇಳಿದ್ರು ದಾಸರು ಬಿಂಬ ಚಲಿಸಿದರೆ ಪ್ರತಿಬಿಂಬ ಚಲಿಸುವುದು ಉಂಬ ಕೂಡುವ ಕ್ರಿಯವು ಬಿಂಬ ಮಾಡಲು ಪ್ರತಿಬಿಂಬಕ್ಕುಂಟೆಂಬ ಬಿಂಬಕ್ರಿಯವೇ ಎನಗೆ ಇದೇ ಪಾಲಿಸು ಇದೇ ಪಾಲಿಸು ಇದೇ ಪಾಲಿಸು ಹರಿಯೇ ನಾವು ಕೇಳಬೇಕಾಗಿದ್ದು 18 ದಿವಸ ಇಲ್ಲಿ ಬಂದು ಹಗಲು ರಾತ್ರಿ ಏನು ಪ್ರವಚನ ಕೇಳಿ ಅಯ್ಯೋಯ್ಯೋ ಒದ್ದಾಡಿದ್ವಲ್ಲ ಏನು ಬೇಕು ಅಂತ ದೇವ ನಮ್ಮ ಕಷ್ಟ ನೋಡಿ ನಾವು ಲಿಫ್ಟ್ ತೆಗೆದು ಅಲ್ವಾ ಅಂದ್ರೆ ಮಧ್ವಾಚಾರ ಲಿಫ್ಟ್ಗೆ ಬೆಂಕಿ ಹಚ್ಚರಿ ನೀವು ಮೊದಲು ಹೇಳಬೇಕಾಗಿದ್ದು ಬಿಂಬಕ್ರಿಯಾನುಸಂಧಾನ ಸತತ ಬರುವಂತೆ ಮಾಡಯ್ಯ ಇದನ್ನ ಭಾಗವತ ತೆಗೀರಿ ಅಲ್ಲೂ ಹೇಳ್ತಾರೆ ಧ್ರುವರಾಜ ತನ್ನ ತಮ್ಮನ್ನ ಕೊಂದದ್ದಕ್ಕೆ ಯಕ್ಷರನ್ನೆಲ್ಲ ಕೊಲ್ಲಿಕ್ಕೆ ಹೋದಾಗ ಮನುಗಳು ಬಂದು ಸಾಕು ನಿಲ್ಲಿಸಯ್ಯ ಅಂದಾಗ ಸಿಟ್ಟನ್ನ ಕಿತ್ತೊಗೆದು ಬಿಟ್ರು ಒಂದು ಕ್ಷಣದಲ್ಲಿ ಶಾಂತರಾಗಿ ಬಿಟ್ರು
ಮೆಚ್ಚಿ ಕುಬೇರ ದೇವರು ಅನುಗ್ರಹ ಮಾಡ್ತಾರೆ. ಅವರು ಏನು ಬೇಕು ವರ ಕೇಳು. ನಾನು ಹೊರಗೆ ದೇವರನ್ನು ನೋಡಿದೆ, ಒಳಗೆ ನೋಡಲಿಲ್ಲ. ಎಲ್ಲರೂ ಒಂದೇ ಮಾತಾಡ್ತಾರೆ, ನೀನು ದೇವರನ್ನು ನೋಡಿ ಬಂದಿದ್ಯಾ ಹುಡುಗ, ಆದರೆ ನಿನ್ನಲ್ಲಿ ಸಿಟ್ಟಿಷ್ಟಾಗಿ ಕೂತಿದೆ. ದೇವರನ್ನು ನೋಡಿದವರು ಸಿಟ್ಟಿರಬಾರದು. ನೀನು ಹೊರಗೆ ನೋಡಿದ್ದೀಯ ಅದಕ್ಕೆ ಸಿಟ್ಟು ಕೂತಿದೆ, ಒಳಗೆ ನೋಡಿದರೆ ಸಿಟ್ಟಿರಲ್ಲ. ಅಂಥ ಸೂತ್ರಗಳಲ್ಲಿ ಬಿಂಬನ ದರ್ಶನ ಆಗಿಲ್ಲ, ನಿನ್ನ ಒಳಗೆ ಪ್ರತ್ಯಗಾತ್ಮನಿ ಒಳಗಿರುವ ದೇವರನ್ನು ನೋಡಯ್ಯ. ಆವಾಗ ಕೇಳ್ತಾರೆ ದೇವರಾದರು, ಆ ಒಳಗಿರೋ ದೇವರು ಬೇಕಾದರೆ ಎಡಬೀಡದ ಅವನ ನೆನಪು ಬೇಕು, ಸತತ ಅವಿರತ ಸ್ಮೃತಿ ಬೇಕಂತೆ ದೇವರದ್ದು. ಅದು ಕೇಳ್ಕೊಂತಾರೆ ಕೊಡ್ರಿ ಕಾಸ್ಟು ಅಂತ ಕೊಡ್ತಾರೆ. ಅಂದ್ರೆ ಕೊಡ್ಲಿಕ್ಕೇನು ಲಾಡುನ ಪ್ರಕಾಶ್ತು ಅಂದಕ್ಕೆ, ಅವರು ಪ್ರಕಾಶ್ತು ಅಂದ ಕೂಡಲೇ ಮನೋಭಿಮಾನಿಗಳಿಗೆ ಕನೆಕ್ಷನ್, ನಮ್ಮವರು ಪ್ರಕಾಶ್ತು ಅಂದ್ರು ನಾವು ಆಪರೇಟ್ ಮಾಡ್ತೀವಿ ಅಂತ ಸರ 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 ಸರಣೆ ಹೋಗ್ಬಿಡುತ್ತೆ. ಇಲ್ಲಿ ಗೊತ್ತಾಗುತ್ತೆ ತತ್ವಾಭಿಮಾನಿಗಳ ಅನುಗ್ರಹ ಮಾಡಿದ್ರ ಎಸ್ ಭಗವಂತನ ಆವಿರತ ಸ್ಮೃತಿ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಭಾಗವತ ಕೇಳಿದ್ರೆ ಪಂಚಮ ಸ್ಕಂದ ಹೇಳ್ತಾರೆ ಭಗವಂತ ಎಂಥವ ಅಂದ್ರೆ ಮುನಿಗಳಿಂದ ಅವಿರತ ಸ್ಮೃತಿ ಭೀಹಿ ಎಡಬೀಳದ ಸ್ಮೃತಿಯಿಂದ ಪರಿಗಣಿತ ಗುಣಗಣ ಎಡಬಿಡದ ದೇವರ ಗುಣಗಳನ್ನ ಎಣಿಸ್ತಾ 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 ಕೂತಿರ್ತಾರಂತೆ. ಒಬ್ಬರೇ ಕಾಡಲ್ಲಿ ಕೂತಿರ್ತಾರೆ ಈ ಮುನಿಗಳು ಋಷಿಗಳು, ಬೇರೆ ಕೆಲಸವೇ ಇಲ್ಲ. ಒಬ್ಬರೇ ಏನ್ ಮಾಡ್ತಾರೆ ಇವರಲ್ಲಿ ಕೂತು ಕಣ್ಣು ಮುಚ್ಚಿದ್ರೆ ಏನ್ ಮಾಡ್ತಾರೆ, ನಿದ್ದೆ ಮಾಡ್ತಾರೆ, ಎಚ್ಚರಿದ್ದೆ ಎಚ್ಚರದೇ ಇದ್ರೆ ಏನ್ ಮಾಡ್ತಾರೆ ಕೂತ್ಕೊಂಡು. ಅವನ ಗುಣಗಳನ್ನು ಎಣಿಸ್ತಾ 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 ಇರ್ತಾರಂತೆ. ಹೇಗೆ ಕಾಲು ಬಿಟ್ಟು ಸ್ವಲ್ಪ ನೋಡೋಣ, ಸ್ವಲ್ಪ ರೆಸ್ಟ್ ತಗೊಳ್ಳೋಣ. ಇಲ್ಲ ಅವಿರತ, ಅದಕ್ಕಾಗಿ ನಿದ್ದೆ ಕೆಟ್ಟು ಕೊಡ್ತಾರಂತೆ ಹಗಲು ರಾತ್ರಿ ಗುಣ ಚಿಂತನೆ ಮಾಡಲಿಕ್ಕೆ. ಅವ್ರಿಗದು ಕೊಟ್ಟ ಸ್ವಾಮಿ ನಂಬಿಕೊಳ್ಳಿಲ್ಲ, ಕೊಡು ಅಂದ್ರೆ ಬಿಂಬಕ್ರಿಯಾ ಅನುಸಂಧಾನ ಕೇಳಿಕೋ, ಆ ಅನುಸಂಧಾನದ ಮೂಲಕ ಸತ ಬರುತ್ತೆ, ಇದು ಬರಲ್ಲ ಅಂತ ಹೇಳಿದ್ರು. ಅದಕ್ಕೆ ಬುಡವನ್ನ ಹೇಳ್ತಾ ಇದ್ದೇನೆ ನಾನು ಗೀತಾ ಇಲ್ಲಿ ಹೇಳಬೇಕಂದು ಕೂಡಲೇ ಬಹಳ ಖುಷಿಯಾಯಿತು ನನಗೆ. ಯಾಕಂದ್ರೆ ರಾಯರ ಪಂಕ್ತಿ ಪಂಕ್ತಿ ಹೇಳಬಹುದು ಅಂತ ನನಗೆ ಆನಂದ ಆಯಿತು. ಸರಿ, ಆದ್ದರಿಂದ ಹೇಳುತ್ತಾರೆ ಭಗವಂತ ವಿಶೇಷವಾಗಿ ಎಲ್ಲಾ ಕಡೆ ಇದ್ದಾನಾದ್ದರಿಂದ ಜೀವ ಸದಾ ಅವನ ಪ್ರತಿಬಿಂಬನಾಗಿದ್ದಾನೆ. ಸರ್ವಗತ ಈಶ್ವರ ಪ್ರತಿಬಿಂಬಸ್ಯ ಕಥಂ ಬಿಂಬ ಸನ್ನಿಧಿ ನಾಶೇನ ನಾಶಸ್ಯಾತ್. ಭಗವಂತ ಸರ್ವಗತ, ಅವನೇ ಬಿಂಬನಾಗಿದ್ದಾನೆ. ಅಂಥ ಕಾಲಕ್ಕೆ ಜೀವನಿಗೆ ಪ್ರತಿಬಿಂಬನಿಗೆ ನಾಶ ಹೇಗೆ ಅಂತ ಅವರ ಪಂಕ್ತಿಯಲ್ಲಿ ಕೇಳ್ತಾ ಇದ್ದಾರೆ. ಆದ್ದರಿಂದ ತಸ್ಮಾತ್ ಯುದ್ಧಸ್ವ, ಯುದ್ಧ ಮಾಡು ಅಂದ್ರೆ ನಿನ್ನೊಳಗಿರುವ ಬಿಂಬಕ್ರಿಯಾನುಸಂಧಾನ ಪೂರ್ವಕವಾಗಿ ಯುದ್ಧ ಮಾಡು. ನಿನ್ನಿಂದ ಯುದ್ಧ ಮಾಡಿಸೋದು ನಾನೇ, ನಿನಗೀಗ ಸಂಶಯ ಕೊಟ್ಟವನು ನಾನೇ, ಪರಿಹಾರ ಮಾಡ್ತಾ ಇರೋನು ನಾನೇ, ಯುದ್ಧ ಮಾಡು ಅಂತ ಹೇಳೋದು ನಾನೇ. ನೀನ್ ಹೇಳುತ್ತೀಯ ನಾನ್ ಮಾಡಲ್ಲ, ಇಲ್ಲ ನಾನು ಸಂಕಲ್ಪ ಮಾಡಿದರೆ ಮಾಡಲ್ಲ ಅಂತ ಕೂಡ್ಲಿಕ್ಕಾಗಲ್ಲ, ಓಡಿಸ್ತೇನೆ ಅಂದ ದೇವ. ಅದಕ್ಕೆ ಅಂದರು ದೇವರೇ ಮಾಡ್ತಾರೆ ಅಂತ ಹೇಳಿಬಿಟ್ರೆ ಸುಮ್ಮನೆ ಕೂತು ಬಿಟ್ರೆ ದೇವರೇ ಮಾಡಿಸ್ಲಿ ಅಂತ. ಅವಾಗ ನೋಡ್ರಿ ನಿಮ್ಮೊಳಗೆ ದೇವರಿದ್ದಾರ ಇಲ್ವಾ, ಮತ್ತೆ ಸುಮ್ಮನೆ ಕೂಡ್ಲಿಕ್ಕಾಗತ್ತಾ, ಸುಮ್ಮನೆ ಕೂಡೋ ಸ್ವಾತಂತ್ರ್ಯ ನಿಮಗಿದೆಯಾ? ಇಲ್ಲಲ್ಲ, ಅವ ಕೂಡಿಸಿದ್ರೆ ಕೂಡಬೇಕು ಇಲ್ಲದ್ರಿಲ್ಲ, ಅದು ಫ್ಯಾಕ್ಟ್. ಆ ಕೆಳಕೊಳ್ದಾಗಿನ ಮಾತಾಡಿದ್ರೆ ಹೇಗಾಗುತ್ತೆ? ಅವನ ಅಧೀನ ಅವನ ಅಧೀನ ಅವನ ಅಧೀನ. ಅದಕ್ಕೆ ಹೇಳಿದ್ರು ಏನಂತ, ಅಧೀನ ತಿಳಿಯುವುದಕ್ಕಿಂತ ಅನ್ಯ ಸಾಧನವಿಲ್ಲ ಅಂತ ಒಂದೇ ಮಾತು. ಇನ್ನ ಮುಂದೆ ಬರ್ತಾ ಇದ್ದಾರೆ ಅಲ್ಲ, ಜೀವಸತ್ತ ಸತ್ತ ಅಂತ ಎಲ್ಲರಂತಾರಲ್ವಾ, ಲೋಕದಲ್ಲಿ ರೂಢಿ ಇದೆ, ಅದನ್ನು ಹೇಗಲ್ಲ ಹೇಳ್ತೀಯ? ನೀನು ಒಬ್ಬನು ಹೇಳ್ತಾ ಇದೀಯ,
ಇಡೀ ಜಗತ್ತು ಸತ್ರು ಸತ್ರು ಅಂತ ಹೇಳ್ತಾರಲ್ವಾ. ಯಾಕಂದ್ರೆ ಜಯೇನಂ ವೇತ್ಯ ಹಂತಾರ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತ ನಾಯಂ ಹಂತಿ ನ ಹನ್ಯತೆ. ಇಲ್ಲಿ ರಾಯರ ಪಂಕ್ತಿಯಲ್ಲಿ ಓದ್ಬಿಡುತ್ತೇನೆ. ಅಲ್ಲ, ನೀವು ಹೀಗೆ ಓದ್ತಾ ಹೋದರೆ 18 ಅಧ್ಯಾಯ ಯಾವಾಗ ಮುಗಿಯಬೇಕು ಅಲ್ವಾ? 18 ದಿವಸದಲ್ಲಿ 18 ಅಧ್ಯಾಯ ಅಂದ್ರೆ ಸುತರಾಮ್ ಸಾಧ್ಯ ಇಲ್ಲ ನನ್ನಿಂದ. ಯಾಕೆ? ನಾನು ಬಹಳ ಗೂಡ್ಸು, ಒಳಗಿಡಿದೆಲ್ಲ ಹಾಕೊಂಡು ಬರಬೇಕು. ಟ್ರೈನ್ ಅಂದ್ರೆ ಬರೇ ಮನುಷ್ಯನ ಮಾತ್ರ ಹೊತ್ಕೊಂಡು ಹೋಗುತ್ತೆ. ಇಲ್ಲಿ ಗೂಡ್ಸ್ ಅಂದ್ರೆ ಆಗಲ್ಲ, ಎಲ್ಲ ಹೊತ್ಕೊಂಡು ಹೋಗ್ಬೇಕು. ಇಲ್ಲಿ ಏನೇನು ಹೇಳಿದ್ದಾರೆ ಅದ್ ತಿಳ್ಕೊಂಡ್ರೆ ಸಾಕಲ್ವ? ನೋಡೋಣ, ಪೂರ್ಣ ಮಾಡಲಿಕ್ಕೂ ಪ್ರಯತ್ನ ಮಾಡೋಣ. ಸಾಮಾನ್ಯ ನಾನು ಎಲ್ಲೂ ಪೂರ್ಣ ಮಾಡಲ್ಲ. ಯಾಕೆ ನಿಧಾನ? ಯಾಕೆ ನಿಮ್ಗೆ ಪೂರ್ಣ ಮಾಡೋದು ತುಂಬಾ ಸಿಗುತ್ತೆ, ಬೇಗ 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 ಮಾಡುವ ಪುರಾಣ ತುಂಬಾ ಸಿಗುತ್ತೆ. ನಾನು ಹಾಗೆ ಹೇಳಿದ್ದೆ, ಸಾಕಾಗಿದೆ ನನಗೆ. ಅದಕ್ಕೆ ಡೈರೆಕ್ಟ್ ಹೇಳ್ತಾ ಇರ್ತೇನೆ, ನಾನು ಹೇಳ್ತೀನಿ ಪೂರ್ಣ ಮಾಡೋದು ನಂಗಾಗಲ್ಲ, ಆ ಉದ್ದೇಶ ನಂಗಿಲ್ಲ, ಇದ್ದದ್ದು ಸ್ವಲ್ಪ ನನ್ನ ತಲೆಗೆಟಕತ್ತೆ ಹೇಳ್ತೀನಿ. ಅದು ಕೇಳೋದಾದ್ರೆ ಪುರಾಣಕ್ಕೆ ಬರ್ತೇನೆ, ಸಪ್ತಾಹ ಭಾಗವತ ಬರ್ತೇನೆ, ಖಂಡಿತ ಬರ್ತೇನೆ. ಆದರೆ 7 ಗಂಟೆಗಳಲ್ಲಿ ದಿನಕ್ಕೊಂದು ಗಂಟೆ ಪ್ರಕಾರ ಇಡೀ ಭಾಗವತ ಹೇಳಬೇಕು ಅಂದ್ರೆ ಬರಲ್ಲ. ಭಾಗವತ 7 ದಿನ ಹೇಳ್ರಿ ಅಂತ ಹೇಳ್ತೀರಾ, ಬರ್ತೀನಿ. ಅದು 7 ಶ್ಲೋಕ ಆಗಿರ್ಬೋದು, ಒಂದೇ ಶ್ಲೋಕ ಆಗಿರ್ಬೋದು, 7 ದಿನ ಭಾಗವತ ಹೇಳ್ತೇನೆ. ಅಲ್ಲಿ ಹೇಳಿದ್ದೇ ಹೇಳ್ತೇನೆ. ರಾಯರು ಹೇಳ್ತಾರೆ, ಅಯ್ಯ ಯದುಕ್ತಂ ಜೀವ ಚೈತನ್ಯಸ್ಯ ನಿತ್ಯತ್ವಂ. ಜೀವ ಚೈತನ್ಯ ನಿತ್ಯ ಅಂತ ಹೇಳ್ತೀರಲ್ವಾ? ಇನ್ನ ಮುಂದೆ ಹೇಳ್ತಾರೆ, ಯಚ್ಚೋಕ್ತಂ ಸರ್ವತಾ ಏಕ ಪ್ರಕಾರೇಣ ಅವಿನಾಶಿತ್ವಾತ್ ಈಶ್ವರ. ಭಗವಂತ ಶಶ್ವತೇಕ ಪ್ರಕಾರ ಇರ್ತಾನೆ ಭಗವಂತ. ಆದ್ದರಿಂದ ಅವನೇನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ರಾಯರು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಭಗವಂತ ಎಲ್ಲ ರೀತಿಯಲ್ಲೂ ನಿತ್ಯ ಹೇಳ್ತಾ, ಅನಾಶಿನ ಅಪ್ರಮೇಯಸ್ಯ ತಸ್ಮಾತ್ ಯುದ್ಧ ಸ್ವಭಾರತ. ಅದಕ್ಕೆ ಉತ್ತರ ಹೇಳ್ತಾ ಇದ್ದಾರೆ, ಭಗವಂತ ಅನಾಶಿ ಅಪ್ರಮೇಯ ಅಂದರೆ ಹೇಳ್ತಾ ಇದ್ದಾರೆ ಅವ ಅದ್ಭುತವಾಗಿರತಕ್ಕಂಥ ಗುಣಪೂರ್ಣ ದೋಷರಹಿತ ಅಪ್ರಮೇಯ ಅಳಿಯಲಿಕ್ಕೆ ಸಾಧ್ಯವಿಲ್ಲ ಅಂತ ಇಷ್ಟೆಲ್ಲ ಹೇಳಿದರು. ಇನ್ನ ದೇವರಿಗೆ ಒಳ್ಳೆ ಮಾತನ್ನು ಹೇಳ್ತಾರೆ, ಚತುರ್ವಿಧ ನಾಶಹೀನಸ್ಯ. ಚತುರ್ವಿಧ ನಾಶಹೀನನಾದವ ಭಗವಂತ. ಜೀವ 3 ರೀತಿಯಾದ ನಾಶ ಅಂದ್ರೆ ತ್ರಿವಿಧ ನಾಶವತ್ವಾತ್, 3 ರೀತಿಯಾದ ನಾಶ ಜೀವನಿಗೆ ಅಂದ್ರು. ಯಾಕೆ? ಸ್ವರೂಪತಃ ನಿತ್ಯ, ಮಿಕ್ಕ 3 ರೀತಿಯಾದ ನಾಶವಿದೆ. ಜೀವ ದೇವ 4 ರೀತಿಯಾಗಲೂ ನಾಶವಿಲ್ಲ ಅಂದ್ರು. ಅದಕ್ಕೆ ಹೇಳ್ತಾ ಇದ್ದಾರೆ, ಯುದ್ಧವನ್ನ ಹೇಗೆ ಮಾಡಬೇಕು? ದೇವರ ಪೂಜಾ ಅಂತ ಮಾಡು. ಸರಿ, ಇಷ್ಟೆಲ್ಲ ಹೇಳ್ತಾ ಇದ್ದಾರೆ. ಅಲ್ಲ, ಜೀವ ಚೈತನ್ಯ ನಿತ್ಯ ಅಂದಿರಿ, ಇನ್ನ ಸರ್ವಥ ಏಕ ಪ್ರಕಾರೇಣ ಅವಿನಾಶಿತ್ವಾತ್. ಭಗವಂತ ಯಾವಾಗಲೂ ಏಕ ಪ್ರಕಾರವಾಗಿ ವಿನಾಶವಿಲ್ಲದೆ ಇದ್ದಾನೆ. ಆದ್ದರಿಂದ ಸ್ವತಂತ್ರ ಈಶ್ವರ, ಸ್ವತಂತ್ರ ಅವನು, ಸ್ವತಂತ್ರನಾಗಿದ್ದಾನೆ. ಇನ್ನ ಹೇಳ್ತಾ ಇದ್ದಾರೆ, ಅನಿಚ್ಛಯ ದೇಶನಾಶಾತ್ ತನ್ನಿಮಿತ್ತ ದುಃಖವತ್ವಾಚ್ಚ ಜೀವ ಪರತಂತ್ರ. ತನ್ನ ಶರೀರ ಯಾವ ರೀತಿಯಲ್ಲೂ ನಾಶವಾಗದೆ ಇರೋದರಿಂದ ಭಗವಂತ ಸ್ವತಂತ್ರ. ಜೀವ ಅನಿಚ್ಛೆಯಿಂದ, ತಾನು ಇಚ್ಛಾ ಪಡದೇನೆ ದೇಹ ಬರುತ್ತೆ, ಇಚ್ಛಾ ಪಡದೇನೆ ದೇಹ ಹೋಗುತ್ತೆ. ಬೇಡಪ್ಪ ಸಾಯೋದು ಬೇಡ, ಸಾಯೋದು ಬೇಡಾನೆ ಅಂತ ಇರ್ತೀವಲ್ಲ, ಅದೇ ಹೋಗ್ಬೇಕು. ನಮ್ ಕೈಯಲ್ಲಿ ನಾವು ಸಾಯೋದು ಬೇಡ ಅಂದುಕೊಂಡಷ್ಟು ಮಾತ್ರಕ್ಕೆ ನಾವು ಸಾಯದೇ ಇರ್ತೀವ? ಸಾಯ್ಬೇಕು, ಶರೀರ ಹೋಗ್ಲೇಬೇಕು. ಅದಕ್ಕೆ ಹೇಳ್ತಾರೆ,
ತನ್ನ ಇಚ್ಛೆ ಇಲ್ಲದೆ ಶರೀರ ಬರುತ್ತೆ, ತನ್ನ ಇಚ್ಛೆ ಇಲ್ಲದೆ ಶರೀರ ಹೋಗುತ್ತೆ. ಆದ್ದರಿಂದ ಜೀವ ಪರತಂತ್ರ ಅದಕ್ಕೆ ಹೇಳ್ತಾ ಇದ್ದಾರೆ. ತತ್ ಜೀವ ನಿತ್ಯತ್ವ ಪಾರತಂತ್ರ್ಯೇ ನಯುಕ್ತೆ. ಜೀವನ ನಿತ್ಯತ್ವ ಮತ್ತು ಪರತಂತ್ರತ್ವ ದೇವರ ಅಧೀನ ಅನ್ನೋದು ಕೂಡಲ್ಲ. ಪ್ರಶ್ನೆ ಮಾಡಿಕೊಳ್ತಾ ಇದ್ದಾರೆ. ಯಾಕೆ ಹಂತಾಯಮಸ್ಯ ಹತಶ್ಚಾಯಮಿತಿ ಹನನಾದಿಕ್ರಿಯಾಯಾಹ. ನೋಡಿ, ಇವನು ಸತ್ತ, ಅವನು ಕೊಂದ ಅಂತ ಈ ಲೋಕದ ರೂಢಿ ಬರ್ತಾ ಇದೆಯಲ್ವಾ. ಈ ಹನನಾದಿ ಕ್ರಿಯಾಯಾಹ, ಬೇರೆ ಎಲ್ಲರೂ ಹೇಳತಕ್ಕಂಥ ಈ ಸಾಯೋದು ಕೊಲ್ಲೋದು ಎಂಬ ಕ್ರಿಯೆಗಳಿಗೆ ಜೀವೇ ತತ್ರ ಸ್ವಾತಂತ್ರ್ಯ ಪ್ರತೀತೇಹೇ. ಜೀವನಲ್ಲಿ ಸ್ವಾತಂತ್ರ್ಯ ಇದ್ದಂತೆ ತೋರ್ತಾ ಇದೆಯಲ್ವಾ. ಯಾರು ಅಂದ್ರು ನಮ್ಮಲ್ಲಿ ನಾ ಮಾಡಿದೆ ನಾ ಬಿಟ್ಟೆ ಅಂತ ಈ ರೀತಿ ನಮಗೆ ಅನ್ನಿಸ್ತಾ ಇರೋದರಿಂದ ಸ್ವಲ್ಪ ಸ್ವಾತಂತ್ರ್ಯ ಇದೆ ಅಂತ ನಾವು ಚಿಂತನೆ ಮಾಡಬೇಕು. ದತ್ತ ಸ್ವಾತಂತ್ರ್ಯ ಇಟ್ಟುಕೊಳ್ಳಿ ಎಂದು ಅದೇ ಕೂಡುತ್ತೆ. ರಾಯರು ಉತ್ತರ ಕೊಡ್ತಾ ಇದ್ದಾರೆ ಇಲ್ಲಿ. ಯುವಸತ್ತಾವ ಕೊಂದ ಅಂತ ಬರ್ತಾ ಇದೆಯಲ್ವಾ, ಯುವಸತ್ತಾವ ಕೊಂದ ಅಂತ. ಆದ್ದರಿಂದ ಇವ ಕೊಲ್ಬೇಕಾದ್ರೆ ಸ್ವಾತಂತ್ರ್ಯ ಇರಬೇಕು, ಸಾಯಬೇಕಾದ್ರೆ ಸ್ವಾತಂತ್ರ್ಯ ಇರಬೇಕಲ್ಲ. ಅಂದ್ರೆ ಲೋಕದಲ್ಲಿ ಬರುವ ಮಾತುಗಳಿಂದ ಅಥವಾ ಜೀವರಿಗೆ ಅನಿಸಿಕೆ ಬರ್ತಾ ಇದೆ, ನಾ ಸತ್ತೆ ನಾ ಕೊಂದೆ ಅಂತ. ಅದರಿಂದ ಜೀವರಿಗೆ ಸ್ವಾತಂತ್ರ್ಯ ತೋರ್ತಾ ಇದೆ. ಆದ್ದರಿಂದ ಜೀವ ಅಸ್ವತಂತ್ರನಲ್ಲ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಯಯೇನಂ ವ್ಯಕ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಅಂದಾಗ ಹೇಳುತ್ತಾರೆ, ಯಹ ಪುಮಾನ್ ಯಾವ ಮನುಷ್ಯ ಏನಂ ಜೀವಂ, ಒಬ್ಬ ಜೀವನನ್ನ ಹಂತಾರಂ ಇನ್ನೊಬ್ಬ ಜೀವನನ್ನ ಜೀವಾಂತರಸ್ಯ ಸ್ವಾತಂತ್ರ್ಯೇಣ ಘಾತಕಂ ವ್ಯಕ್ತಿ, ಸ್ವತಂತ್ರವಾಗಿ ಇನ್ನೊಬ್ಬ ಜೀವನನ್ನ ಕೊಲ್ಲತಾನೆ ಅಂತ ತಿಳಿತಾನೋ, ಯಶ್ಚ ಏನಂ ಕೇನಚಿತ್ ಸ್ವಾತಂತ್ರ್ಯೇಣ ಹತಂ ಮನ್ಯತೆ. ಸತ್ತಿದ್ದಾನೊಬ್ಬನು, ಅವನನ್ನು ನೋಡಿ ಇವನು ಸ್ವತಂತ್ರವಾಗಿ ಸತ್ತಿದ್ದಾನೆ ಅಂತ ತಿಳಿತಾನೋ, ಇನ್ನೊಬ್ಬರು ಕೊಲ್ತಾ ಇದ್ರೆ ಇವನು ಸ್ವತಂತ್ರವಾಗಿ ಕೊಲ್ತಾ ಇದ್ದಾನೆ ಅಂತ ತಿಳಿಯುತ್ತಾನೋ. ಆ ಇಬ್ಬರು ತೆಳದವರು ತೌ ಉಭೌ ಅವರೆಲ್ಲರೂ ಕೂಡ ಹೇಳುತ್ತಾರೆ, ಜೀವಸ್ಯ ಅನಿತ್ಯತ್ವ ಜ್ಞಾನಿ. ಅವರಿಬ್ಬರಿಗೂ ಜೀವಸ್ಯ ಜೀವನಿಗೆ ಅನಿತ್ಯತ್ವ ಇದೆ ಅಂತ ಬರ್ತಾ ಇದೆ ಅವರಿಗೆ. ಇನ್ನ ಹನನಾದಿ ಕ್ರಿಯಾಯಾಂಚ ಜೀವ ಸ್ವಾತಂತ್ರ್ಯ ಜ್ಞಾನಿ ಚ ಇತಿ ಉಭೌನ ವಿಜಾನೀತಃ ಹೇಳ್ತಾ ಇದ್ದಾರೆ ಅಲ್ಲಿ. ಜೀವ ಅನಿತ್ಯತ್ವ ಜ್ಞಾನಿಗಳಲ್ಲ ಅಲ್ಲ, ಜೀವ ನಿತ್ಯನೋ ಅನಿತ್ಯನೋ? ಹೌದು, ಶರೀರ ಅನಿತ್ಯ ಜೀವ ನಿತ್ಯ. ಅದಕ್ಕೆ ಹೇಳುತ್ತಾರೆ ಈ ಇವನು ಸ್ವತಂತ್ರವಾಗಿ ಕೊಂದ, ಇವ ಸ್ವತಂತ್ರವಾಗಿ ಸತ್ತ ಅಂತ ಯಾರು ತಿಳಿಯುತ್ತಾರೋ ಅವರಿಗೆ ಏನಿಲ್ಲ, ಜೀವ ನಿತ್ಯತ್ವ ಜ್ಞಾನ ಇಲ್ಲ. ಹಾಗೆ ಜೀವ ಸ್ವಾತಂತ್ರ್ಯ ಜ್ಞಾನಿ ಅಂದರೆ ಜೀವನಲ್ಲಿ ವಿಶೇಷವಾಗಿರತಕ್ಕಂಥ ಸ್ವಾತಂತ್ರ್ಯ ಜ್ಞಾನೀಚ, ಜೀವನಲ್ಲಿ ಸ್ವಾತಂತ್ರ್ಯ ಜ್ಞಾನವನ್ನು ತಿಳಿತಾ ಇದ್ದಾನೆ, ಅಸ್ವಾತಂತ್ರ್ಯ ಜ್ಞಾನ ಬರಲಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ಜೀವ ನಿತ್ಯತ್ವ ಭಗವತ್ ಸ್ವಾತಂತ್ರ್ಯ ಅಜ್ಞಾನಿನೌ. ಭಗವಂತನ ಸ್ವಾತಂತ್ರ್ಯ ಜೀವ ನಿತ್ಯತ್ವದ ಜ್ಞಾನವಿಲ್ಲದ್ದರಿಂದ ಇವರಿಗೆ ಜೀವ ಸತ್ತಾಂತ ಪ್ರಯೋಗ ಇವನೇ ಕೊಂದ ಎಂಬುದು ಬರ್ತಾ ಇದೆ. ಯಾಕೆ ದೇವರ ಸ್ವಾತಂತ್ರ್ಯದ ನೆನಪಿಲ್ಲ, ಜೀವ ಅಸ್ವಾತಂತ್ರ ಅಸ್ವತಂತ್ರ ಎಂಬುದು ಇವರಿಗೆ ನೆನಪಿಲ್ಲ. ಆದ್ದರಿಂದ ಇವರು ಇಬ್ಬರು ಕೂಡ ಈ ರೀತಿ ತಿಳ್ಕೊಂಡವರು ಜ್ಞಾನಿಗಳಲ್ಲ. ಅದಕ್ಕೆ ಹೇಳ್ತಾರೆ ನಾಯಂ ಹಂತಿ ನಹನ್ಯತೆ, ನಾಯಂ ಹಂತಿ ನಹನ್ಯತೆ ಅಂದ್ರೆ ಹೇಳ್ತಾ ಇದ್ದಾರೆ ಬಿಂಬ ನಿತ್ಯತ್ವ ಉಪಾಧಿ ನಿತ್ಯತ್ವ ಬಿಂಬ ಸನ್ನಿಧಿ ನಿತ್ಯತ್ವ
ಅನಾದಿತ್ವ ರೂಪ ಉಕ್ತ ಹೇತುಭ್ಯ ನಾಯಂಭಂತಿ ಜೀವನ್. ಇವ ಜೀವನನ್ನು ಕೊಲ್ಲಲಿಕ್ಕಾಗಲ್ಲ. ಮೊದಲನೇದು ಇವ ಕೊಂದ ಅಂತ ಬಂದಿದೆ, ಅದರಲ್ಲಿ ಎರಡು ಬಂತು. ಜೀವನನ್ನೇ ಕೊಂದ ಅಂತ, ಜೀವ ಸತ್ತ ಅಂತ ಒಂದು ಅಭಿಪ್ರಾಯ. ಇವನೇ ಕೊಂದ ಎಂಬುದು ಎರಡನೇ ಸ್ವಾತಂತ್ರ್ಯದ ಪ್ರಶ್ನೆ. ಈ ಎರಡೂ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದಾರೆ. ಏನದು? ಜೀವ ನಿತ್ಯ. ಯಾಕೆ? ಬಿಂಬ ನಿತ್ಯ, ಉಪಾಧಿ ನಿತ್ಯ ಶರೀರ, ಹಾಗೆ ಬಿಂಬನ ಸನ್ನಿಧಿ ನಿತ್ಯತ್ವ, ಇಬ್ಬರು ಅನಾದಿ ನಿತ್ಯ. ಈ ಹೇತುಗಳಿಂದ ಏನು ಅಯಂ ನಹಂತಿ ಜೀವನ್, ಜೀವನನ್ನ ಕೊಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ನಹನ್ಯಪೇತ ಜೀವ, ಜೀವನು ಸಾಯಲ್ಲ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಸರಿಯಾಗಿ ಕೇಳಿ. ಯಾರ್ಯಾರು ನಿದ್ದಲಿದ್ದೀರಿ? ಯಾರು ಇದ್ದೀರಾ? ಸರಿಯಾಗಿ ಕೇಳಿ, ಯಾಕೆ ಮತ್ತದು ಈ ಸಬ್ಜೆಕ್ಟೇ ಸಿಗಲ್ಲ, ನೀವು ಸಿಗಲ್ಲ. ಹೇಳಬೇಕು ಅಂತ ಅಪೇಕ್ಷೆ ಇದ್ರು ಶ್ರದ್ಧೆಯಿಂದ ಕೇಳುವವರು ಸಿಗಲ್ಲ ಅಲ್ವಾ? ಎಲ್ಲೋ ಹೋಗ್ತೀವಿ, ಬರೀ ಒಂದು ಕಥೆಗಳು ಬೇಕು, ನಾಲ್ಕು ಜೋಕ್ಗಳು ಬೇಕು, ನಕ್ಕು ಹೋಗೋರು ನೋಡಿದ್ರೆ ಪುರಾಣ ಹೇಳಬೇಕನ್ಸಲ್ಲ. ಯಪ್ಪ, ನನ್ನ ಟೈಮ್ ವೇಸ್ಟ್, ಇವ್ರ ಟೈಮ್ ವೇಸ್ಟ್, ಯಾಕೆ ಮಾಡಬೇಕು ಅಂತ ಹೊರಟೋಗ್ತೇನೆ. ನಿಮ್ಮಂತವ್ರು ಸಿಗ್ತಿರಲ್ಲ ಶ್ರದ್ಧೆಯಿಂದ ಕೇಳೋರು, ಅವಾಗೆ ಆನಂದ ಆಗತ್ತೆಪ್ಪ, ತಿಳಿದದ್ದು ಒಂದೇ ಹೇಳಿ ನಾನು ಆನಂದ ಪಡಬೇಕು ಅಂತ. ಅದರಿಂದ ಸುಸ್ತಾಗಿರಬಹುದು, ಸ್ವಲ್ಪ ಎದ್ದು ಕೂತೀರಿ. ಯಾರ್ಯಾರು ಪಾಪ ಸುಸ್ತಾಗಿ ಚೂರು ತೂಕಡಿಸ್ತಾ ಇದ್ರು, ಯಾಕಂದ್ರೆ ಮತ್ತೂ ಸಿಗಲ್ಲ. ಮತ್ತ ಎದ್ದ ಮೇಲೆ ಕೂತವ್ರು ಹೇಳ್ತಾರೆ, ಸಬ್ಜೆಕ್ಟ್ ಬಹಳ ಚೆನ್ನಾಗಿತ್ತು ಅಂದ್ರೆ ನಿಮ್ ದುಃಖವೋ ದುಃಖ, ಅಯ್ಯೋ ಜೊಂಪು ಬಂದಿತ್ತು ಅಂತ. ಆ ದುಃಖ ನಿಮ್ ಬರಬಾರದು. ಇಲ್ಲಿ ಹೇಳ್ತಾರೆ ನೋಡಿ, ಒಂದರ್ಥ ಆಯ್ತಲ್ಲ, ಒಂದು ಉತ್ತರ ಕೊಟ್ರು. ಜೀವನಿಗೆ ಸಾವಿಲ್ಲ, ಯಾಕಿಲ್ಲ? ನಾಲ್ಕು ಕಾರಣ ಅಂದ್ರು. ಏನು ಕಾರಣ? ಬಿಂಬ ನಿತ್ಯ, ದೇವ ಬಿಂಬ ನಿತ್ಯ. ಇನ್ನೊಂದು ಜೀವನ ಶರೀರ ನಿತ್ಯ, ದೇವರ ಸನ್ನಿಧಾನ ನಿತ್ಯ. ಇನ್ನೊಂದು ಇಬ್ಬರು ಅನಾದಿ ನಿತ್ಯ, ಆದ್ದರಿಂದ ಜೀವನಿಗೆ ಸಾವಿಲ್ಲ ಅಂದ್ರು. ಒಂದು ಒಳ್ಳೆ ಪಾಯಿಂಟ್. ಇನ್ನು ಇವ ಕೊಂದ ಅಂದ್ರೆ ಅಲ್ಲಿ ಸ್ವಲ್ಪ ಸ್ವಾತಂತ್ರ್ಯ ಇರಬೇಕಲ್ಲ ಅಂತ ಪ್ರಶ್ನೆ. ವ್ಯವಹಾರ ಬರ್ತಾ ಇದೆ, ಇವ ಕೊಂದ. ವ್ಯವಹಾರ ಬರಬೇಕಾದ್ರೆ ಸ್ವಾತಂತ್ರ್ಯದಿಂದ ವ್ಯವಹಾರ ಬರುತ್ತ? ಅದಕ್ಕಂದ್ರು ಪ್ರತಿಬಿಂಬತ್ವ ದೇವ ಹೇತೋ, ಜೀವ ಪ್ರತಿಬಿಂಬನದ್ದರಿಂದಲೇನೆ, ಆ ಕಾರಣದಿಂದಲೇನೆ ಸ್ವತಂತ್ರ ಸನ್. ಯಾರೂ ಕೂಡ ಸ್ವತಂತ್ರನಾಗಿ ಕಶ್ಚನ ಹಂತಿ, ಯಾರೂ ಸ್ವತಂತ್ರನಾಗಿ ಕೊಲ್ಲಲಿಕ್ಕೆ ಸಾಧ್ಯವಿಲ್ಲ. ಇನ್ನು ಹೇಳ್ತಾ ಇದ್ದಾರೆ ಅಲ್ಲ, ಕೊಲ್ಲೋದೊಂದೇನಾ? ಯಾರು ಅಂದ್ರು? ಸರಿ, ಕೊಲ್ಲೋದು ದೇವರ ಅಧೀನ ಬಿಡ್ರಿ, ಮಿಕ್ಕದೆಲ್ಲ ನಮ್ದೇ ಅಲ್ವಾ ಅಂದ್ರು. ಕೊಲ್ಲೋದು ದೇವರ ಅಧೀನ, ನಾವು ಬಾತ್ರೂಮ್ ಹೋಗೋದು ಕೂಡ ದೇವರ ಅಧೀನ ಏನ್ರಿ? ಅಯ್ಯೋ ಅಲ್ಲ, ಮತ್ತು ಭಜನ ಇದ್ದಾರೆ, ಅದಕ್ಕೂ ರಾಯರು ಉತ್ತರ ಕೊಡಬೇಕಲ್ಲ. ನಾವು ಉತ್ತರ ಕೊಟ್ರೆ ಸುಮ್ಮನೆ ಇರ್ತಾರೇನು? ನಾವು ಇಂಥ ಉತ್ತರಗಳು ಕೊಟ್ಬಿಟ್ರೆ ನಮ್ದು ಬದುಕಿರೋ ಕಾಲಕ್ಕೆ ವೃಂದಾವನ ಮಾಡಿ ನಮ್ಮ ವೃಂದಾವನಕ್ಕೆ ತೆಂಗಿನಕಾಯಿ ಒಡೆದು ಒಬ್ಬರಿ ತಿಂದು ಹೋಗ್ತಾ ಇರ್ತಾರೆ ಅವರು. ಬದುಕಿರೋ ಕಾಲಕ್ಕೆ ವೃಂದಾವನ ಮಾಡ್ತಾರೆ. ಆದ್ದರಿಂದ ಹೇಳ್ತಾರೆ ಅತ್ರ ಹನನ ಕ್ರಿಯ, ಇಲ್ಲಿ ಕೊಲ್ಲೋದು ಎಂಬ ಕ್ರಿಯೆ ಒಂದು ಹೇಳಿದವಲ್ಲ, ಇದು ಅದೊಂದೇ ದತ್ತ ಮಾಡ್ಕೋಬೇಡಿ. ಜೀವ ಕ್ರಿಯಾಂತರ ಉಪಲಕ್ಷಣಂ, ಜೀವನ ಎಲ್ಲಾ ಕ್ರಿಯೆಗಳಿಗೂ ಅನ್ವಯ ಆಗುತ್ತೆ. ಸ್ವತಂತ್ರವಾಗಿ ಯಾರು ಯಾವ ಕ್ರಿಯೆಯನ್ನು ಮಾಡಲಾರರು. ಇನ್ನ ಯಾವ ಕ್ರಿಯೆ ಹಾಗೆ ಹೇಳ್ತೀರಾ? ಬರೇ ಸಾಯೋದು ಕೊಲ್ಲೋದಕ್ಕೆ ಮಾತ್ರ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳ್ರಿ. ಬರೀ ಮತ್ತು ಬಾತ್ರೂಮ್ ಹೋಗ್ಲಿಕ್ಕೂ, ಪೇಸ್ಟ್ ಹಾಕಿ ತಿಕ್ಲಿಕ್ಕೂ, ಇಲ್ಲದೆ ಎಲ್ಲದಕ್ಕೂ ದೇವರೇ ಬರಬೇಕು ಅಂದ್ರೆ ಹೇಗ್ರಿ ಅಂದ್ರು? ಸರ್ವತ್ರ ತಸ್ಯ ಅಸ್ವಾತಂತ್ರ್ಯಾತ್, ಎಲ್ಲಾ ವಿಷಯದಲ್ಲೂ ಅವನ ಅಸ್ವತಂತ್ರನೇ. ಯಾಕೆ? ಪ್ರತಿಬಿಂಬನಾದ್ದರಿಂದ. ಬಿಂಬ ಕದಲಿದ್ರೆ ಕದಲಬೇಕು, ಇಲ್ಲದ್ರೆ ಇಲ್ಲ. ಅವಾಗ ಅಯ್ಯೋ ರಾಮ, ನಾವು ದೇವರು ಮಾಡಿಸಿದ್ರೆ ಮಾಡಬೇಕಾ? ಏನ್ ಡಿಪೆಂಡೆನ್ಸಿ ಅಪ್ಪ,
ಎಲ್ಲದಕ್ಕೂ ಅವನ ಮೇಲೆ ಬಿದ್ದಿರಬೇಕು. ಇದನ್ನು ರಿವರ್ಸ್ ಆಗಾತ ಆಲೋಚನೆ ಮಾಡ್ತೀರಾ? ಯುದ್ಧ ವಿಚಾರ, ಯುದ್ಧ ವಿಚಾರ. ಒಬ್ಬ ಪ್ಯಾರಾಲಿಸಿಸ್ ಪೇಷಂಟ್ ಇದ್ದಾನಪ್ಪ, ಪಕ್ಕದವರು ಬಂದು ಸದಾ ಹಲ್ಲು ತೆಗೆಸೋದು ಸರ್ವಸೇವಾ ನಮಧಾರಯ ಅಲ್ವಾ? ಸರ್ವಸೇವಾ ನಮಧಾರಯ ಮಾಡ್ತಾ ಇದ್ದಾರೆ. ಆ ಮಾಡೋ ಕಾಲಕ್ಕೆ ಇವನಿಗೆ ಆಲೋಚನೆ ಬಂತು, ಏನು ಬದುಕೋ ಏನೋ, ಇವರ ಮೇಲೆ ಆಧಾರ ಬಿಟ್ಟು ಸಾಯ್ಬೇಕು ಅಂತ ಅಂದುಕೊಂಡ. ಇದು ಪಕ್ಕ ವ್ಯಕ್ತಿಗೊಬ್ಬರು ಕೇಳಿಸ್ತು, ಅವನು ಪ್ಯಾರಾಲಿಸಿಸ್ ಪೇಷಂಟ್. ಅವನಂದ, ಗೊತ್ತಿಲ್ಲ ನಿನಗೆ, ಹೀಗ್ಯಾಕೆ ಆಲೋಚನೆ ಮಾಡ್ತೀಯ? ನಿನ್ನ ಬಿಟ್ಟು ಬಿಟ್ಟು ಹೋಗ್ಲಿಕ್ಕೆ ಆತನಿಗೆ ಒಂದು ಕ್ಷಣ ಆಗಲ್ಲ. ಅವನಿಂದಾಗಿ ನೀನು ಪ್ಯಾರಾಲಿಸಿಸ್ ಪೇಷಂಟ್ ಆಗಲಿಲ್ಲ, ನೀನು ಸಹಜ ಅನಾದಿನಿತ್ಯ ಪ್ಯಾರಾಲಿಸಿಸ್ ಪೇಷಂಟ್. ಹುಟ್ಟಿದ ಕೂಡಲೇ ಪ್ಯಾರಾಲಿಸಿಸ್ ಬಂದಿದೆ ನಿಂಗೆ. ಮತ್ತಂತ ಕಾಲಕ್ಕೆ ಈಗ ಆಲೋಚನೆ ಮಾಡು, ನಿನಗೆ ಹಲ್ಲು ತಿಕ್ಸೋದು ಮೊದಲುಕೊಂಡು ಸರ್ವಸೇವಾ ಇವನು ಮಾಡುತ್ತಾ ಇದ್ದಾನಲ್ಲ, ಅದೆಷ್ಟು ಕರುಣಾ ಅಂತ ಆಲೋಚನೆ ಮಾಡಿಲ್ವೇ ಥಡ್ಡ ಅಂದ್ರು. ಒಂದು ಕ್ಷಣ ನಿನ್ನ ಹೊಸದು ಒಗದು ಹೋಗಲಿಕ್ಕೆ ದೇವರಿಗೆ ಎಷ್ಟೊತ್ತಯ್ಯ, ಬಿದ್ದಿರಬೇಕು ಅಂತಹದ್ದು. 24 ಗಂಟೆ ಯಾವ ಗಿಡ ಸೊಪ್ಪು ನೀನು ಕಸ ಕಡ್ಡಿ, ನಿನ್ ಹಿಂದೆ ಬಿದ್ದು ನಿನ್ ಸುತ್ತು ಇದ್ದು ನಿನ್ ಹಲ್ಲು ತಿಕ್ಸಿ ನಿನ್ ಪಾಯ್ಖಾನ ತೊಳಿಸಿ ಎಡಗೈಯಿಂದ ಎಡಗೈ ಇಟ್ಟು, ನಮ್ಮ ಎಡಗೈಯಲ್ಲಿ ಅವ ಎಡಗೈ ಇಟ್ಟು ಅವ ತೊಳಿಸಿದ್ರೆ ಉಂಟು, ಇಲ್ಲ ಪಕ್ಕದವರು ಬರಬೇಕು. ಇಷ್ಟು ಕೆಲಸ ಮಾಡ್ತಾ ಇದ್ದಾನ್ರಿ. ಮತ್ತೆ ದೇವ ಅಂದ್ರೆ ಯಾರು? ಯಾರು ಶಂಕರಾಚಾರ್ಯ ಹಿಡ್ಕೊಂಡು ಹೀಗೆ ನಿಂತವನಲ್ಲ, ನಮ್ಮೊಳಗೆ ಸದಾ ನಮ್ಮ ಕಾರ್ಯ ಮಾಡುತ್ತಾನೆ. ಅಂತ ಸ್ವಾಮಿಯ ಉಪಕಾರವೇ ತಿಳಿಯದೆ ದೇವರೋ ಏನು ಅಂದ್ರೆ, ಅದಕ್ಕೆ ಒಳಗೆ ಕೆಳಕೊಂಡವರಿಗೆ ನಾವು ಅನ್ನೋ ಮಾತು ಕೇಳಿದ್ರೆ ಮೈ ಎಲ್ಲ ಒಣಾಕಾರ ಹಚ್ಚದಂತೆ ಉರಿತಾ ಇರುತ್ತೆ, ಕತ್ತರಿಸಿ ಆಗ್ಬೇಕು ಅಂತ ಹೇಳ್ತಾರೆ ಅಲ್ವೇ? ಅದಕ್ಕೆ ಹೇಳ್ತಾ ಇದ್ದಾರೆ. ಅದಕ್ಕೆ ಅರ್ಜುನ ಕೊನೆಗಂದ, ಕೊನೆಗೆ ಅರ್ಜುನ ಎಲ್ಲ ಯುದ್ಧವೆಲ್ಲ ಮಾಡಿದ, ಯುದ್ಧ ಮಾಡುವ ಕಾಲಕ್ಕೆ ಸ್ವಾಮಿ ಮಾಡಿಸ್ತಾ ಇದ್ದಾನೆ, ಸ್ವಾಮಿ ಮಾಡಿಸ್ತಾ ಇದ್ದಾನೆ ಅಂತ ಬಾಣ ಪ್ರಯೋಗ ಮಾಡಿದ. ಕೊನೆಗೆ ಚೂರು ಬಂತು, ನಾ ಕೊಂದೆ ಕೃಷ್ಣ ಅಂತ ತೋಳ್ಳೆ ತಡೆಯಲಿಲ್ಲ. ಮೇಲೆ ಕೂತ ಕಪಿರಾಜ, ಏ ಪಶು ಬಂದ್ರು, ಇಷ್ಟು ಕೇಳಿ ಇಷ್ಟು ಮಾಡಿ ನಾ ಅಂತೀಯಲ್ಲ ಕೊನೆಗೆ ಭಟ್ಟ ಅಂತೇಳಿ. ಅದೆಷ್ಟು ಅಭಿಮಾನ ಇರಬೇಕು ಪಶು ಅಂತ ಕರೀಲಿಕ್ಕೆ. ಭಗವಂತನ ಸ್ವಾತಂತ್ರ್ಯ ಚಿಂತನೆ ಇಂಥದ್ದು ಆಳ ಆಳ ಹೋದರೆ, ನಾವು ಸ್ವತಂತ್ರರಲ್ಲ ಎಂಬ ಯಥಾರ್ಥ ವಿಷಯ ಗೊತ್ತಾದರೆ, ದೇವರೇ ಸ್ವತಂತ್ರ ಎಂಬುದು ಚೆನ್ನಾಗಿ ಗೊತ್ತಾಗ್ತಾ ಬಂದರೆ ಏನು ಗೊತ್ತಾಗುತ್ತೆ? ಅವನ ಪರಮ ಕಾರುಣ್ಯ ಗೊತ್ತಾಗುತ್ತೆ, ನಮ್ಮ ಸುತ್ತು ಬಿದ್ದು ಹೇಗೆ ಮಾಡುತ್ತಾ ಇದ್ದಾನೆ ಗೊತ್ತಾಗುತ್ತೆ. ಅದನ್ನು ಹೇಳ್ತಾ ಬರ್ತಾ ಇದ್ದಾರೆ. ಇವನಿಗೆ ಕೊಲ್ಲೋ ಕ್ರಿಯೆ ಮಾತ್ರ ಅಲ್ಲ, ಎಲ್ಲಾ ಕ್ರಿಯೆಗಳಲ್ಲೂ ಇವನಿಗೆ ಜೀವ ಕ್ರಿಯಾಂತರ ಉಪಲಕ್ಷಣ. ಎಲ್ಲಾ ಕ್ರಿಯೆಗಳಲ್ಲೂ ಇವ ಅಸ್ವತಂತ್ರನೇ, ಮಾಡ್ಲಿಕ್ಕಾಗಲ್ಲ. ಯಾಕೆ? ಸರ್ವತ್ರ ತಸ್ಯ ಅಸ್ವಾತಂತ್ರ್ಯಾತ್. ಜೀವನಿಗೆ ಸರ್ವತ್ರ ಎಲ್ಲ ವಿಷಯದಲ್ಲೂ ಎಲ್ಲ ಕಾರ್ಯದಲ್ಲೂ ಅವನ ಅಸ್ವತಂತ್ರನಾದ್ದರಿಂದ ಬಿಂಬ ಮಾಡಿಸಿದರೆ ಉಂಟು, ಇಲ್ಲದಿದ್ದರೆ ಇಲ್ಲ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಯದುಕ್ತಂ ವಿಶೇಷವಾಗಿರತಕ್ಕಂಥ ಈ ಜೀವನ ಹೇಳ್ತಾರೆ. ಚೇತನ ಹನನ ಹನನಸ್ಯ ಈಶ್ವರೇಣ ಅಕರಣಾದಿತ್ಯಪಿ ಯೋಜನ ತತ್ಪರ್ಯೋಕ್ತ ಅಂದ್ರು. ಸರಿ, ದೊಡ್ಡ ಮಾತು. ನಮಗೆ ಜೀವನನ್ನ ಕೊಲ್ಲಿಕ್ಕಾಗಲ್ಲ, ಜೀವನಿಗೆ ಸ್ವರೂಪದಲ್ಲಿ ನಾಶ ಇಲ್ಲ, ನಮಗೆ ಕೊಲ್ಲಿಕ್ಕಾಗಲ್ಲ. ದೇವರು ಬಂದ್ರೆ, ದೇವರು ಜೀವನ ಸ್ವರೂಪವನ್ನ ನಾಶ ಮಾಡ್ತಾನ ಇಲ್ವಾ? ಅದಕ್ಕೆ ಹೇಳ್ತಾರೆ, ಚೇತನ ಹನನಸ್ಯ ಈಶ್ವರೇಣ ಅಕಾರಣಾತ್. ದೇವ ಎಂದು ಮಾಡಲ್ಲ ಅಂಬೋದು ಹೇಳಿಕೊಡ್ತಾ ಇದ್ದಾರೆ. ಯಾಕೆ ಮಾಡಬೇಕು? ಮಾಡೋನೇ ಆಗಿದ್ರೆ ನಮ್ ಸುತ್ತ ಆಗ್ಬಿಡ್ತಾನೆ. ಆದರೆ ಒಂದು ಮಾತು ಬರುತ್ತೆ, ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ ಯದನುಗ್ರಹತ ಸಂತಿ ನ ಸಂತಿ ಯದುಪೇಕ್ಷಯ. ಅವನ ಉಪೇಕ್ಷಾ ಮಾಡಿದರೆ ಈ ಜೀವರಾಶಿಗಳೆಲ್ಲ ಇಲ್ಲದೆ ಹೋಗ್ಬಿಡ್ತಾರೆ. ಇಲ್ಲದೆ ಹೋಗುವುದು ಅಂದ್ರೆ ಅರ್ಥ ಏನು?
ಜೀವರೇ ಇಲ್ಲದೆ ಹೋಗೋದಲ್ಲ. ಸಂತಿ ಅಂದ್ರೆ ಚಟುವಟಿಕೆಯಿಂದ ಇರ್ತಾರೆ, ದೇವರು ಉಪಾಕ್ಷ ಮಾಡಿದರೆ ಕಲ್ಲಿನಂತೆ ಬಿದ್ದಿರ್ತಾರೆ. ತಮ್ಮ ತಮ್ಮ ಚಟುವಟಿಕೆಯನ್ನು ಕಳಕೊಂಡು ಕಲ್ಲಿನಂತೆ ಬಿದ್ದಿರೋದೇ ನಾಶಕ್ಕೆ ಸಮಾನ. ಅದೇ ದೇವರು ದೇವರು ಉಪೇಕ್ಷ ಮಾಡಿದರೆ ನಾಶ ಎಂಬುದರ ಅರ್ಥ. ಒಬ್ಬರಂದ್ರು ದೇವರ ಅಂದುಕೊಂಡ್ರೆ ಜೀವನ್ನೇ ಇಲ್ಲದಂತೆ ಮಾಡಬಲ್ಲ ಅಂದ್ರು, ಹಾಗೆ ಮಾಡಲ್ಲ ಅಂದ್ರು. ಆ ರೀತಿಯಲ್ಲಿ ಯಾಕೆ ನಮಗೆ ಅರ್ಥಕ್ಕಿಂತ ಅಪಾರ್ಥವೇ ಜಾಸ್ತಿ ಆಗ್ತಾ ಇರುತ್ತೆ. ಆದ್ದರಿಂದ ಮುಂದೆ ಹೇಳುತ್ತಾರೆ, ಇನ್ನ ನಜಾಯತೆ ಹೇಳುತ್ತಾರೆ. ವಿಶೇಷವಾಗಿ ಜೀವ ಹೇಗಿದ್ದಾನೆ, ಅಯಂ ಜೀವ ಸ್ವರೂಪೇಣ ನಜಾಯತೆ ನ ಮ್ರಿಯತೆ ನ ನಶ್ಯತಿ ಚ. ಜೀವ ಎಂದು ಕೂಡ ನಾಶ ಆಗೋದಿಲ್ಲ ಎಂಬುದನ್ನು ಚೆನ್ನಾಗಿ ಮುಂದಿನ ಪದ್ಯದಿಂದ ಹೇಳುತ್ತಾ ಇದ್ದಾರೆ. ಇಷ್ಟುವರೆಗೆ ಏನ್ ಹೇಳಿದ್ರು, ದೇವನೇ ಸ್ವತಂತ್ರ, ಜೀವ ಅಸ್ವತಂತ್ರ, ದೇವ ಮಾಡಿಸಿದರೆ ಉಂಟು ಇಲ್ಲದಿದ್ರೆ ಇಲ್ಲ. ಎಷ್ಟು ಗೊತ್ತಾಯ್ತಲ್ವಾ, ಇಡೀ ಪ್ರವಚನ ಸಾರ್ಥಕ ಆಯಿತು. ಈ ಪ್ರವಚನವೇ ಸಾರ್ಥಕ ಆಯಿತು. ಯಾಕೆ, ಬಿಂಬಕ್ರಿಯಾ ಎಂಬುದರಿಂದಲೇನೆ ನಮಗೆ ಕ್ರಿಯಾ ಆಗುತ್ತೆ ಎಂಬುದರಿಂದ ತಲೆಗೆ ಬಂತ. ಇದು ನಾನು ಹೇಳಿದ್ದಲ್ಲ, ಯಾವಾಗ ಬೇಕಾದರೂ ನಮ್ಮ ರಾಯರು ಬರೆದ ಗೀತಾವಿವೃತ್ತಿ ಅಂತ ಪುಸ್ತಕ, ಅದು ಸಂಸ್ಕೃತದಲ್ಲಿ ಮಾತ್ರ ಅಲ್ಲ ಕನ್ನಡದಲ್ಲೂ ಪ್ರಿಂಟ್ ಹಾಕಿದ್ದಾರೆ. ಮಂತ್ರಾಲಯದಲ್ಲಿ ಸಿಗುತ್ತೆ ನಿಮಗೆ, ಟಿ ಬ್ಲಾಕ್ ಅಲ್ಲಿ ಜಯನಗರ ಮಠದಲ್ಲಿ ಸಿಗುತ್ತೆ. ಹೋಗಿ ಸುಮ್ಮನೆ ತೆಗೆದು ನೋಡಿ, ನಿಮಗೆ ಕನ್ನಡದ ಅರ್ಥ ಆಗುತ್ತೆ. ಆದ್ದರಿಂದ ಜೀವ ಯಾವ ಕಾಲಕ್ಕೂ ಕೂಡ ಸ್ವತಂತ್ರವಾಗಿ ಏನೂ ಮಾಡಲಾರ, ಉಸಿರಾಟವೂ ಮಾಡಲಾರ. ಇನ್ನು ಪ್ರಯತ್ನವಂತೂ ದೂರವೇ, ಆದರೆ ಜೀವನ ಪ್ರಯತ್ನ ಜೀವನೇ ಮಾಡಬೇಕು. ಅರ್ಥ, ದೇವರೇ ಎಲ್ಲ ಮಾಡಿ ತಂದಾಕ್ಲಿ ಎಂದ ಒಬ್ಬರು ಧರ್ಮರಾಜ. ಎರಡು ವಾದಗಳು, ದೈವೀವಾದ ಹಠವಾದ ಅಂತ ಎರಡು. ದೈವೀವಾದ ಯಾವುದು ಅಂದರೆ, ದೇವರೇ ಎಲ್ಲ ಮಾಡಿ ತಂದಾಕ್ಲಿ, ನನ್ನ ಪ್ರಸಕ್ತಿಯೇ ಇಲ್ಲ ಅಂತ. ಹಠವಾದ ಅಂದರೆ ಯಾವುದು, ದೇವರು ಬೇಡ ದೇವ ಬೇಡ ನಾನೇ ಎಲ್ಲ ಮಾಡ್ತೀನಿ ಎಂಬುದು ಹಠವಾದ. ಆಚಾರ್ಯರು ಮಧ್ಯ ಬಂದರು, ಅಯ್ಯ ದೇವರೇ ಎಲ್ಲ ಮಾಡಿ ತಂದಾಕಲ್ಲ, ಇನ್ನೇನ್ ಮಾಡ್ತಾನೆ, ಅಲ್ಲ ನನಗೇನ್ ಮೇಲಾಗಲ್ಲಲ್ವಾ, ನಾ ಅಸ್ವತಂತ್ರ. ಅವರು ಅಸ್ವತಂತ್ರವಾದಿಗಳೇ, ಜೀವ ಅಸ್ವತಂತ್ರ, ಆದ್ದರಿಂದ ದೇವರೇ ತಂದಾಕ್ಲಿ ಮಾಡ್ಲಿ ಅಂದ್ರೆ ಅಂದರು, ದೇವರು ಸ್ವತಂತ್ರ ನೀನು ಅಸ್ವತಂತ್ರ, ಅಷ್ಟು ಮಾತ್ರಕ್ಕೆ ನಿನ್ನ ಬಿಡಲ್ಲ ಅಂದ್ರು. ಅಂದ್ರೆ ಏನು, ನಿನ್ನೊಳಗೆ ಕರ್ತೃತ್ವ ಎಂಬ ಸ್ವಭಾವ ಇದೆ, ಅಂದರೆ ಪ್ರಯತ್ನ ಎಂಬೋ ಸ್ವಭಾವ ನಿನ್ನಲ್ಲಿದೆ. ತಿಳ್ಕೊಳ್ಳೋದು, ಇಚ್ಛಾ ಪಡೋದು, ಪ್ರಯತ್ನ ಮಾಡೋದು ಎಂಬ ಸ್ವಭಾವ ನಿನ್ನಲ್ಲಿದೆ. ಅದಕ್ಕೇನು, ನಿನಗೆ ದೇವರು ಏನು ಕೊಡಬೇಕಾದರೂ ನಿನ್ನೊಳಗೆ ನಿಂತು ನಿನ್ನಿಂದ ಪ್ರಯತ್ನ ಮಾಡಿಸಿ ನಿನಗೆ ಫಲ ಕೊಡ್ತಾನೆ. ಹಾಗಾದರೆ ಪ್ರಯತ್ನ, ನಿನ್ನ ಪ್ರಯತ್ನ ನಡೀಲೇಬೇಕು ನಿನಗೆ ಫಲ ಬರಬೇಕಾದರೆ, ಆ ಪ್ರಯತ್ನ ದೇವರೇ ಮಾಡಿಸ್ಬೇಕು. ಮಾಡುತ್ತಾನೋ ಇಲ್ವ, ಯಾಕದು ನೀ ಬದುಕಿದೆಯಲ್ಲ ಅವನಿಂದಲೇ. ಅವನಿಲ್ಲದೆ ಇರ್ಲಿಕ್ಕಾಗುತ್ತ, ಹೊರಗೆ ಸೆಳೆದು ಹಾಕ್ತಾರೆ. ಆದ್ದರಿಂದ ಅವ ಪ್ರಯತ್ನ ಮಾಡಿಯೇ ಮಾಡಿಸ್ತಾನೆ, ಖಚಿತ, ಎರಡು ಮಾತಿಲ್ಲ. ಆದ್ದರಿಂದ ಸ್ವಾಮಿಯೇ ನಮಗೆ ಪ್ರಯತ್ನ ಮಾಡಿಸೋದು, ಅವನೇ ಜ್ಞಾನ ಕೊಡ್ತಾನೆ, ಅವನೇ ಇಚ್ಛಾ ಕೊಡ್ತಾನೆ, ಅವನೇ ಪ್ರಯತ್ನ ಮಾಡಿಸ್ತಾನೆ. ಇಲ್ಲೇ ಗೀತಾದಲ್ಲೇ ಇದರ ಪೂರ್ಣ ಬ್ರಷ್ ಹಾಕಿ ತೆಗ್ತಾರೆ. 18ನೇ ಅಧ್ಯಾಯದಲ್ಲಿ ವಿಸ್ತಾರವಾಗಿ ಬ್ರಷ್ ಹಾಕಿ ತೆಗ್ತಾರೆ. ಅಲ್ಲಿ ಪ್ರಶ್ನೆ ಬರುತ್ತೆ, ರಾಮಾನುಜ ಮತದವರು
ಯಾಕಂದ್ರೆ 18ನೇ ಅಧ್ಯಾಯಕ್ಕೆ ನಾವು ಹೋಗ್ತೀವೋ ಇಲ್ಲೋ ಗೊತ್ತಿಲ್ಲ. ನಾವು ಈ ತರ ಹೇಳ್ತಾ ಹೋದರೆ ಅದಕ್ಕೆ ಅಲ್ಲಲ್ಲಿ ವಿಷಯಗಳನ್ನು ಹೇಳೋಣ. ನಾನು ಯಾಕೆ ಅಲ್ಲಿ ನೋಡ್ತಾ ಇದ್ದೀನಿ ಪಾಪ, ಪ್ರಾಯೋಜಕರವರು 18 ಅಧ್ಯಾಯ ಪೂರ್ಣ ಆಗುತ್ತೋ ಇಲ್ಲೋ ಅಂತ ದುಃಖ ಬೇಡ ಅಂತ ನೋಡ್ತಾ ಇದ್ದೀನಿ. ವಿಷಯ ಬೇಕಲ್ವ, ಮತ್ತು ನಡೆಯುತ್ತಲ್ಲ ಈ ಕಾರ್ಯಕ್ರಮಗಳು ತುಂಬಾ ಆಗುತ್ತೆ. ಏನಮ್ಮ ಶಾಮನವರೇ ಆಗುತ್ತಲ್ವ, ಅವಾಗ ಮತ್ತು ನೋಡೋಣ. ಸರಿ ಅಲ್ಲ, ಹಾಗೆ ಮಾಡಲಿಕ್ಕೆ ಅವರಿಗೆ ಆಯುಷ್ಯ ಶಕ್ತಿ ಆರೋಗ್ಯ ಎಲ್ಲ ಕೊಟ್ಟು ದೇವರು ಹುರುಪನ್ನ ಕೊಟ್ಟು ರಕ್ಷಣೆ ಮಾಡಿ ಅಲ್ವಾ. ಇಲ್ಲಿಗೆ ಬಂದು 18ನೇ ನೆನಪಾಯ್ತಲ್ವಾ, ಅಲ್ಲೇನು ರಾಮಾನುಜರು ಹೇಳುತ್ತ ಏನಂತ ವೇದದಲ್ಲೇ ಬರುತ್ತೆ. ಜೀವ ಪ್ರತಿಬಿಂಬ ದೇವ ಬಿಂಬ ಎಲ್ಲ ಬರುತ್ತೆ. ಜೀವ ಅಸ್ವತಂತ್ರ ಎಲ್ಲಿ ಬಂತು ಹೇಳಿ, ನಿಮ್ಗೆ ಗೊತ್ತಿದ್ದು ತೇನ ವಿನ ತೃಣಮಪಿನ ಚಲತಿ ಈ ಎಲ್ಲ ಮಾತುಗಳು ಬಂತು. ಅವ್ರು ತಲೆ ಹಿಡ್ಕೊಂಡು ಕೂತರು, ಹೇಗೆ ಕೂಡಿಸ್ಬೇಕಿದನ್ನ, ಎಲ್ಲರೂ ಗಡಗಡಗಡೆ ಮಾಡ್ತಾ ಇದ್ದಾರೆ ಕೆಲಸಗಳು, ದೇವರೇ ಸ್ವತಂತ್ರ ಅಂತಾರೆ, ಮತ್ತೆ ಈ ಕೆಲಸ ಹೇಗೆ ಕೊಡಿಸ್ಬೇಕು. ಅದಕ್ಕೆ ಅವರಂದ್ರು ಆಗಲ್ಲ, ಈ ಕೆಳಕೊಳ್ಳೋದು ಇಚ್ಛಾ ಪಡೋದು ಪ್ರಯತ್ನ ಮಾಡೋದಿದೆಯಲ್ವಾ, ಅದಕ್ಕೆ ಫಸ್ಟ್ ಅಟೆಂಪ್ಟ್ ಪ್ರಥಮ ಪ್ರವೃತ್ತಿ ಅಂತ. ಯಾವ ಕೆಲಸ ಮಾಡಬೇಕಾದ್ರೂ ಫಸ್ಟ್ ಅಟೆಂಪ್ಟ್ಗೆ ಬೇಕಾದ ಚೂರು ಸ್ವಾತಂತ್ರ್ಯ ನಮಗಿದೆ, ಅದು ಒಪ್ತೀವಿ ನಾವು. ನೆಕ್ಸ್ಟ್ ಅಟೆಂಪ್ಟ್ಗೆ ದೇವರೇ, ಅವು ಆಚಾರ ಅಂದ್ರು ಫಸ್ಟ್ಗೆ ಅವರಾದ್ರೆ ನೆಕ್ಸ್ಟ್ ದೇವರೇ ಯಾಕೆ ಅವರೇ ಮಾಡ್ಕೋಬೋದಲ್ಲ ಎಲ್ಲ, ಮತ್ತ ನಮ್ಮನ್ನ ನೀವು ಹೇಗಂತೀರಿ. ಯಾಕೆ ಜೀವ ಅಸ್ವತಂತ್ರ ಅಂದ್ರೆ ಮೂಲ ಕುಠಾರ, ಶಾಸ್ತ್ರ ವಿಧಿ ನಿಷೇಧ ಹೇಳ್ತಾ ಇದೆ, ಅದು ಗ್ರಹಣ ಮಾಡಬೇಕು. ಜೀವ ಸ್ವಾತಂತ್ರ್ಯವೇ ಇಲ್ಲ ಅಂದ್ರೆ ಹೇಗ್ ಗ್ರಹಣ ಮಾಡ್ತಾನೆ? ವಿಧಿ ನಿಷೇಧ ಯಾರು ಹೇಳಿದ್ದು? ಮೂರಿರೋದು ಜಡ ಜೀವ ದೇವರು, ದೇವ್ರಿಗಂತೂ ಅಲ್ಲ, ಜಡಕ್ಕಂತೂ ಅಲ್ಲ, ಇನ್ಯಾರು ಹೇಳಬೇಕು? ಜೀವಕ್ಕೆ ಹೇಳಬೇಕು. ಜೀವ ಸ್ವತಂತ್ರ, ಆದ್ದರಿಂದ ನೀವು ಅಸ್ವತಂತ್ರ ಅಂತ ಒಪ್ಪಿದರೆ ವಿಧಿ ನಿಷೇಧ ಶಾಸ್ತ್ರ ವ್ಯರ್ಥ ಆಗಿಬಿಡುತ್ತೆ. ಆದ ಕಾರಣ ಜೀವನಿಗೆ ಚೂರು ಸ್ವಾತಂತ್ರ್ಯ ಒಪ್ಪ್ರಿ ಅಂತ ಅವರಂದ್ರು. ಅವಾಗ ಆಚಾರ ಅಂತಾರೆ, ಅಲ್ಲಯ್ಯ ನಿಮ್ಗೆ ಯಾರಾದರೂ ಸ್ವತಂತ್ರವಾಗಿಯೇ ವಿಧಿ ನಿಷೇಧಗಳನ್ನ ಗ್ರಹಣ ಮಾಡಬೇಕು ಜೀವ ಅಂತ ಬಾಂಡ್ ಬರ್ಕೊಟ್ಟಿದ್ದಾರ ಅಂದ್ರು. ಅವಾಗಂದ ಮತ್ತೆ ಹೇಗೆ ಗ್ರಹಣ ಮಾಡ್ತಾನೆ ಸ್ವಾತಂತ್ರ್ಯ ಇಲ್ಲ ಅಂಗಿದ್ರೆ? ಏ ನಿನ್ನ ಹಾಗಲ್ಲಯ್ಯ, ನಿನ್ನ ವಿಷಯದಲ್ಲಿ ಹಾಗೆ, ಯಾಕೆ ನಿನ್ ದೇವರು ಬೇರೆ ಜೀವರು ಬೇರೆ ಅಲ್ಲ, ಎಲ್ಲ ಒಂದೇ, ಆದ್ರಿಂದ ನಿಮ್ ಕ್ವಶನ್ ಬಂದಿದೆ ನಮಗೆ, ದೇವರು ಬೇರೆ ಜೀವ ಬೇರೆ. ಆದ್ದರಿಂದ ಜೀವ ಅಸ್ವತಂತ್ರನಾದರೂ ದೇವರು ಒಳಗಿದ್ದು ಅವನಿಗೆ ವಿಧಿ ನಿಷೇಧದ ಜ್ಞಾನ ತಿಳಿಸಿಕೊಡ್ತಾನೆ. ಹಾಗೆ ಇಚ್ಛಾ ದೇವರೇ ಹುಟ್ಟಂತಾನೆ, ಅವ್ರ ಮಾತೇ ಹೇಳಬೇಕಾ, ಜ್ಞಾನ ಇಚ್ಛಾದಿಕಂ ಉತ್ಪಾದಯತಿ, ಜ್ಞಾನ ಇಚ್ಛಾದಿಗಳನ್ನ ದೇವರೇ ಹುಟ್ಟು ಹಾಕ್ತಾನೆ. ಹುಟ್ಟಾಕೋದು ಅಂದ್ರೆ ಒಳಗಿದ್ದನ್ನ ಪ್ರಕಟ ಮಾಡುತ್ತಾನೆ. ಪ್ರಯತ್ನ ಹೇಗ್ರಿ? ಅದಕ್ಕಂದ್ರು ಕಾರಿತಮೇವ ಈಶ್ವರೇಣ, ಭಗವಂತನೇ ಇವನಿಂದ ಮಾಡಿಸಿ ಬಿಡ್ತಾನೆ ಅಂದ್ರು. ಇದು ಮಧ್ವಾಚಾರ್ಯ ಕೊಟ್ಟಿದ್ದು. ಅದಕ್ಕಂದ್ರು ಎರಡು ರೀತಿಯಾಗಿ ಕೊಡುತ್ತೆ, ವಿಧಿಯನ್ನು ನಿಷೇಧವನ್ನ ಕೇಳಿ ಇಚ್ಛಾಪಟ್ಟು ಪ್ರಯತ್ನ ಮಾಡಬೇಕಾನೆ, ಅದು ಜೀವ ಸ್ವತಂತ್ರ ಚೂರು ಸ್ವಾತಂತ್ರ್ಯ ಒಪ್ಪಿದ್ರೂ ಕೊಡುತ್ತೆ, ಅಥವಾ ದೇವರು ಮಾಡಿಸಿದ್ರೂ ಕೊಡುತ್ತೆ. ಜೀವನಿಗೆ ಸ್ವಾತಂತ್ರ್ಯ ಒಪ್ಪಲಿಕ್ಕೆ ಇಲ್ಲವೇ ಇಲ್ಲ, ನೀನು ಒಪ್ಪಿದ್ರೆ ಇರುತ್ತಾ? ಒಬ್ಬನ ಕಣ್ಣಿಲ್ಲ, ಚರ್ಚೆ ಕಣ್ಣಿದೆಯೋ ಇಲ್ಲವೋ ಅಂತ, ಕಣ್ಣಿಲ್ಲ ಅವನಿಗೆ, ಇನ್ನೊಬ್ಬನಂದ ನಾ ಕಣ್ಣಿದೆ ಅದು ಒಪ್ತೀನಿ ಅಂದ, ದಡ್ಡ ನೀನು ಒಪ್ಪಿದ್ರೆ ಅವನು ಕಾಣಿಸ್ಬೇಕಲ್ಲ. ಒಂದು ಪದಾರ್ಥ ಇರೋದು ಮುಖ್ಯನೋ ನೀನು ಒಪ್ಪೋದು ಮುಖ್ಯನೋ ಅಲ್ವೋ? ಆದ್ದರಿಂದ ಜೀವನದಲ್ಲಿ ಚೂರು ಸ್ವಾತಂತ್ರ್ಯವಿಲ್ಲ, ನೀನು ಒಪ್ಪಿದರೆ ಬರಲ್ಲ ಅಂದ್ರು. ಮುಂದೇನು
ಅಂದರೆ ಚೂರು ಸ್ವಾತಂತ್ರ್ಯವಿಲ್ಲದ್ದರಿಂದ ದೇವರೇ ನಿಂತು ಇಚ್ಛಾ ಪ್ರಯತ್ನ ಎಲ್ಲ ಮಾಡಿಸೋದರಿಂದ ಜೀವ ದೇವರ ಅಧೀನ. ಎಷ್ಟು ಚೆನ್ನಾಗಿದೆ ಅಲ್ವಾ? ಸದಾ ಅದಕ್ಕೆ ಆಚಾರ ಮತ್ತ ಹಾಕಿ ಮತ್ತನ ಬಾಯಿಡ್ತೇವೆ ಅಂತ ಬಿಂಬಕ್ರಿಯೆಯ ಏವ ಕ್ರಿಯಾವಾನ್ ಅಂತ ಹಾಕಿಬಿಟ್ಟು. ಸರಿ, ಇನ್ನ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತ ವಾ ನ ಭೂಯ ಅಜೋ ನಿತ್ಯ ಶಾಶ್ವತೋಯಂ ಪುರಾಣ ನ ಹನ್ಯತೆ ಹನ್ಯಮಾನೆ ಶರೀರೇ. ಇಲ್ಲಿ ಹೇಳ್ತಾ ಇದ್ದಾರೆ ಜೀವ ನ ಜಾಯತೆ, ಹುಟ್ಟಲ್ಲ ಅಂದ್ರು. ಅಂದ್ರೆ ಹುಟ್ಟಾ ಇದೀವಲ್ರಿ, ಹುಟ್ಟು ಅಂದ್ರೆ ಇಲ್ಲದ ಜೀವ ತಯಾರಾಗಲ್ಲ. ಜೀವರೇ ಇದ್ದಿಲ್ಲ, ಥಟ್ ಅಂತ ಬಂದ್ರು ಇಲ್ಲ. ಜೀವ ಅನಾದಿಯಿಂದಿದ್ದಾನೆ. ನಮ್ರಿಯ ದೇವ ಅವನೆಂದು ಸಾಯೋದಿಲ್ಲ, ಅವನಿಗೆ ನಾಶವೇ ಇಲ್ಲ. ಕದಾಚಿತ್ ನಾಯಂ ಭೂತ್ವಾ ಭವಿತಾವಾನ ಭೂಯ. ಅದಕ್ಕೆ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಹೇಳ್ತಾರೆ ಭೂತ್ವಾ ಭವಿತಾಪಿ ಚೇತ್. ಏನು ಭೂತ್ವಾ ಭವಿತ? ಅದಕ್ಕೆ ಹೇಳ್ತಾ ಇದ್ದಾರೆ ಜೀವ ಎಂದೂ ಕೂಡ ಹೇಳ್ತಾ ಇದ್ದಾರೆ. ಅಜ ನಿತ್ಯ ಪದಾಭ್ಯಾಮ್ ಬಿಂಬೋತ್ಪತ್ತಿ ವಿನಾಶಾಭಾವ ಶಾಶ್ವತ ಪದೇನ ಬಿಂಬ ಉಪಾಧಿ ಸನ್ನಿಧಿ ಜನ್ಮ ನಾಶಾಭಾವಶ್ಚ ಹೇತುರುಕ್ತೋ ಭವತಿ. ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ಲಿ ಭೂತ್ವಾ ಭವಿತ ಎಂಬುದಕ್ಕೆ ಹೇಳ್ತಾರೆ ಅಯಂ ಜೀವ, ಈ ಜೀವ ಸ್ವರೂಪೇಣ ಭೂತ್ವಾ ಕಯಾಚಿತ್ ವಿವಕ್ಷಯ ಈಶ್ವರ ಜ್ಞಾನವತ್ ಭವಿತ ಅನಭವಿತಿ ಭವತಿ. ಅಂದ್ರೆ ಸ್ವರೂಪದಿಂದ ಭಗವಂತನಂತೆ ಇವನು ಎಂದೂ ಆಗಲ್ಲ. ಇವನು ಬಿಂಬ, ಅವನು ಪ್ರತಿಬಿಂಬ ಅಂದ್ರೆ ದೇವರೇ ಆಗ್ಬಿಡ್ತಾನೆ ಅಂದ್ರೆ ಎಂದೂ ಇವನು ದೇವರಂತೆ ಆಗಲ್ಲ, ಅಂದ್ರೆ ದೇವರಿಗೆ ಸಮಾನ ಆಗಲ್ಲ. ಬಿಂಬ ಪ್ರತಿಬಿಂಬ ಎರಡೂ ಬೇರೆ ಬೇರೆ ಆಗಿರುತ್ತೆ ಅಲ್ವಾ? ಅದರಂತೆ ನೋಡ್ಲಿಕ್ಕೆ ಸ್ವಲ್ಪ ಅಷ್ಟೆ, ಎಲ್ಲ ಎಡವಟ್ಟೆ. ನಾವು ಬಲಗೈ ಎತ್ತಿದ ಎಡಗೈ ಎತ್ತುತ್ತೆ, ಬಲಗೈ ಎತ್ತಿದ್ರೆ ಎಡಗೈ ಎತ್ತುತ್ತೆ, ಎಲ್ಲ ವಿರುದ್ಧವಾಗಿ ಇರುತ್ತೆ. ನೋಡ್ಲಿಕ್ಕೆ ಮಾತ್ರ ಒಂದೇ. ಆ ರೀತಿಯಲ್ಲಿ ವಿಶೇಷವಾಗಿ ಹೇಳ್ತಾರೆ ಸ್ವರೂಪ ಉತ್ಪತ್ತಿ ವಿನಾಶ ಶೂನ್ಯ ಸದೈಕ ರೂಪ ಭಗವತ್ ಸ್ವರೂಪತ್ವ ಅಂತಂದ್ರು. ಇವನು ಹೇಳ್ತಾರೆ ಸ್ವರೂಪದಿಂದ ಉತ್ಪತ್ತಿ ಇಲ್ಲ ದೇವರಿಗೆ, ಸ್ವರೂಪದಿಂದ ನಾಶವಿಲ್ಲ, ಸದಾ ಒಂದೇ ತರ ಇರ್ತಾನೆ ದೇವರು. ಅದರಂತೆ ಜೀವ ಇವನಿಗೂ ಕೂಡ ಅಜಃ ನಿತ್ಯ ಶಾಶ್ವತ ಅಯಂ ಜೀವ ಪುರಾಣ ಪುರಾತನ. ಅಂದರೇನು? ಅನಾದಿ ನಿತ್ಯ. ನ ಹನ್ಯತೆ ಹನ್ಯಮಾನೇ ಶರೀರೇ, ಶರೀರ ಹೋಗತಾ ಇದ್ರೂ ಜೀವನಿಗೆ ನಾಶವಿಲ್ಲ. ಯಾಕಿಷ್ಟು ಕಾರಣ ಅಂದರೆ ಜೀವನ ಯಾಕೆ ಸಾಯಬಾರದು ಅಂತ ಕೇಳಿದರೆ ಇವನು ಪ್ರತಿಬಿಂಬನಾದ್ದರಿಂದ. ಪ್ರತಿಬಿಂಬ ನಾಶಕ್ಕೆ ಕಾರಣವಾದ ಕನ್ನಡಿ ನಾಶ, ಬಿಂಬನ ನಾಶ ಅಥವಾ ಬಿಂಬ ಸರಿಯೋದು ಇದು ಯಾವುದೂ ಇಲ್ಲದ್ದರಿಂದ ಜೀವನಿಗೆ ಸಾವಿಲ್ಲ ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ ರಾಯರು. ಇಂಥ ಉಪಕಾರ ಮಾಡಿದ್ದಾರೆ. ಇಲ್ಲದಿದ್ರೆ ಆಚಾರ್ಯರ ವಿಶೇಷವಾಗಿರತಕ್ಕಂಥ ಒಂದೊಂದು ಮಾತನ್ನ ಹಿಂಡಿ ಹಿಂಡಿ ಸಾರವನ್ನ ಕೊಡ್ತಾ ಬರ್ತಾರೆ. ಇನ್ನ ಜೀವ ಹೇಳ್ತಾ ನಹನ್ಯತೆ ಹನ್ಯಮಾನೆ ಶರೀರೇ, ಅದಕ್ಕೆ ಹೇಳ್ತಾ ಇದ್ದಾರೆ ಜೀವ ಚೈತನ್ಯಸ್ಯ ಹನನಂವ ಹನನಕ್ರಿಯಾ ಸ್ವಾತಂತ್ರ್ಯಂವ ಮನ್ಯಮಾನ ನ ಜಾನಾತೀತ್ಯತ್ರ ಜೀವಚಿತ. ಹೇಳಿದ್ರಲ್ಲ ಜೀವ ಚೈತನ್ಯ ಸಾಯ್ತಾನೆ,
ಅಥವಾ ಒಬ್ಬ ಕೊಲ್ಲತಾನೆ, ಸ್ವತಂತ್ರವಾಗಿ ಕೊಲ್ಲತಾನೆ. ಕೊಲ್ಲೋ ಕ್ರಿಯೆಯಲ್ಲಿ ಸ್ವಾತಂತ್ರ್ಯ ಯಾರು ತಿಳಿಯುತ್ತಾರೋ ಅವರು ಸರಿಯಾಗಿ ಗೊತ್ತಿದ್ದವರಲ್ಲ ಅಂತ ಹೇಳುತ್ತಾ ಜೀವಚಿತ ಜೀವನ ಈ ಶರೀರಕ್ಕೆ ಬಿಂಬೋ ಬಿಂಬ ಉಪಾಧಿ ಸನ್ನಿಧಾನ ಸಾನ್ನಿಧ್ಯ ನಾಶ ಹೇತುಕ ಹೇಳ್ತಾ ಇದ್ದಾರೆ. ಸಾನ್ನಿಧ್ಯ ನಾಶ ಹೇತುಕ, ನಿತ್ಯತ್ವ ಪ್ರತಿಬಿಂಬತ್ವ ಹೇತುಕ, ಅಸ್ವಾತಂತ್ರ ರೂಪ ಹೇತು ಉಕ್ತವು. ಇಲ್ಲಿ ಬಿಂಬ ಅದರ ಉಪಾಧಿ ಸನ್ನಿಧಿ ಅದರ ನಾಶ ಇಲ್ಲ, ಅನಾಶ ಹೇತುಕ ಆ ನಾಶವಿಲ್ಲ, ನಿತ್ಯವಾದ್ದು ಪ್ರತಿಬಿಂಬ ಅಂತ ಹೇಳುತ್ತಾ ಅಸ್ವತಂತ್ರನಾಗಿದ್ದಾನೆ ಅಂತ ಹೇಳಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ ಎಷ್ಟು ಯಾರಾದರೆ ಎಂದು ಮಾತು ಹೇಳ್ತೇನೆ, ನಿದ್ದೆ ಬರಬಹುದು. ಪಂಕ್ತಿ ಪಂಕ್ತಿ ಓದಿ ಹೇಳ್ತಾ ಇದ್ರೆ ಏನೋ ಒಬ್ಬ ಓದಿ ಹೇಳ್ತಾರೆ ಅಂತ ಹೇಳಿ ನಾನು ಯಾಕೆ ಓದೋ ತಾತ್ಪರ್ಯ, ರಾಯರ ಮಾತುಗಳೇ ತಲೆಗೆ ಬಂದರೆ ನೀವು ಇಲ್ಲಿಂದ ಹೋದ ಕೂಡಲೇ ಎಸಿಯಲ್ಲಿ ಕೂತಿದ್ದೀರಿ, ತಂಪಾಗಿತ್ತು. ಹೊರಗೆ ಹೋದ ಕೂಡಲೇ ಇಲ್ಲಲ್ಲ, ತುಂಬಾ ಬಿಸಿಲಿತ್ತು ಅನ್ಕೊಳ್ಳಿ, ಸನ್ ಸ್ಟ್ರೋಕ್ ಆಗಿ ಬಿದ್ದುಬಿಡ್ತೀರ ಅಲ್ವಾ? ಅವಾಗ ಏನ್ ಮಾಡಬೇಕು? ಹೌದು, ಎಸಿಯಲ್ಲಿ ಕೂತವರಿಗೆ ಸನ್ ಸ್ಟ್ರೋಕ್ ಜಾಸ್ತಿ, ಮಾಮೂಲಾಗಿದ್ದವ್ರಿಗಿರಲ್ಲ. ಅದಕ್ಕೆ ಒಳ್ಳೆ ಪ್ರವಚನದಲ್ಲಿದ್ದಾಗ ಎಸಿಯಲ್ಲಿ ಇದ್ದಂತೆ ಇರುತ್ತೆ ನಿಮಗೆಲ್ಲ, ಹೊರಗೆ ಹೋದುಕೊಳ್ಳಿ ಸನ್ ಸ್ಟ್ರೋಕ್ ಆಗುತ್ತೆ. ಏನು ಏ ಯಾರು ಹೇಳಿದವೆಲ್ಲ, ಎಲ್ಲ ನಮ್ ಸ್ವಲ್ಪ ಇದೆ, ನಮ್ದು ನಾವು ಮಾಡ್ಕೋಬೇಕು. ಎಲ್ಲ ದೇವರ ಕೂತ್ರೆ ಹಾಗೆ ನಮ್ದು ನಾವು ಮಾಡಬೇಕು. ಎಕ್ಸಾಮ್ ಬರೆಯೋ ಕಾಲಕ್ಕೆ ಕರೆಕ್ಷನ್ ಮಾಡೋನು ಕೊನೆಗೆ ಬರ್ತಾನೆ, ಅವನೇ ಬಂದು ಬರೆಸಬೇಕು ಅಂದ್ರೆ ಹೇಗೆ? ಇವೆಲ್ಲ ಸ್ಟ್ರೋಕ್ ನಿಮ್ ಮುಡಿಯುತ್ತೆ. ಅವಾಗ ಏನೋ ಈ ಆಚಾರ ಹಾಗೆ ಹೇಳಿದ್ರು ಆಚಾರ ಹಾಗೆ ಹೇಳ್ತಾರೆ, ನಮ್ಗೆ ಯಾಕೆ ಬಿಡ್ರಿ, ದೇವ್ರು ಸ್ವತಂತ್ರ ಆದ್ರೇನು ಬಿಟ್ರೇನು, ನಮ್ಗೆ ಉಪ್ಪಿನಕಾಯಿ ಸಿಕ್ಕರೆ ಸಾಕು ಅಂತ ನಾವು ಹೋಗ್ತೀವಿ. ಆದ್ದರಿಂದ ನಿಮಗಾಗ ಆಗ್ಬಾರದು ಅಂತ ಪಂಕ್ತಿ ಪಂಕ್ತಿ ಓದಿ ಬ್ರಷ್ ಹಾಕಿ ತಿಕ್ತಾ ಇದ್ದೀನಿ. ನೀವು ಈ ಬ್ರಷ್ ಹಾಕಿ ತಿಕ್ಕಿಸ್ಕೊಂಡ್ಬಿಟ್ರೆ ಚೆನ್ನಾಗಿ ಎಚ್ಚರದಿಂದ ಅಲ್ಲ, ನಾನು ತಿಕ್ಕುತ್ತಾ ಇದ್ರೆ ನೀವು ಮಲ್ಕೊಂಡ್ಬಿಟ್ರೆ ಕತಿಯನ್ನು, ಅದಕ್ಕೆ ಎಚ್ಚರದಿಂದ ಬ್ರಷ್ ಹಾಕಿ ತಿಕ್ಕಿಸ್ಕೊಂಡ್ರೆ ಹೊರಗೆ ಹೋದ್ರೂ ಕೂಡ ನಿಮ್ಗೆ ಸನ್ ಸ್ಟ್ರೋಕ್ ಆಗಲ್ಲ, ಫಸ್ಟ್ ಕ್ಲಾಸ್ ಆಗಿರ್ತೀರ. ಯಾರಾದ್ರೂ ಬಂದು ನಿಮ್ಮ ಹತ್ರ ಏನ್ರಿ ನಿಮ್ ಪ್ರಯತ್ನ ಇದೆಯಾ ಇಲ್ವಾ, ನಿಮ್ದು ನೀವು ಮಾಡ್ಕೋಬೇಕಲ್ವಾ? ಆಯ್ತು ಅನ್ನೋದು ನಾ ಮಾಡ್ತೀನಿ, ಆಯ್ತಾ? ನೀವು ಬಂದ ಕೆಲಸ ಆಯ್ತಾ, ಮುಂದಕ್ಕೆ ನಡೀರಿ, ನಿಮ್ ಕೆಲಸ ನೀವು ಮಾಡ್ಕೊಂಡ್ರೆ ಅಷ್ಟೇ. ಯಾರ ಸರಿ ಜಗಳ ಆಡಬೇಡಿ, ಯಾರ ಸರಿ ವಾದ ಕಿಳಿಬೇಡಿ, ಅವರ ಪ್ರಯತ್ನ ಅವ್ರು ಮಾಡಿಕೊಳ್ಳಿ, ನಮ್ ಪ್ರಯತ್ನ ದೇವರೇ ಮಾಡಿಸಲಿ ಅಂತ ಸಾಕು ನಮಗೆ ಅಲ್ವಾ? ಯಾರ್ಯಾರು ಸ್ವಲ್ಪ ಪ್ರಯತ್ನ ದತ್ತ ಸ್ವಾತಂತ್ರ್ಯ ತಗೊಂಡು ಅವ್ರವ್ರ ಕೆಲಸಗಳು ಯಾರು ಮಾಡ್ಕೊಂತಾರೋ ಅವ್ರು ಮಾಡ್ಕೊಳ್ಳಿ, ನಮ್ಗೇನ್ ಅಡ್ಡಿ, ಅವ್ರವ್ರು ಮಾಡ್ಕೊಳ್ಳಪ್ಪ. ಅವ್ರಿಗೇನೋ ಸ್ವಾತಂತ್ರ್ಯ ದೇವ್ರು ಕೊಟ್ಟಂಗಿದೆ, ಅವ್ರು ಬಡಿಸ್ಕೊಂಡು ಅವ್ರವ್ರ ಕೆಲಸ ಮಾಡ್ತೀವಿ ಅಂದ್ರೆ ನಾವ್ ಯಾಕೆ ಅಡ್ಡಿ ಬಿಡ್ಬೇಕು? ನಮಗಂತೂ ಸ್ವಾತಂತ್ರ್ಯ ಕೊಟ್ಟಿಲ್ಲ ಅಂತ ದೇವ್ರು ಹೇಳ್ತಾ ಇದ್ದಾನೆ. ಆದ ಕಾರಣ ನಾವೀಗ ತಿಳಿಯೋಣ, ಅವ್ರ ಹೋಗಿ ಹೇಳಿದ್ರೆ ಅವರು ತಪ್ಪಲ್ಲ, ಅವರು ಸ್ವಾತಂತ್ರ್ಯ ದೇವ್ರು ಕೊಟ್ಟಾರೆ, ಇಲ್ಲ ಸ್ವಲ್ಪ ಇನ್ಬಿಲ್ಟೇ ಇದೆ ಅವರಿಗೆ, ಮತ್ತೆ ಅದನ್ನ ನಾವೇ ಗಲ್ಲಗಳಿಬೇಕು, ಎಲ್ಲ ಸ್ವರೂಪ ಒಂದೇ ಅಂತ ನಾವು ಅನ್ಕೊಂಡಿವಿ, ಅವರಲ್ಲ ಅಂತ ಹೇಳ್ತಾರೆ. ಏನಿರಲಿ, ಅವ್ರ ಸ್ವರೂಪ ಅವರಿಗಿರಲಿ. ಸರಿ, ಮುಂದೆ ಹೇಳ್ತಾರೆ, ಯಾವನಾದರೆ ಜೀವಚಿತ ನಿತ್ಯತ್ವ, ಜೀವನಿಗೆ ನಿತ್ಯತ್ವ, ಹರೇ ಸ್ವಾತಂತ್ರ್ಯಂಚ, ದೇವರ ಸ್ವಾತಂತ್ರ್ಯವನ್ನು ಜಾನಾತಿ ತಿಳಿಯುತ್ತಾನೋ, ಸ ಜ್ಞಾನಿ ಅವನೇ ಜ್ಞಾನಿ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಯಾಕೆ ಅವನನ್ನು ಜ್ಞಾನಿ ಅಂತ ಕರೀತೀರಾ? ಸ್ವಾತಂತ್ರ್ಯ ಅಭಿಮಾನ ಅಭಾವಾತ್, ಅವನಿಗೆ ಸ್ವಾತಂತ್ರ್ಯ ಅಭಿಮಾನವಿಲ್ಲ. ಇನ್ನ ಹೇಳ್ತಾರೆ, ಹಂತಾಹಮಿತಿವ ಅಸ್ಯಾಯಂ ಹಂತ ಇತಿವ ನ ಜಾನಾತಿ. ಅವನು ಯಾರ ಇವನೇ ಕೊಂದ ಅವನೇ ಸತ್ತ ಅಂತ ಇವತ್ತು ತಿಳಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಅಭಿಮಾನ ಅಭಾವ, ಇವರಿಗೆ ಅಭಿಮಾನವಿಲ್ಲದ್ದರಿಂದ ಹೀಗೆ ತಿಳಿಯುತ್ತಾರೆ. ಹಾಗಾದರೆ ಇವ ಸತ್ತ ಅವ ಕೊಂದ ಅಂದಾಗ ಜೀವನಿಗೆ ಸ್ವಾತಂತ್ರ್ಯ ತೆಳೆದರೆ ಅವರಲ್ಲಿ ಸ್ವಾತಂತ್ರ್ಯ ಇಲ್ಲ, ಸ್ವಾತಂತ್ರ್ಯ ಅಭಿಮಾನವಿದೆ ಅಂತ ತಿಳಿಯಿರಿ ಅಂದ್ರು. ಹಾ, ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ವೇದ ಇನ್ನ ಹತ್ತೇ ಆಗಿದೆ,
ಪಾಪ ಎಷ್ಟು ಕಷ್ಟ ಅಲ್ವಾ? ದಿನಕ್ಕೊಂದು ಗಂಟೆ ಕೇಳುವವ್ರನ್ನ ಕಟ್ಟಿ ಹಾಕಿ ಮೂರು ಗಂಟೆ ಕೇಳಿಸಿಬಿಟ್ರೆ ಟ್ಯಾಂಕ್ ಓವರ್ ಫ್ಲೋ ಆದಂತೆ ಅವಕಾಶ ಇರುತ್ತೆ. ನಿಜ ಪಾಪ, ನಿಮ್ಮ ಸ್ಥಿತಿ ನೋಡಿ ನಂಗೆ ಅಯ್ಯೋ ಅನ್ಸುತ್ತೆ. ಒಂದ್ಸಲ ಅಖಂಡ ಭಾಗವತ ಅಖಂಡ ಗೀತಾ ಅಂತ, ಅಲ್ಲಿ ಟೆಕ್ನಿಕ್ ಏನು ಗೊತ್ತಾ, ಒಬ್ಬರೇ ವ್ಯಕ್ತಿ ಹೇಳಲ್ಲ, ಹೇಳೋರು ಬೇರೆ 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 ಬರ್ತಾರೆ. ಹನ್ನೆರಡು ಸ್ಕಂದಕ್ಕೆ ಹನ್ನೆರಡು ಆಚಾರ ಬಂದು ಹೋಗ್ತಾರೆ, ಕೂತವರು ಮಾತ್ರ ಒಬ್ಬರೇ. ಪಾಪ ಅವ್ರು ಅದು ಯಾವಾಗ ಇಡ್ತಾರೆ, ಯಾವ ದಶಮಿನೋ ಯಾವಾಗ ಇಡಬೇಕಾ, ಇಲ್ಲ ಏಕಾದಶಿ ಇಡ್ತಾರೆ. ಮೊದಲೇ ಹೊಟ್ಟೆ ಹಸಿವೆ ತಕ್ಕಂತೆ ಹಸಿವೆ ಇದ್ದಾಗ ಬರೋದೇ ನಿದ್ದೆ, ಹಸಿವೆ ಇದ್ದಾಗ ಬರೋದೇ ನಿದ್ದೆ. ಅಂಥ ಕಾಲಕ್ಕೆ ಕೂಡಿಸಿರ್ತಾರೆ, ಯಾರು ಎಚ್ಚರ ಇರಲ್ಲ, ಎಲ್ಲ ಸಮಾಧಿಯಲ್ಲೇ ಇರ್ತಾರೆ. ಅವಾಗ ನಾನು ಅನಿಸ್ತು ಈ ಅಖಂಡ ಭಾಗವತ ಅಖಂಡ ಗೀತಾ ಏಕಾದಶಿ ಇಡೋದ್ರಲ್ಲಿ ಏನ್ ತಾತ್ಪರ್ಯ? ಯಾಕಂದ್ರೆ ನೋಡ್ಬೇಕಲ್ಲ, ಯಾವ ಉದ್ದೇಶ ಇಲ್ಲಂಗೆ ಅವರು ಇಡಲ್ಲ ಏರ್ಪಾಡು ಮಾಡೋರು, ಏನೋ ಉದ್ದೇಶ ಇಟ್ಟಿದ್ದಾರೆ. ನಾನು ಯೋಚನೆ ಮಾಡಿದೆ, ಯಾಕೆ ನಾನು ಹೋದಾಗಿಲ್ಲ, ನಾನು ನೋಡಿದ್ರಿ ಇಬ್ಬರು ಮೂರು ಪ್ರವಚನ ಮಾಡಿದಂಗೆ ಯಾರು ಹೆಚ್ಚು ಹೇಳೋ ಕಾಣಿಸ್ತಾ ಇಲ್ಲ. ಅಪ್ಪ ಬೆಳಗ್ಗೆನ ಚೂರು ಹೊತ್ತು ಎದ್ದಿರಬಹುದು, ನಂತರ ಎದ್ದಂತೆ ಮಾಡ್ತಾರೆ. ಈ ಅರೇಂಜ್ ಮಾಡಿರೋ ಇರ್ತಾರಲ್ಲ ಕಾರ್ಯಕ್ರಮ, ಅವರಲ್ಲಿ ಕೂಡಲ್ಲ. ಯಾಕೆ ಗೊತ್ತಾ, ಬಂದವ್ರನ್ನ ಕರಿಬೇಕು ಅಂತ ಹೊರಗೆ ಇರ್ತಾರೆ. ಆಚಾರಗಳು ಬಂದವರೆಲ್ಲ ಒಬ್ಬೊಬ್ಬರು ಹೊರಟೋಗ್ತಾರೆ, ಕೂತವರೇ ಬಲಿಪಶುಗಳಾಗ್ತಾರೆ. ಯಾಕ ಶಬ್ದ ಹಾಕಿದೆ? ಕೇಳಲಿಕ್ಕೆ ಬಂದದ್ದು ಶಕ್ತಿ ಇಲ್ಲ, ಒದಾಡ್ತಾ ಮಲಗಿರ್ತಾರೆ. ನನ್ನನಿಸ್ತು ಇಷ್ಟಾದ್ರೂ ಯಾಕಿಟ್ರು ಅಂದ್ರೆ, ಕೂಡುವುದಾದ್ರೂ ಅಭ್ಯಾಸ ಮಾಡಿಸಬೇಕು ಇವರಿಗೆ ಅಂತ ಆ ತಾತ್ಪರ್ಯದಿಂದಿಟ್ರು. ಮನೆಯಲ್ಲಿ ನಿದ್ದೆ ಮಾಡೋಕ್ಕಿಂತ ಆ ನಿದ್ದೆ ಏನೋ ಇಲ್ಲೇ ಮಾಡಿದ್ರೆ ಚೂರು ಪುಣ್ಯ ಆದ್ರೂ ಬರುತ್ತೆ ಅಂತ ಅಖಂಡ ಭಾಗವತ ಇನ್ನೊಂದು ಬೇರೆ ಕಾಣಿಸಿದೆ. ಅದರಲ್ಲಿ ಇನ್ನೊಂದಿತ್ತು, ಅದನ್ನ ನಾವು ಒಪ್ಪಲೇಬೇಕಾಗಿದೆ. ಯಾಕೆ ಅಂದ್ರೆ ಪ್ರವಚನಕಾರರಿರ್ತಾರ ನಮ್ಮಂತವರು, ಪ್ರವಚನಕ್ಕೆ ಬನ್ನಿ ಆಚಾರ್ಯ ಮೂಳೆ, ಎಂಟು ಜನ ಬರ್ತಾರೆ ಎಂಟು ಜನ. ಯಾಕೆ ಜನ ಇಲ್ಲಾಗ ನಾವು ಉಪನಯ ಮಾಡಲ್ಲ, ಒಬ್ಬರಿಬ್ಬರಿದ್ರೆ ನಾವು ಮಾಡೋದೇ ಇಲ್ಲ. ಅದಕ್ಕೆ ಆಚಾರ್ಯಗಳಿಗೆ ವೈರಾಗ್ಯ ತರಬೇಕು ಅಂದ್ರೆ ಏನ್ ಮಾಡಬೇಕು? ಅಖಂಡ ಭಾಗವತ ಇಟ್ಟಾಗ ಎಲ್ಲರೂ ಕೂತೇ ಇರ್ತಾರೆ, ಎಲ್ಲ ಸಮಾಧಿ ಯೋಗದಲ್ಲಿ ಇರ್ತಾರೆ, ಎಚ್ಚರ ಯಾರೂ ಇರಲ್ಲ. ಯಾರಿಗೆ ಹೇಳಬೇಕು ಭಾಗವತ ಅಲ್ವಾ? ಅವಾಗ ಎಲ್ಲರೊಳಗೆ ಜೀವರೆಲ್ಲ ಮಲಕೊಂಡಿದ್ರು ದೇವರ ಎಚ್ಚರದಲ್ಲಿರ್ತಾರೆ, ಆ ದೇವರಿಗೆ ಭಾಗವತ ಹೇಳಬೇಕು ಅಂತ ಆಚಾರ್ಯರಿಗೆ ಅಭ್ಯಾಸ ಮಾಡಬೇಕು ಅಂತ ಇಟ್ಟಿರಬಹುದು. ಒಟ್ಟಾರೆ ನಮ್ಮ ಅನುಗ್ರಹ ಮಾಡಲಿಕ್ಕಾಗಿ ಮಾಡಿರ್ತಾರೆ, ಇಲ್ಲಾಂದ್ರೆ ಯಾರು ಕೇಳಬೇಕು ಭಾಗವತ? ಅವ್ರು ತಾನೆ ಕೇಳೋರೇ ಇಲ್ಲ, ಇಟ್ಟವರು ಒಳಗಿದ್ದಾರೆ. ಏನ್ ಮಾಡಬೇಕು? ವೈರಾಗ್ಯದಿಂದ ಸ್ವಾಮಿಯನ್ನೇ ನೆನೆದು ಹೇಳಬೇಕಾಗ್ತದೆ. ನಿಮಗೆ ಜೋಕ್ ಬೇಕಲ್ವಾ? ಸ್ವಲ್ಪ ಎಚ್ಚರ ಬೇಕಾದ್ರೆ ಪ್ರಾಕ್ಟಿಕಲ್ ಜೋಕ್ ಹೇಳಿ. ಆದ್ರೆ ನೀವು ಹಂಗೆ ನಿಮ್ಮನ್ನ ಬಲಿಪಶುಗಳು ಮಾಡಲ್ಲ ನಾನು, ಅದಕ್ಕೆ ಮಧ್ಯೆ ಮಧ್ಯೆ ಎಚ್ಚರ ಕೊಡ್ತಾ ಇದ್ದೇನೆ. ಆದರೆ ಸಬ್ಜೆಕ್ಟ್ ಅಂತೂ ಇದು ಬೇಕೇ ಬೇಕು. ಇದು ಗೊತ್ತಾಗದಿದ್ರೆ ನನಗೆ ಪಾಸ್ ಇಲ್ಲ, ಇಲ್ಲಿ ಗ್ರೇಸ್ ಮಾರ್ಕ್ಗಳಿಲ್ಲ. ಗ್ರೇಸ್ ಮಾರ್ಕ್ ಏನು, ನಮ್ಮ ಬ್ರಹ್ಮಾನಂದ ರೆಡ್ಡಿ ಅಂತಿದ್ದ ಆಂಧ್ರ ಕಡೆ, ಅವನ್ನೆಲ್ಲ ಗ್ರೇಸ್ ಮಾರ್ಕ್ಸ್ ಹಾಕ್ಬಿಟ್ಟು ಎಲ್ಲರೂ ಪಾಸ್ ಮಾಡಿಬಿಡ್ತಾ ಇದ್ದ. ಯಾರ್ಯಾರು ಫೇಲ್ ಆಗ್ತಾರೋ ಅವನ ಕಾಲದಲ್ಲಿ ಎಲ್ಲರೂ ಪಾಸ್, ಫುಲ್ ರ್ಯಾಂಕ್ ಬಂದ್ಬಿಡ್ತಾ ಅವನಲ್ಲಿ, ಎಲ್ಲರೂ ನೆನೆಸ್ಕೊಂಡ್ರು ನನ್ನ ಅಪ್ಪ ಇಂಥವ್ರು ಇರಬೇಕು ಅಂತ. ಆ ಥರ ಇಲ್ಲಿ ಗ್ರೇಸ್ ಮಾರ್ಕ್ ಇಲ್ಲ, ಕಂಪಲ್ಸರಿ ಸಬ್ಜೆಕ್ಟ್ ಇದು, ತಿಳ್ಕೊಳ್ಳೇಬೇಕು. ಇವತ್ತಲ್ಲ ನಾಳೆ ತಿಳ್ಕೊಳ್ಳೇಬೇಕಾಗುತ್ತೆ. ಆದ್ದರಿಂದ ಚೆನ್ನಾಗಿ ತಿಳಿಯೋಣ, ಅನುಷ್ಠಾನಕ್ಕಿಡೋಣ. ಒಟ್ಟಾರೆ ಇಷ್ಟು ಗ್ರಂಥ ಹೇಳಿ ನಮ್ಗೇನ್ ಹೇಳ್ತೀರಾ, ಏನ್ ಮಾಡಬೇಕು ನಾವು ಹೇಳಿ? ಇಷ್ಟೇ ನೋಡಿ, ಹೆಚ್ಚಿಲ್ಲ, ಇಷ್ಟೇ. ಇಷ್ಟು ತಿಳ್ಕೊಂಡ ಮೇಲೆ ಏನ್ ಮಾಡೋದು? ನನ್ನೊಳಗೆ ಸ್ವಾಮಿ ಇದ್ದಾನೆ, ಅವನು ಬೇರೆ ನಾನು ಬೇರೆ, ಅವ ಮಾಡಿಸಿದಂತೆ ಮಾಡುತ್ತೇನೆ, ನಾನಾಗಿ ಮಾಡಲಾರೆ. ಇಷ್ಟು ಚಿಂತನೆ ಪ್ರತಿಯೊಂದು ಕೆಲಸ ಮಾಡುವಾಗ ನಮಗೆ ನೆನಪು ಬಂದ್ರೆ ಸಾಕು. ಇವತ್ತು ಪ್ರಯತ್ನ ಮಾಡಿ, ಇವಾಗಿಂದ ರಾತ್ರಿವರೆಗೆ ಇರ್ತಿರಲ್ಲ,
ತಿರುಗಾಡೋದು ಕೂಡೋದು ಪ್ರತಿಯೊಂದು ಮಾಡಿದಾಗೆಲ್ಲ ಇದು ನೆನಪು ಮಾಡ್ಕೊಳ್ಳಿಕ್ಕೆ ನೆನಪು ಮಾಡ್ಕೊಂಡು ನೋಡಿ ತುಂಬಾ ಮರ್ತೋಗುತ್ತೆ. ಗೊತ್ತು ಯಾಕೆ ನಾನು ಮಾಡಿ ಶುರು ಮಾಡಿದ್ದೆ. ಇವನು ಅಂದುಕೊಂಡು ಕೂಡಲೇ ಒಂದು ಸಲ ಎರಡು ಸಲ ಅಂದಮೇಲೆ ಯಾವಾಗ ಮಾತಾಡಿಸ್ತಾರ ಇದು ಮಾಡುತ್ತಾ ಬರ್ತೇ ಹೋಗುತ್ತೆ, ಮಾರನೇ ದಿನ ಬೆಳಿಗ್ಗೆ ನೆನಪಾಗುತ್ತೆ ಹೌದಲ್ಲ ಹೀಗೆ ಅಂದ್ಕೊಂಡಿದ್ದೆ ಅಂತ. ಅದಕ್ಕೇನು ಮಾಡಬೇಕು, ನೀವಾಗಿ ಮಾಡಲಿಕ್ಕೆ ಹೋದ್ರೆ ಎಡವಟ್ಟು ಹೀಗೆ ಆಗುತ್ತೆ. ಶುರು ಮಾಡಬೇಕಲ್ವ, ಇದನ್ನ ದೊಡ್ಡ ಕೆಲಸ ಅಲ್ಲಲ್ಲ, ಮನಸ್ಸಿಟ್ಟು ಮಾಡೋದು. ಏನು ಮಾಡೋದು, ಪ್ರತಿಯೊಂದು ಮಾಡುವಾಗ ಸ್ವಾಮಿ ನೀ ಮಾಡಿಸ್ತಾ ಇದೀಯ, ನಾನಾಗಿ ಮಾಡುತ್ತಾ ಇಲ್ಲ, ಈ ಚಿಂತನೆ ಕೊಡಬೇಕಾಗಿದ್ದಾರೆ ಹೊರಗಿನವರಲ್ವಾ, ಅವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಸ್ವಾಮಿ ಇಷ್ಟು ಕಾಲಕ್ಕೆ ಈ ಜನ್ಮಕ್ಕೆ ಇವಾಗ ಕೊಡ್ತಾ ಇದೀಯ, ಮರು ನನ್ನ ಪ್ರಾರಬ್ಧ ಕರ್ಮ ತಪ್ಪಿದ್ದಲ್ಲ, ಆದರೆ ಕರುಣೆಯಿಂದ ಮರುವನ್ನ ಬಿಡಿಸಿ ನನಗೆ ನೆನಪು ಕೊಡು ಹರಿಯೇ ಅಂತ ದೇವರನ್ನ ವಾಯುದೇವರನ್ನ ಜೊತೆಗೆ ಹರ ಹರ ಮಹಾದೇವ ಆತನ್ನ ನೆನೆದರೇನೆ ಬರುತ್ತೆ. ವಿಜಯರಾಜ ಹೇಳುತ್ತಾರೆ, ರುದ್ರಾಂತರ್ಗತ ನಾರಸಿಂಹನ ಪಾದವನ್ನ ನಂಬದವನಿಗೆ ಸಾಧ್ಯವೇನೋ ಸಾಧನೆ ಅಂತ ಕೇಳ್ತಾರೆ. ಅವರನ್ನು ನೆನೆದರೆ ತತ್ವಾಭಿಮಾನಿಗಳ ನೆನೆಸಿ ಸ್ವಾಮಿ ನೀವೇ ಕೊಡಬೇಕು, ಕೊಟ್ಟೇ ಕೊಡುತ್ತಾರೆ ನೋಡಿ. ಇವತ್ತು ಮನಃಪೂರ್ವಕವಾಗಿ ಪ್ರಾರ್ಥನೆ ಮಾಡಿ ನಿಜವಾಗಿ ಮಾಡಿ ನಿಮಗವರು ಕೊಡದಿದ್ರೆ ನೋಡಿ ಚೆನ್ನಾಗಿ ಕೊಟ್ಟೇ ಕೊಡುತ್ತಾರೆ. ಅವರು ಪ್ರಾರ್ಥನೆಗೆ ಹೋಗಿಡುವ ಮಹಾ ಕರುಣಾಡು. ಸರಿ, ಮುಂದಕ್ಕೆ ಹೋದರೆ ವೇದ ಅವಿನಾಶಿನಂ ನಿತ್ಯಂ ಯಏನಂ ಅಜಮವ್ಯಯಂ ಕಥಂ ಸ ಪುರುಷ ಪಾರ್ಥ ಕಂ ಘಾತಯತಿ ಹಂತಿ ಕಂ. ಇದಕ್ಕೆ ಹೇಳ್ತಾ ಇದ್ದಾರೆ, ಜೀವ ಅವಿನಾಶಿನಂ, ಜೀವನಿಗೆ ನಾಶ ಅಲ್ಲ. ಕೃಷ್ಣ ಯಾಕೆ ಹೇಳಿದ್ದನ್ನ ಹೇಳ್ತಾನೆ, ಮುಂದೆ ಹೇಳಿದ್ದ ಅವಿನಾಶಿ ಅಂತ ಮತ್ತು ರಿಪೀಟ್ ಯಾಕೆ ಮಾಡ್ತಾ ಇದ್ದಾನೆ. ನಾವು ಒಮ್ಮೆ ಕೇಳಿದ್ರೆ ನಾವು ಬಿಟ್ಬಿಡ್ತೀವಿ, ಆದ್ದರಿಂದ ಮತ್ತೂ ಹೇಳ್ತಾ ಇದ್ದಾನೆ. ಹೌದಲ್ವಾ, ನಾವೆಲ್ಲ ಒಮ್ಮೆ ಕೇಳಿ ಹಿಡ್ಕೊಳ್ಳೋರಲ್ಲ, ಆತನಿಗೆ ಗೊತ್ತು ಮೊದಲೇ. ಅಷ್ಟೇ ಅಲ್ಲ, ಪ್ರತಿಯೊಂದು ಸಲ ಹೇಳಿದಾಗೂ ಒಂದೊಂದು ವಿಶೇಷ ಬರುತ್ತೆ ಅದರಲ್ಲಿ, ಅದನ್ನು ಹೇಳ್ತಾ ಇದ್ದಾನೆ. ಇವನನ್ನ ನಿತ್ಯಂ ವೇದ, ಜೀವನನ್ನ ನಿತ್ಯ ಅಂತ ತಿಳಿಯಿರಿ. ಅವಿನಾಶಿನಂ ವೇದ, ನಾಶವಿಲ್ಲದವ ಅಂತ ತಿಳಿಯಿರಿ. ಇನ್ನ ಏನಂ ಅಜಂ ಅವ್ಯಯಂ, ಇವನು ವಿಶೇಷವಾಗಿರತಕ್ಕಂಥ ಅಜ ಹುಟ್ಟಿಲ್ಲದವ, ಅವಿನಾಶಿನಂ ನಾಶ ಇಲ್ಲದವ, ಸ್ವರೂಪತಃ ನಾಶಹೀನ, ಸ್ವರೂಪತಃ ಹುಟ್ಟಿಲ್ಲದವ, ಅವ್ಯಯಂ ನಿರ್ವಿಕಾರ ಅಂತ ತಿಳ್ಕೋಬೇಕು. ಅಂದ್ರು ಇಲ್ಲಿ ಎರಡೂ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಒಂದು ಜೀವ ಅವಿನಾಶಿ, ಜೀವ ನಿತ್ಯ, ಜೀವ ನಿತ್ಯ ಆದ್ದರಿಂದಲೇ ಹುಟ್ಟಿಲ್ಲ ಆದ್ದರಿಂದಲೇ ನಾಶವೂ ಇಲ್ಲ ಅಂತ ಹೇಳಿದರು. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಭಗವಂತ ಹೇಗಿದ್ದಾನೆ, ಅವಿನಾಶಿನಂ ವಿದ್ಧಿ, ದೇವರಿಗೆ ನಾಶವಿಲ್ಲ, ಅವ ನಿತ್ಯ, ಅವನಿಗೆ ಹುಟ್ಟೇ ಇಲ್ಲ, ಅವ ನಾಶರಹಿತ ಅಂತ ಚೆನ್ನಾಗಿ ತಿಳಿಸ್ತಾ, ಅತಏವ ಆದ್ದರಿಂದಲೇನೆ ಸರ್ವ ಸ್ವತಂತ್ರಂ ಏನಂ ಈಶ್ವರಂ ಯೋ ವೇದ, ಭಗವಂತನನ್ನ ಸರ್ವಸ್ವತಂತ್ರ ಅಂತ ಯಾರು ತಿಳಿಯುತ್ತಾರೋ ಸ ಪುರುಷ ಜ್ಞಾನಿ, ಅವನು ಜ್ಞಾನಿ ಆಗ್ತಾನೆ. ಅವನು ಕಥಂ ಕೇನ ಪ್ರಕಾರೇಣ ಕಂ ಘಾತ ಇತಿ ಕಂಬ ಹಂತಿ, ಭಗವಂತನೇ ಎಲ್ಲ ಮಾಡಿಸ್ತಾನೆ ಎಂಬ ಎಚ್ಚರ ಬಂದ ಮೇಲೆ ತಾನಾಗಿ ಕೊಲ್ಲಲಿಕ್ಕೂ ತಾನಾಗಿ ಸಾಯಲಿಕ್ಕೂ ಹೇಗಾಗುತ್ತವನಿಗೆ ಅಂದ್ರು. ಅಂದ್ರೆ ಮಾತೇ ಬರುತ್ತವನಿಗೆ, ಅವನಿಗೆ ಅನುಭವಕ್ಕೆ ಬರ್ತಾ ಇದೆ, ಸ್ವಾಮಿಯೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಚಿಂತನೆ ಸದಾ ಬರ್ತಾ ಇದೆ. ಅಂಥ ಕಾಲಕ್ಕೆ ಅವನ ಬಾಯಿಯಿಂದ ಇವಸತ್ತ ಅವಕೊಂದ ಎಂಬ ಮಾತು ಬರುತ್ತಾ, ಅವನ ದೃಷ್ಟಿ ಯಾವಾಗಲೂ ಒಳಗಿದ್ದ ಸ್ವಾಮಿಯೇ ಕೊಲ್ಲಿಸಿದ, ಸ್ವಾಮಿಯೇ ಸಾಯಿಸಿದ ಎಂಬುದು ಬರೋದರಿಂದ, ಅವನು ಜ್ಞಾನಿಯಾದ್ದರಿಂದ ಅವನಿಗೆ ಯಾವ ರೀತಿಯಲ್ಲೂ ಕೂಡ ಹೀಗಾಗಲ್ಲ ಹೇಳ್ತಾರೆ. ಅಂದ್ರೆ ಅವನು ಹೇಗ್ ಕೊಲ್ತಾನೆ, ಹೇಗ್ ಸಾಯ್ತಾನೆ ಅಂತ ಹೇಳ್ತಾರೆ. ಘಾತಯಾಮಿ ಏನ ಮಿತಿ ಇತಿವ ಹನ್ಮಿ ಏನ ಮಿತಿವ ಭಾವಂ ನ ಕರೋತಿ, ಯಾರಾದರೆ
ಭಗವಂತ ನನ್ನೊಳಗಿದ್ದು ಸ್ವತಂತ್ರನಾದ ಭಗವಂತ ಅವನೇ ನನ್ನಿಂದ ಮಾಡಿಸ್ತಾನೆ ಅಂತ ಯಾರು ತಿಳ್ಕೊಳ್ತಾನೋ ಅವನು ಇಂದು ಕೂಡ ನಾ ಮಾಡುತ್ತೇನೆ ನಾ ಮಾಡುತ್ತೇನೆ ಅಂತ ತಿಳಿಯಲ್ಲ. ಇಲ್ಲಿ ಒಂದು ಸೂತ್ರವಿದೆ ಹೇಳಬೇಕು. ವ್ಯಾಸರಾಜರ ಹತ್ರ ಯಾರು ಬಂದರು ವಿಷಯ ಹೇಳಿದ್ರು ಏನಂತ, ಒಂದು ವಿಷಯ ನನಗೆ ಅನುಷ್ಠಾನಕ್ಕೆ ಬರ್ತಾ ಇಲ್ಲ, ಏನ್ ಮಾಡಲಿ? ವ್ಯಾಸರಾಜರಂದ್ರು ಯಾವ ವಿಷಯ? ಇಂಥ ವಿಷಯ. ಹೌದಾ, ಅನುಷ್ಠಾನಕ್ಕೆ ಬರ್ತಾ ಇಲ್ವಾ? ಬರ್ಲಿಕ್ಕೆ ಏನೇನ್ ಮಾಡಿದ್ವಿ? ಬರ್ಲಿಕ್ಕೆ ನೋಡ್ತೀನಿ, ಬರ್ತಾ ಇಲ್ಲ. ಬರ್ಲಿಕ್ಕೆ ಕೂಡ ಬರ್ತಾ ಇಲ್ಲ. ಹೌದಾ, ಸರಿ ಸರಿ, ಇಷ್ಟು ಮಾಡಯ್ಯ. ಆ ವಿಷಯ ಏನಿದೆ ಅದು ಅನುಷ್ಠಾನಕ್ಕೆ ಬರಬೇಕಲ್ಲ, ಅನುಷ್ಠಾನಕ್ಕೆ ಮತ್ತೆ ಮಾಡು. ಸದ್ಯಕ್ಕೆ ವಿಷಯ ಬರ್ಕೋ, ಬರ್ಕೊಂಡು ಅದನ್ನ ಪ್ರತಿಯೊಂದು ಸಲ ಅದನ್ನ ತಲೆಯಲ್ಲಿ ನೆಲಕ್ಕೆ ಹಾಕು. ಯಾರು ಗೊತ್ತಿದ್ದಾರೆ ಅವರಿಗೆಲ್ಲ ಹೆಡ್ತವ. ಸಾತಾತ ನಿನ್ ಬಾಯಿಯಿಂದ ಬರಲಿ, ತಲೆಯಲ್ಲಿ ಬರಲಿ, ಅದು ಬರ್ತಾ ಇರಲಿ ಸದಾ. ಅವಾಗ ಏನಾಗುತ್ತೆ ಅಂದರೆ ಎಷ್ಟು ಸಲ ಹೇಳಬೇಕಾದ ಅಂದ ರಾಯರ ಸೇವಾ ಮಾಡಿ, ಒಂದು ದಿವಸ ಸಾಕ, ಮೂರು ದಿವಸ ಬೇಕಾ ಅಂತ ನಾವು ಕೇಳ್ತೀವಿ. ರಾಯರಂತಾರೆ ಇಷ್ಟು ಕೊಟ್ಟೆ ಸಾಕ, ಇಷ್ಟು ಬೇಕಾ ಅಂತಾರೆ. ಯಾಕೆ ಇಷ್ಟು ಬೇಕು ಅಂತ ಇಟ್ಕೊಂಡು ಒಂದು ದಿವಸ ಸಾಕ ಅಂದ್ರೆ ಆಗುತ್ತಾ? ಆಗಲ್ಲ. ಅದಕ್ಕೆ ವ್ಯಾಸರಾದರಂದ್ರು ಎಷ್ಟು ಸಲ ನೆನೆಯಬೇಕು ಅಂದ್ರೆ ಹೆಚ್ಚು ಸಲ ಬೇಕಾಗಿಲ್ಲ, ನಿನಗೆ ರಕ್ತದಲ್ಲಿ ಉಳಿಯೋ ಪರ್ಯಂತ ಮಾಡಯ್ಯ ಅಂದು. ಒಂದು ವಿಷಯ ನಮಗೆ ಅನುಭವಕ್ಕೆ ಬರಬೇಕಾದರೆ ಬರ್ತಿಲ್ಲ ಬರ್ತಿಲ್ಲ ಅಂತ ಕೊರಗೋದಲ್ಲ, ಆ ವಿಷಯವನ್ನ ಸತತ ಮೆಲಕು ಹಾಕು. ಪುಸ್ತಕ ಇಟ್ಟುಕೊಂಡು ಹಾಕು. ಪುಸ್ತಕ ಇಲ್ಲಾಂಗಿದ್ರೆ ಮತ್ತು ನಮ್ಮ ಮರ್ತೋಗತ್ತೆ. ಈ ಪುಸ್ತಕ ಕಾಣಿಸಿದ್ರೆ ಅದ ನೆನಪಾಗುತ್ತೆ. ಹೋಗ್ತಾನೆ ಬರಕೊಂಡು ಅದನ್ನೇ ಸದಾ ಮೆಲಕು ಹಾಕ್ತಾ ಬಂದರೆ ಅನುಭವಕ್ಕೆ ಬರುತ್ತೆ. ಅದ್ಯಾಕ್ರಿ ಮೆಲಕು ಹಾಕ್ದಂಗೆ ಬರಲ್ಲೇನು ಅಂದ್ರೆ, ಅನುಭವಕ್ಕೆ ಬರಲಿಕ್ಕೆ ಪಾಪ ಅಡ್ಡಿ ಕೂತಿರುತ್ತೆ. ಈ ಮೆಲಕು ಹಾಕೋದರಿಂದ ಪಾಪ ಹೋಗಿ ಅನುಷ್ಠಾನಕ್ಕೆ ಬರುತ್ತೆ. ಇದು ರಹಸ್ಯ. ಯಾರ್ಯಾರು ಯಾಕೋ ಎಲ್ಲ ಕೇಳ್ತೀವಿ, ಅನುಷ್ಠಾನಕ್ಕೇ ಬರಲ್ಲ ಅಂತ ದೀರ್ಘ ಎಳೆದು ಹೇಳ್ತೀವೋ ಅವರಿಗೆಲ್ಲ ಇದೇ ಉತ್ತರ. ಏನು? ಅದನ್ನ ರಕ್ತಗತ ಆಗುವಂತೆ ತಲೆಯಲ್ಲಿ ಚಿಂತನೆ ಮಾಡಬೇಕು. ಗೊತ್ತಾಗ್ತದೆ. ಕೈಯಲ್ಲಿ ನೆಲ್ಲಿಕಾಯಿ ಇಟ್ಟರೆ ಏನು ಕನ್ನಡಿ ಬೇಕಾ? ಹಾಗೆ ನಮ್ಗೆ ಅನುಷ್ಠಾನಕ್ಕೆ ಬರ್ತಾ ಇಲ್ಲ ಅಂದ್ರೆ ಪರ್ವತದಷ್ಟು ಪಾಪ ಕೂತಿದೆ ಅಂತ ಅರ್ಥ ಆಗುತ್ತೆ. ಅದು ಕರಗಬೇಕಾದರೆ ವಿಷಯ ಚಿಂತನ ಹೀಗಾಗಬೇಕು. ಸದಾ ರಕ್ತದಲ್ಲಿ ಕಲಿಯುವಂತೆ ಮಾಡಿದರೆ ಬರುತ್ತೆ. ಹೆಚ್ಚು ಕಷ್ಟ ಕೊಡಲ್ಲ ಸ್ವಾಮಿ, ಬೇಗ ಕಳೆದು ಬಿಡುತ್ತಾನೆ. ಅದನ್ನು ಹೇಳ್ತಾ ಇದ್ದಾರೆ. ಅದು ಬಂತ ಒಮ್ಮೆ ಮನಸ್ಸಿನಲ್ಲೇ ತಾನಾಗೆ ಬಂತ. ಯಾವ ಕೆಲಸ ಮಾಡುತ್ತಾ ಇದ್ರು, ಸ್ವಾಮಿ ಮಾಡಿಸ್ತಾ ಇದ್ದಾನೆ ಸ್ವಾಮಿ ಮಾಡಿಸ್ತಾ ಇದ್ದಾನಂತ ಬಂತ, ಮುಗಿದೋಯ್ತು. ಯಾವ ಕೆಲಸದಲ್ಲೂ ಕೂಡ ನಾ ಅಂಬುದು ಬರೋದೇ ಇಲ್ಲ, ದೂರ ಓಡಿ ಹೋಗುತ್ತೆ. ಅವಾಗ ಕೇಳಿದ್ರು, ಸರಿ ಸ್ವಾಮಿ, ನಾ ಅಂಬುದ ಮೇಲೆ ಇಷ್ಟೇ ದ್ವೇಷ ನಿಮಗೆ? ನಮಗೆ ನಾ ಮಾಡಿದೆ ನಾ ಮಾಡಿದೆ ಎಂಬುದು ಎಷ್ಟು ಆನಂದ ಬರುತ್ತಾ ಇದ್ರು. ಇಲ್ಲೇನ್ರಿ, ಒಂದು ಪಂಚಾಮೃತ ಮಾಡಿಸಿದ್ರೆ ನೂರು ಜನ ಕೇಳಬೇಕು. ಪಂಚಾಮೃತ ಮಾಡಿಸ್ತಾರೆ, ಅದು ಕೊಡ್ತಾರಪ್ಪ, ನಿಮ್ ಕೈ ಕೊಡ್ತಾರೆ. ಸೇವಾ ಕರ್ತರು ಹುಂಸಪುಟ್ಟಪ್ಪ ಜಾಸ್ತಿ ಕೊಡ್ತಾರೆ. ಅದು ನೀವೊಬ್ಬರಿಗೆ ಕೊಡ್ಲಿಕ್ಕಾಗತ್ತ? ಆಗಲ್ಲ. ಆದ್ರೆ ಪಕ್ಕ ಮನೆಯವರಿಗೆ ಅವ್ರಿಗೆ ಕೊಡ್ತೇವೆ. ಕೊಡೋ ಕಾಲಕ್ಕೆ ಎಲ್ಲಿದು ಏನು ಅಂತ ಅವ್ರು ಸುಮ್ಮನೆ ಬಿಡ್ತಾರ? ಕೇಳ್ತಾರೆ. ಕೇಳಿದ ಕಾಲಕ್ಕೆ ನೀವು ಸುಮ್ಮನೆ ಇರ್ತೀರಾ? ನೀವು ಹೇಳ್ಬೋದಲ್ಲ ಯಾರು ಕೊಟ್ಟರು ಬಿಡ್ರಿ ಅಂತ ಹೇಳ್ಬೋದಲ್ಲ. ಆಗಲ್ಲ, ನಾವ್ರಿ ಪಂಚಾಮೃತ ಮಾಡಿಸಿದ್ವಿ. ಆ ಹೇಳಿದಾಗ ಹೌದಾ ಅಂದ ಕೂಡಲೇ ಅಷ್ಟ ಆನಂದ ನಮಗೆ. ಯಾವಪ್ಪ ನಾನೇ ಮಾಡಿ ಎಲ್ಲಿ ಕಾರಣ ಸಂತೋಷ ಯಾವ್ದು ಕೊಡ್ತು? ನಾ ಮಾಡಿಸಿದೆ. ನಾ ಒಂದು ವಜ್ರ ಕವಚ, ಬಂಗಾರದ ಕವಚ ಮಾಡಿ ಮುಗಿದೋಯ್ತು. ಅಲ್ಲಿ ಆ ಕಮಿಟಿಯವರು ರಾಯರು ಕೂಡ ನೀವು ಬದುಕಿರೋವರೆಗೂ ಹೇಳ್ತಾ ಇರ್ಬೇಕು, ಕಾಣಿಸಿದ ಕಾಲಕ್ಕೆಲ್ಲ ಇವ್ನು ಮಾಡಿಸಿದ ಇವ್ನು ಮಾಡಿಸಿದ ಇವ್ನು ಮಾಡಿಸಿದ ಅಂತ. ಹೋಗ್ತಾನೆ, ಇಲ್ಲಾಂದ್ರೆ ನಮಗೆ ರಾಯರೇ ನೋಡಲ್ಲ. ಇಷ್ಟು ಅಹಂಕಾರ ತೃಪ್ತಿ ಕೊಡುವಾಗ ಅದನ್ನೇ ಬಿಡುವಂತ ಹೇಳ್ತಿರಲ್ಲಿ ಅವಾಗ ಹರಂತಾರೆ, ಅಯ್ಯೋ ಅದೇ ಇಲ್ಲ ಅಂದ್ರೆ ಜೀವನದಲ್ಲಿ ಟೇಸ್ಟೇ ಇರಲ್ಲ.
ನಾ ಅಂಬೋದರಿಂದ ಬರುವ ಸಂತೋಷವಿಲ್ಲದಿದ್ರೆ ಜೀವನದಲ್ಲಿ ಟೇಸ್ಟೇ ಹೋಗುತ್ತಲ್ಲ ಅಂದ್ರೆ ಹೇಳ್ತಾರೆ. ಆ ನಾ ಅಂತ ಒಂದಿರೋದರಿಂದಲೇನೆ ಎಲ್ಲಾ ದುಃಖಗಳು ಬರ್ತಾ ಇವೆ. ಇವತ್ತು ಯಾರಿಗಾದರೂ ತಲೆ ಕತ್ತರಿಸಿ ಹೋಗ್ತಾ ಇದೆಯಾ? ನಾನಾ ರೋಗಗಳು ಬರ್ತಾ ಇದೆಯಾ? ಒತ್ತಾಡತಾ ಇದ್ದೀರಾ? ಇದಕ್ಕೆ ಕಾರಣ ಏನು ಗೊತ್ತಾ? ನೀವು ಮಾಡಿದ ಪಾಪಗಳು. ಪಾಪಗಳಿಗೆ ಮಾಡೋ ಏನು ಗೊತ್ತಾ ಕಾರಣ? ಅಜ್ಞಾನ. ಏನು ಅಜ್ಞಾನ? ನಾ ಅಂಬೋದರಿಂದ ಇಷ್ಟೆಲ್ಲ ಆಗ್ತಾ ಇದೆ. ಸಾಯೋದು, ಹುಟ್ಟೋದು, ನಾನಾ ದುಃಖ, ರೋಗ, ರುಜಿನ, ಏನು ಮನೆಯಲ್ಲಿ ಮಕ್ಕಳೆಲ್ಲ ಯಾರನ್ನೋ ಮಾಡ್ಕೊಂಬೋದು, ಇವರು ಒದ್ದಾಡ್ತಾ ಇರೋದು, ಎಲ್ಲ ಒದ್ದಾಟಗಳಿಗೆ ಕಾರಣ ಯಾವುದು ಗೊತ್ತಾ? ಈ ನಾ ಕಂಡು ಹಿಡಿದ್ರು. ಯಾವುದು ಯಾವುದು ಎಷ್ಟು ದುಃಖಗಳಿಗೆ ಕಾರಣ ಅಂದ್ರೆ ಈ ನಾ ಅಂತ. ಎಷ್ಟು ಹಾಸು ಹೊಂದಾಗಿದೆ ಪ್ರತಿಯೊಂದು ಕರ್ಮದಲ್ಲೂ ನಾ 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 ಬರದಾಗಿದ್ರೆ ನಮ್ಗೆ ಅಭ್ಯಾಸ ಆಗಿಬಿಟ್ಟಿದೆ. ಹೆಂಡ ಕುಡಿಯೋರು ಚೂರಾದ್ರೂ ಕುಡಿಬೇಕಂತೆ. ಎಷ್ಟು ಒಬ್ರು ನೋಡಿದ್ವಿ ನಮ್ಮ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡೋ ಕಾಲಕ್ಕೆ, ಅವ್ರು ಇಡ್ಲಿ ತಿನ್ಬೇಕಾದ್ರೂ ಅದಕ್ಕೆ ಒಂಚೂರು ದೀಪ ಹಾಕೊಂಡು ಕೊಡು ತಿಂತ ಇದ್ದ. ಹಾಗೆ ನಮಗೆ ಏನು ಮಾಡಬೇಕಾದ್ರೂ ಕೂಡ ಅಲ್ಲಿ ತಿಂತಬೇಕಿದು ನಾ ಅಂತ. ಇದನ್ನ ಕೊಂದು ಹಾಕಬೇಕಾದರೆ ಹೇಗೆ? ಸತತ ಸತತ ಚಿಂತನೆ ಬೇಕು. ಇದನ್ನ ಹೇಗಾದ್ರೂ ಕಟ್ಟ ಹಾಕ್ಬಿಡಬೇಕು ಅಂತ ಹಠ ಬರಬೇಕು. ಚಿಂತನೆ ಮಾಡ್ತಾ ಬಂದ್ರೆ ಸ್ವಾಮಿ ಕೊಟ್ಟೇ ಕೊಡುತ್ತಾನೆ. ಎಂಥ ದೊಡ್ಡದು ನೋಡಿ, ಇಡೀ ನಮ್ಮ ದುಃಖಗಳಿಗೆ ಮೂಲ ಅದನ್ನ ಕತ್ತರಿಸ್ತಾ ಹೋದರೆ ಹೇಳ್ತಾರೆ ವಿಜಯರಾಯರು, ಸ್ವಾಮಿ ಮಾಡಿಸ್ತಾ ಇದ್ದಾನೆ, ನಾನಾಗಿ ಮಾಡುತ್ತಾ ಇಲ್ಲ ಅಂತ. ಪ್ರತಿಯೊಂದು ಕೆಲಸದಲ್ಲಿ ದೇವರು ಮಾಡಿಸೋದು ನಮ್ಮ ಜ್ಞಾನ ದೃಷ್ಟಿಗೆ ಬರ್ತಾ ಬರಬೇಕು. ಅವಾಗ ಹೇಳ್ತಾರೆ, ಯಾರು ಹೀಗೆ ಚಿಂತನೆ ಮಾಡುತ್ತಾರೋ ಅವನ ಕೂಡ ತ್ರಿದಶರು ತಿರುಗುವರು. ದೇವತೆಗಳು ತಿರುಗ್ತಾರಂತೆ ಹಿಂದೆ. ಸ್ವಾಮಿ ಒಂದರ ಕ್ಷಣ ಬಿಡದಲೆ ತಿರುಗುವ ಅಂತ ಹೇಳ್ತಾರೆ ನಮ್ ಹಿಂದೆ. ಮತ್ತೆ ನಾವು ಸುತ್ತು ಬಿಡೋದಲ್ಲ, ಅವನೇ ನಮ್ ಸುತ್ತು ಬರ್ತಾನೆ. ಯಾವಾಗ? ನಿನ್ನ ಅಧೀನ ನಾನು ಒಂದು ಚಿಂತನೆ ಮಾಡಿದರೆ. ಮತ್ತೆ ಇದು ಎಷ್ಟು ಕಾಲ ಮಾಡಬೇಕು? ನಮ್ಮೊಳಗೆ ರಕ್ತದಲ್ಲಿ ಕಣ ಕಣದಲ್ಲಿ ಸೇರಿಕೊಂಡಿದೆ ಈ ಕ್ಯಾನ್ಸರ್. ನಾ 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 ಅಂಬ ಸ್ವಾತಂತ್ರ್ಯದ ಅಭಿಮಾನ ಅದು ಹೋಗಬೇಕಾದ್ರೆ ಚಿಕ್ಕ ಡೋಸಿಂದ ಹೋಗಲ್ಲ. ಒಂದು ಚಿಕ್ಕ ಇಂಜೆಕ್ಷನ್ ಕೊಟ್ಟಿದ್ರೆ ಸಾಕಾಗಲ್ಲ. ಏನು ಬಾಟಲ್ ತಗಲ ಹಾಕಿ ಇಂಜೆಕ್ಷನ್ ಕೊಡ್ತಾರಲ್ಲ, ಕಂಟಿನ್ಯೂಸ್ ಆ ಥರ ಕೊಡಬೇಕು ನಮಗೆ. ಸದಾ ಕಾಲ ನೀನೇ 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 ಅಂತ ಬರ್ತಾ ಬರಬೇಕು. ಅವಾಗ ಅನುಗ್ರಹ ಆಗುತ್ತೆ. ಅಂತವ ಏನಾಗ್ತಾನೆ ಅಂದರೆ ಎಂದೂ ಕೂಡ ತಾನು ನಾ ಮಾಡಿದೆ ಅಂತ ತಿಳಿಯಲ್ಲ ಅಂದ್ರು. ಘಾತಯಾಮ್ಯೇನಮಿತಿವ ಹನ್ಮಿಯೇನಮಿತಿವ ಭಾವಂ ನ ಕರೋತಿ. ಅವನು ಎಂದಿಗೂ ಮಾಡಲಿಕ್ಕಾಗಲ್ಲ. ನಾನು ಕೊಲ್ತೇನೆ, ನಾನು ಬಳಿತೇನೆ ಈ ತರ ಭಾವನೆ ಬರಲ್ಲ. ಕೊಟ್ಟಾರೆ ನಾ ಮಾಡಿದೆ ಎಂಬುದು ಬರಲ್ಲ. ಸತತ ಸ್ವಾಮಿ ನೀ ಮಾಡಿದೀಯಾ, ನೀ ಮಾಡಿದೀಯಾ, ನೀ ಮಾಡಿಸ್ತಾ ಇದೀಯಾ, ನೀ ಮಾಡಿಸ್ತಾ ಇದೀಯಾ. ಅವಾಗೆ ಒಳಗೆ ದೇವರಂತಾರೆ, ಈಗ ನೀನಂತ ಇದೀಯ, ಈ ಕರ್ಮಗಳೆಲ್ಲ ಸುಟ್ಟು ಹೋಗ್ತಾ ಇವೆ, ಹಿಂದೆ ಬ್ಯಾಕ್ ಸ್ಟಾಕ್ ಕೂತಿದೆಯಲ್ಲ, ಪ್ರತಿಯೊಂದು ಕರ್ಮ ನಾ ನಾ ಅಂತ ಮಾಡಿದ್ಯಾ, ಅದೆಲ್ಲಿ ಹೋಗ್ಬೇಕು? ಅವಾಗ ಹೇಳ್ತಾರೆ, ಸ್ವಾಮಿ ಅವೆಲ್ಲವೂ ನೀನೇ ಮಾಡಿಸಿದ್ದು ಅಂತ ಪೆಟ್ರೋಲ್ ಹಾಕಿ ಬೆಂಕಚ್ಚಯ್ಯ ಅಂದ್ರು. ಹಿಂದೆ ಮಾಡಿಸಿದ ಕರ್ಮಗಳೆಲ್ಲ ನೀನೇ ಮಾಡಿಸಿದ್ದು ಹರಿ ಅಂದ್ರೆ ಸಾಕು, ನಾನಿದ್ದೇನೆ ಬೆಂಕಿ ಹಚ್ಚುತ್ತೇನೆ ಅಂದ್ರು. ಈ ಜ್ಞಾನ ದೊಡ್ಡ ಉರಿ ಇದು, ಇದು ಬರಬೇಕು. ಇದು ಬಂದ್ರೆ ಹೊರತು ನಮ್ಮ ಜೀವನದಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಇನ್ನೊಂದು ಯಾವುದೋ ಅಲ್ಲ, ಮನೆಗೆ ತುಂಬಾ ಪ್ರಾಬ್ಲಮ್ಸ್ ಇದೆಯಾ? ಇದೆಯಾ ಇಲ್ಲ ಅಂತ ಯಾರು ಹೇಳ್ತಾರೆ ನೋಡಿದ್ರೆ? ತುಂಬಾ ಇದೆಯಾ? ಈ ಚಿಂತನೆ ಮಾಡ್ತಾ ಬನ್ನಿ, ಸ್ವಾಮಿ ನೀನೇ ಮಾಡಿಸಿದ್ದು, ನೀನೇ ಮಾಡಿಸ್ತಾ ಇರೋದು, ನೀ ಮಾಡಿಸಿದ್ದಕ್ಕನೇ ಮಾಡುತ್ತಾ ಇದ್ದೇನೆ. ನನ್ನ ಕರ್ಮ ಕಳಿಹರಿಯೇ ನೀನೇ ಕಳಿಯಬೇಕು. ಆ ಎಲ್ಲಾ ಕರ್ಮ ನೀ ಮಾಡಿಸಿದ್ದು ನಿನ್ನಧೀನ, ನಿನ್ನಧೀನ, ನಿನ್ನಧೀನ. ಚಿಂತನೆ ಮಾಡ್ರಿ, ನಿಮ್ಮ ಮನೆಗಳಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈಗ ಮಾಡ್ಬೋದಾ? ನಮ್ಮವರೆಗೂ ಬಂದ್ರೆ ಹುಡುಕೋದು ಅಪ್ಲಿಕೇಶನ್ ಬರಲ್ಲ. ಮಾಡಿ ಮಾಡಿಲ್ಲ ಆದ್ದರಿಂದ ಎಲ್ಲ ಕೂತಿದೆ. ಚೂರು ಮಾಡಬೇಡಿ, ನಿಮ್ಗೆ ಎಷ್ಟು ಪ್ರಾಬ್ಲಮ್ ಇದೆಯೋ ಅಷ್ಟು ಮಾಡಿ. ಹೌದ್ ತಾನೆ? ಇವತ್ತೊಂದು ಹೋದ್ರೆ ನಾಳೆ ಬಂದೇ ಬರುತ್ತಲ್ಲ ಇನ್ನೊಂದು. ಆದ್ದರಿಂದ ನಿಮಗೆ ಕೊನೆಯವರೆಗೂ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಆ ಪ್ರಾಬ್ಲಮ್ ನೀವು ಟಚ್ ಆಗದೇ ಇರಬೇಕು ಅಂದ್ರೆ ದಿನಾಗೂ ಮಾಡತಾ ಇದ್ರೆ ಎಲ್ಲಾ ಪ್ರಾಬ್ಲಮ್ ಸಾಲ್ವ್, ಮುಂದಿನ ಪ್ರಾಬ್ಲಮ್ ಬರಲ್ಲ, ಚೆನ್ನಾಗಾಗುತ್ತೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ ಭಗವಂತ ಇಲ್ಲಿ, ವೇದ ಅವಿನಾಶಿನಂ
ನಿತ್ಯಂ ವಿಶೇಷವಾದ ಈ ಜೀವನನ್ನ ಈ ತರ ತಿಳಿದವ ಬೇರೆ ಭಾವನೆ ಮಾಡಲ್ಲ ಅಂತ ಹೇಳಿದ ಮೇಲೆ ಮುಂದೆ ಒಳ್ಳೆ ಮಾತನ್ನು ಹೇಳ್ತಾ ಇದ್ದಾರೆ. ಏನು ನಿಮ್ ಬಟ್ಟೆ ಹಳೆಯದಾಯಿತು, ಬಟ್ಟೆ ಹಳೆಯದಾಯಿತು, ಏನ್ ಮಾಡ್ತೀರಾ? ಅಲ್ಲಿ ಹಳೆ ಬಟ್ಟೆ ಏನ್ ಮಾಡ್ತೀರಾ? ಬಿಸಾಡ್ತೀರಾ? ಇಲ್ಲ ರೀ, ನೋಡಿ ಹೇಳ್ತಾರೆ ಒಳ್ಳೇದು. ಆ ಬಟ್ಟೆಯನ್ನ ಕತ್ತರಿಸಿ ಅಥವಾ ಸ್ಟೀಲ್ ಪಾತ್ರೆ ಹಾಕೊಂಡ ನೋಡ್ತಾರೆ, ಅವನು ಕೊಡಲ್ಲ ಅಂತ ಹೇಳಿಬಿಟ್ರೆ ಆ ಬಟ್ಟೆ ಪೀಸ್ ಪೀಸ್ ಮಾಡಿ ಅದನ್ನ ಸಾರಿಸಾದ ಸಾರಿಸ್ತಾರೆ ಹೊರತು ಹೊರಗೆ ಹೋಗಿಯಲ್ಲ. ಅಲ್ಲೇನ ಯಾಕೆ ಪೂರ್ಣ ಬಳಸಬೇಕು ಅಂತ. ಯಾಕೆ ಅದನ್ನ ಹಾಗೆ ಹಾಕಿದ್ರೆ ಯಾರು ಬಿಚ್ಚಗಾರ ಹಾಕೊಂತಾರಲ್ಲ ಹರಕದ್ದು, ಅದೇ ಚೂರು ಕರುಣೆ ತೋರಬೇಕಂತೆ. ದೇವರು ವಸ್ತ್ರ ಕೊಟ್ಟದ್ದು ನಮಗೆ ಮಾತ್ರ ಚೆನ್ನಾಗಿದೆ ಕಾಲ ಉಡೋ, ಸ್ವಲ್ಪ ಹರಿದ್ಮೇಲೆ ಬಿಡೋಣ, ಕೊಡೋಣ, ಎಲ್ಲವನ್ನ ಕೊಡೋಣ. ತದನಂತರ ಹೇಳುತ್ತಾರೆ ಆ ಬಟ್ಟೆ ಹೊರಗೆ ಹಾಕ್ತೀವಲ್ಲ ಏನಾದ್ರೂ ದುಃಖ ಆಗತ್ತಾ ನಿಮ್ಗೆ ಅಂದ್ರು. ಆಗಿ ಹೋಗ್ಲಿ ಅಂತೇಳಿ ಆ ಬಟ್ಟೆ ಚೂರು ಹರಿದ ಕೂಡಲೆ ನೋಡ್ತಾ ಇರ್ತೇವೆ. ಚೂರು ಹರಿದಾಗ ಬೀಳಲಿಕ್ಕೆ ಮನಸ್ಸಿರಲ್ಲ, ನಾ ಚೂರು ಯಾವಾಗ ಹರಿಯುತ್ತಾ ನೋಡಿ ಅಪ್ಪ ಅಂದ್ರೆ ಬಿಟ್ಟು ಹೊಸ ಬಟ್ಟೆ ಹಾಕೊಂತೀವಲ್ಲ. ಅಲ್ಲ, ಬಟ್ಟೆ ಹೋದ್ರೆ ದುಃಖ ಇಲ್ಲ, ಈ ಬಟ್ಟೆ ಹೋದ್ರೆ ದುಃಖ ಯಾಕೆ? ಯಾಕೆ ಗೊತ್ತಾ? ಇದು ಬಟ್ಟೆ ಅಂತ ತಿಳಿದಿಲ್ಲ, ಅದೇ ನಾನು ಅಂತ ತಿಳಿದದ್ದಕ್ಕೆ ದುಃಖ. ಜೀವ ಈ ಶರೀರವನ್ನು ನೋಡಿ ಇದೇ ನಾನು ಅಂತ ತಿಳ್ಕೊಂಡದ್ದಕ್ಕೆ ಎಷ್ಟು ದುಃಖ ಆಗ್ತಾ ಇದೆ. ಇದಕ್ಕೊಂದು ಮಂತ್ರ ಹೇಳ್ಕೊಟ್ರು. ಏನು ಪ್ರಾಬ್ಲಮ್? ಯಾವಾಗ ಎಷ್ಟು ಪುರಾಣ ಕೇಳ್ತೀವೋ, ಜೀವ ಜೀವಕ್ಕೆ ಭೇದ ಸರ್ವತ್ರ, ಜೀವ ಜಡಕ್ಕೆ ಭೇದವು ಬೆಳಕಿದು ತಾಳ ಒಡೆದೋಗಂಗೆ ಕುಟ್ಟಿ ಕುಟ್ಟಿ ಹೇಳಿದ್ದಾರಿತು. ಮತ್ತೇನು, ಸ್ನಾನ ಮಾಡಿದವರು ಎಲ್ಲ ಆಯಿತು, ಕನ್ನಡಿ ಮುಂದೆ ಕೂತಾಗ ಒಂದು ಗಂಟೆ ನಾನೇ ಇದು ನಾನೇ ಇದು ಉಪಾಸನೆ ಅಲ್ವಾ? ಶರೀರ ನಾನೇ ಶರೀರ ನಾನೇ ಎಂದು ಉಪಾಸನೆ. ಮತ್ತ ಬಿಟ್ಟು ಬಂದು ಕೂಡಲೇ ಜೀವ ಬೇರೆ ಜಡ ಬೇರೆ. ಯಾರಾದರೂ ಕನ್ನಡಿ ನೋಡಿದಾಗ ಇದು ನಾನಲ್ಲ ಅಂತ ಬಂದವರು ಪ್ರಾಕ್ಟಿಕಲ್ ಆಗಿದ್ರೆ ನೋಡ್ಬೇಕು ಅಂತ, ಕಣ್ಣು ತುಂಬ ನೋಡ್ಬೇಕು ಅಂತ ಇದ್ದಿನಲ್ಲಿ ಇಲ್ಲವಾ? ದಿನಾಲದೇ ಮಾಡ್ತೀರ, ಮತ್ತೆ ನೀವು ಇಷ್ಟು ಪ್ರವಚನ ಕೇಳಿ ಏನ್ ಮಾಡಿದ್ದು? ನನ್ನ ಸೇರಿಕೊಂಡು ಹೇಳ್ತಾ ಇದ್ದೆ, ಎಲ್ಲರೂ ಅಷ್ಟೇ, ಸೇಲಿಂಗ್ ಇನ್ ಸೇಮ್ ಬೋಟ್ ಅಂತ ಅದಕ್ಕೆ ಹೇಳ್ತಾರೆ. ಅಲ್ಲಿ ಪ್ರಾಬ್ಲಮ್ ಎಲ್ಲಿ ಬರ್ತಾ ಇದೆ? ನಾನು ಬೇರೆ ದೇಹ ಬೇರೆ ಅನ್ನೋದು ಶಬ್ದ ಮಾತ್ರ ಬರ್ತಾ ಇದೆ, ಅನುಭವಕ್ಕೆ ಬರ್ತಾ ಇಲ್ಲ, ಅದು ಪ್ರಾಬ್ಲಮ್. ಅನುಭವಕ್ಕೆ ಬರಬೇಕಾದ್ರೆ ಏನ್ ಮಾಡಬೇಕು? ಇದು ನನ್ನ ಅನುಭವ ಹೇಳ್ತೇನೆ. ಒಮ್ಮೆ ಬೇಕಾ ಹರ ನಮ ಪಾರ್ವತಿ ಪದಯೇ, ಹರ ನಮ ಪಾರ್ವತಿ ಪದಯೇ, ನಾನು ನಮ್ಮ ಸ್ವಾಮಿಗಳತ್ರ ಸುಧಾ ಅಧ್ಯಯನ ಮಾಡಿದ ಮೇಲೆ, ನನ್ನ ಪೂರ್ವಾಶ್ರಮ ಇಂಜಿನಿಯರ್ ನಾನು, ಮೆಕ್ಯಾನಿಕಲ್ ಇಂಜಿನಿಯರ್ ನಾನು, ಅದು ಬಿಟ್ಟು ಸ್ವಾಮಿಗಳತ್ರ ಅಧ್ಯಯನ ಮಾಡಿಕೊಂಡು ಬಂದು ಇಬ್ಬರಿಗೆ ವಿಶೇಷವಾಗಿ ಸುಧಾ ಅಧ್ಯಯನ ಆಯಿತು. ಅದಕ್ಕಾಗಿ ಕರ್ನೂಲಲ್ಲಿ ಮನೆಯಲ್ಲೇ ಗುರುಕುಲ ಮಾಡಿಕೊಂಡಿದ್ದೆ. ಅದಕ್ಕೆ ಅವರಿಗೆ ಊಟ ಹಾಕಿ ನಾನು ಊಟ ಮಾಡಬೇಕಲ್ಲ, ಅದಕ್ಕೇನು ಮಾಡಬೇಕು? ಪೌರೋಹಿತ್ಯ ಜ್ಯೋತಿಷ್ಯ ಅಂತ ಇಟ್ಟುಕೊಂಡಿದ್ದೆ. ಈಗಿಲ್ಲ, ಈಗಿಲ್ಲ, ಈ ಎರಡು ಬಿಟ್ಟಿದ್ದೇನೆ, ಯಾವುದೂ ಇಲ್ಲ. ಮತ್ತು ಜ್ಯೋತಿಷ್ಯ ಅನ್ಕೊಂಡು ಮತ್ತೆ ಬಂದ್ಬಿಡ್ತೀರೇನು, ಯಾರು ಬರಬೇಡಿ ಹೇಳೋದು. ಪೂರ್ಣ ಬಿಟ್ಟಿದ್ದೇನೆ, ಪೂರ್ಣ ಅದನ್ನು ಸ್ಟಾಪ್ ಮಾಡಿಬಿಟ್ಟಿದ್ದೇನೆ, ಮೌನ ಆ ವಿಷಯದಲ್ಲಿ. ಸರಿ, ತದನಂತರ ಅದಿಟ್ಟುಕೊಂಡಾಗ ಅದಿಟ್ಟುಕೊಂಡು ಹುಡುಗರಿಗೆ ಒಂದಿಷ್ಟು ಚಟ್ನಿಯನ್ನ ಹಾಕಿ ನಾವು ತಿಂದದ್ದು. ಒಬ್ಬರನ್ನ ಒಂದು ಪೈಸ ಬೇಡಿದ್ದಿಲ್ಲ ಸ್ವಾಮಿ ಮಾಡಿಸಿದ. ಅವಾಗ ಒಬ್ಬರು ಬಂದರು ಜ್ಯೋತಿಷ್ಯಕ್ಕೆ, ಒಬ್ಬ ರೆಡ್ಡಿ ಅಂತ ಕರೀತಾರಲ್ಲ ಆಂಧ್ರ ಕಡೆ, ನೀವು ಗೌಡ್ರು ಅಂತೀರಿ. ಒಬ್ಬ ವ್ಯಕ್ತಿ ಬಂದ, ಇಂಜಿನಿಯರ್ ಅಲ್ಲ ಅವನು, ಆತನು ಇಂಜಿನಿಯರೇ. ಆತ ಹೇಳಿದ, ನಾನು ಕೂಡ ಉದ್ಯೋಗ ಬಿಟ್ಟು ನಮ್ಮ ಗುರುಗಳತ್ರ ಸಾಧನೆ ಮಾಡಲಿಕ್ಕೆ ಹೋಗಿದ್ದೆ. ನಾನಂದೆ, ಇವ್ರಿಗೂ ಗುರುಗಳಿರ್ತಾರ, ಇವರು ಸಾಧನೆ ಮಾಡ್ತಾ ಇದ್ದ, ನಮ್ದೇ ಸಾಧನೆ ಅಂತ ನಮ್ದು. ಅವರು, ಹೇ ಹೌದು ಹೋಗಿದ್ದೆ. ಎಲ್ಲಿ ಹೋಗಿದ್ರು? ಏನು
ಉದ್ಯೋಗ ಬಿಟ್ಬಿಟ್ಟು ಹರಿದ್ವಾರ ಕಡೆ ಹೋಗಿದ್ದೆ. ಒಬ್ಬ ಸಾಧು ಸಿಕ್ಕಿದ್ದ ಗುರುವಾಗಿ, ನಾನು ಅವರೇ. ಎಲ್ಲಿಗೆ ಹೋದ್ರಿ? ನನ್ನ ಕರ್ಕೊಂಡು ಕಾಡಿಗೆ ಹೋದ. ಕಾಡಲ್ಲಿ ಎಲ್ಲಿಗೆ ಹೋದ್ರಿ? ಒಂದು ಗುಹೆಯಲ್ಲಿ ಹೋದವು. ಅಂದ್ರೆ ನಾನು ಗುಹೆ ಅಂದ್ರೆ ಲೈಟಿಂಗ್ ಎಲ್ಲ ಫ್ಯಾನ್ ಇರುತ್ತೇನೋ ಅನ್ಕೊಂಡೆ. ಗುಹೆಯಲ್ಲಿ ಏನಿರ ದೇಹ ಇರಲ್ಲ, ಬರೇ ಎಲ್ಲ ಈ ಪ್ರಾಣಿಗಳು ಒಂದು ಎರಡು ಮಾಡಿದ್ರೆ ವಾಸನೆ ಎಲ್ಲ ಗೊತ್ತಿರುತ್ತೆ. ಏನು ಸೊಳ್ಳೆ ಗಿಳ್ಳೆ ಎಲ್ಲ ಭೀಕರ ಬೇಕ ಅನುಭವ. ಗುಹೆಗೆ ಹೋಗಿ ಅದರಲ್ಲಿ ಕೂಡಿಸಿ ನನ್ನ ಮಂತ್ರೋಪದೇಶ ಕೊಟ್ಟು ಜಪ ಮಾಡು ಅಂತ ಹೇಳಿದ್ರು. ಯಾ ಅಂದೆ, ಜಪ ಮಾಡು ಅಂದ್ರೆ ಎಲ್ಲಿಗೆ ಹೋಗ್ತಾ ಇದ್ರು ಅವರು? ಇಲ್ಲ, ನನ್ನ ಎದುರಿಗೆ ಕೂತು ಜಪ ಮಾಡಿಸ್ತಾ ಇದ್ರು. ಕೂತು ಜಪ ಮಾಡಿಸೋದೇನಯ್ಯ ಅಂದ್ರೆ, ನಾನದನ್ನ ಚಿಂತನೆ ಮಾಡ್ತಾ ಇರಬೇಕು, ಮಾಡುವ ಕಾಲಕ್ಕೆ ಕಣ್ಣು ಮುಚ್ಚಿ ಏಕಾಗ್ರ ಮಾಡ್ತಾ ಇರಬೇಕು. ಚೂರು ಜಂಪು ಬಂದಂತಾದರೆ ಎದುರಿಗೆ ಅದು ನೋಡ್ತಾ ಇರಬೇಕು. ಅವರು ನನ್ನನ್ನ ನೋಡ್ತಾ ಇದ್ದು ಮುಳ್ಳು ತೆಗೆದು ಚುಚ್ಚಬೇಕು. ನನ್ನ ನಾನು ಮಾಡಲ್ಲ ಬಿಡಿ, ಯಾರಿಗೂ ನಾನು ಮಾಡಲ್ಲ. ಚುಚ್ಚುತ್ತಾ ಇದ್ರಂತೆ. ನಾ ಅಂದೆ, ಚುಚ್ಚಿದ್ರೆ ನಿದ್ದೆ ಬರುತ್ತಾ? ಚುಚ್ಚಿದ್ರೆ ನಿದ್ದೆ ಬರುತ್ತಾ? ಸರ್ವತಾ ಬರಲ್ಲ. ಇವಾಗ ಚೆನ್ನಾಗಿದೆ, ನೀವೊಂದು ಪಿನ್ ಇಟ್ಕೊಳ್ಳಿ, ನಾನಲ್ಲ ನೀವೇ. ನಿದ್ದೆ ಬಂದ್ರೆ ಚೂರು ಒಂದ್ಸಲ ಅಂದ್ಕೊಳ್ಳಿ, ಮತ್ತೆ ನಿದ್ದೆ ಬರುತ್ತಾ ನಿಮ್ಗೆ? ಅಪ್ಪನಾಣೆ ಬರಲ್ಲ ಅಲ್ವಾ? ಮಾಡಿಕೊಡಿ, ಚೆನ್ನಾಗಿ ಒಳ್ಳೇದು. ಇದು ವ್ಯಾಸಪೀಠ ಮುಂದೆ ಕೊಟ್ಟು ಹೇಳ್ತಾ ಇದ್ದೀನಿ, ಸುಳ್ಳಲ್ಲ. ನಾನಂದೆ, ಇಂಥ ಪರಿ ಗುರುಗಳು ನಿಮ್ಮವರು ನಿಮ್ಮೆದುರಿ ಕೂತು ಜಪ ಮಾಡಿಸಬೇಕಾದ್ರೆ ಏನ್ ಮಂತ್ರ ಕೊಟ್ಟಿದ್ದರ್ರಿ ಅಂತ. ಚೂರು ನಮಗೆ ನಮ್ದೇ ಅಲ್ವಾ, ಅವ್ರದ್ದೇನಿರುತ್ತೆ ಅಂತ. ಆದರೆ ಸ್ವಾಮಿ ಅವ್ರಿಗೂ ಚೂರು ಕೊಟ್ಟಿರ್ತಾನೆ ಎಂಬುದು ಏಟು ಬಿದ್ದರೆ ಹೊರತು ಗೊತ್ತಾಗಲ್ಲ. ಯಾಕಂದ್ರೆ ಅವ್ರನ್ನ ಉದ್ದಾರ ಮಾಡಬೇಕಲ್ಲ. ಚೂರು ಕೊಟ್ಟು ನಂತರ ಆಚಾರ ಪದಕ್ಕೆ ಹಾಕ್ತಾನೆ. ಆತ ಹೇಳಿದ ಏನು ಗೊತ್ತಾ? ಇಷ್ಟು ನನಗೆ ಕೊಟ್ಟ ಮಂತ್ರ ಏನು? ನಾನು ಬೇರೆ ದೇಹ ಬೇರೆ, ನಾನು ಬೇರೆ ದೇಹ ಬೇರೆ, ಹಗಲು ರಾತ್ರಿ ಮಾಡು, ಈ ಮಂತ್ರ ಸಿದ್ಧಿ ಆಗಬೇಕು ನಿನಗೆ. ಇದು ಸದಾ ನಿನಗೆ ನೆನಪಿರಬೇಕು, ಆವಾಗ ಮಿಕ್ಕ ಮಂತ್ರಗಳು ಸಿದ್ಧಿ ಎಂದು. ಅವಾಗಲು ಸುಯಲ ನಿನ್ನ ಕೊಟ್ಟದ್ದು ನಮ್ಮ ಆಚಾರ್ಯರು, ಅದನ್ನು ಅನುಷ್ಠಾನಕ್ಕಿಟ್ಟದ್ದು ಇವರು. ನಾವು ಬರೇ ಬಾಯಿ ಬಡ್ಕರಂತೆ ಸುಮ್ಮನೆ ಬಡ್ಕೊಂಡು ಬಡ್ಕೊಂಡು ಎಲ್ಲರೆದುರು ಏ ಶಬ್ದ ಹೇಳ್ತಾ ಇದ್ದೀನಿ, ಪ್ರವಚನ ಮಾಡೋದು ಅಂತ ಛಟ ನಾವು ಮಾಡ್ತೀವಿ, ಕೇಳೋದು ನಿಮ್ ಛಟ, ಇಬ್ಬರು ಸೇರಿ ಹೊರಗೆ ಹೋದ್ಕೊಳ್ಳೆ ತಿಪ್ಪೆಯಲ್ಲಿ ಹೋಗೋದು ನಮ್ ಪಾಡಿನ ಹೋಗ್ತಾ ಇದ್ದೀವಿ. ಹೀಗದನ್ನ ಸದಾ ಚಿಂತನೆ ಮಾಡಬೇಕೆಂಬ ಹೇಳೋ ನಾಥರಿಲ್ಲದೆ ಹೋಗಿದ್ದಾರೆ ನಮಗೆ. ವಾಯಿಕರ ಆಚಾರ್ಯರಂತ ಮಹಾನುಭಾವರು, ವಾಯಿಕ ಕೃಷ್ಣಾಚಾರ್ಯ ಅಂತ, ಅವರ ಹತ್ರ ಯಾರೋ ಬಂದರು, ಸ್ವಾಮಿ ಉಪದೇಶ ಕೊಡ್ತೀರಾ? ನಾಳೆ ಬಾ. ಏನೇನ್ ತರಬೇಕು ಉಪದೇಶ ತಗೊಳ್ಳಿಕ್ಕೆ? ಅಂದ್ರೆ ತಮಗೆ ಖಾಲಿ ತೆಂಗಿನಕಾಯಿ ಅಂದ್ರೆ ದಕ್ಷಿಣೆಟ್ಟು ತರಬೇಕು ಅಂತ ತಾತ್ಪರ್ಯ. ಏನೇನ್ ತರಬೇಕು? ಅವರಂದ್ರು ನೀ ಬಂದ್ರೆ ಸಾಕು, ನೀ ಬಂದ್ರೆ ಸಾಕು. ಇದೇನೋ ವಿಚಿತ್ರ ಮಂತ್ರ ಇದೆ, ನಾ ಬಂದ್ರೆ ಸಾಕ, ಬಂದ ನೋಡೋಣ. ತಾನೇ ಬಂದ, ಏನ್ ತರಲಿಲ್ಲ. ಬಾ ಕೂಡು ಅಂದ್ರು. ಕೂತ ಮೇಲೆ ನಾನು ಬೇರೆ ದೇಹ ಬೇರೆ ಜಪ ಮಾಡು. ಇದೇನ್ ಮಂತ್ರ? ಇದೇ ಮಂತ್ರ. ಇದು ಸಿದ್ಧಿ ಆಗದಿದ್ದರೆ ಸದಾ ಒಳಗೆ ನಾನೇ ದೇಹ ನಾನೇ ದೇಹ ಎಂಬ ದೆವ್ವ ಹೋಗಬೇಕಾದರೆ ಹಗಲು ರಾತ್ರಿ ಜಪ ಮಾಡಿ ಬಾ ನನ್ನ ಹತ್ರಿಗೆ, ಅವಾಗ ಬೇರೆ ಮಂತ್ರ ಉಪದೇಶ ಕೊಡ್ತೀನಿ ಅಂತ. ಇಂಥ ಮಂತ್ರ ಸಿದ್ಧಿ ಪಡೆದವರೇ ನಮ್ಮ ಜ್ಞಾನಿಗಳಿದ್ದಾರೆ, ದೊಡ್ಡವರಿದ್ರು. ಈಗ ನಮಗೆ ಹೇಳೋ ನಾಥರೇ ಇಲ್ಲದೆ ಆಗ್ಬಿಟ್ಟಿದ್ದಾರೆ, ಆ ತರ ಅನುಭವ ಪಡ್ಕೊಂಡವರೇ ಇಲ್ಲದೆ ಆಗ್ಬಿಟ್ಟಿದ್ದಾರೆ. ಇದ್ದಾರೇನೋ ಗೊತ್ತಿಲ್ಲ, ನಮಗೆ ಕಣ್ಣಿಗೆ ಕಾಣತಾ ಇಲ್ಲ, ಅನಾಥರಂತ ತಿರುಗ್ತಾ ಇದ್ದು. ಬರೇ ಪ್ರವಚನ ಕೇಳೋದು ತಿನ್ನೋದು ತಿರುಗೋದು ಎಷ್ಟೇ ಆಗಿದೆ, ಹತ್ತಿರ ಕೂತು ಏ ಮಾಡು ಅಂತ ಹೇಳುವ ಗುರುಗಳೊಬ್ಬರು ಸಿಕ್ಕರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಅರ್ಥ ಆಯಿತು, ಇಷ್ಟು ಹೊತ್ತು ಹೇಳಿದ್ದಾರೆ ಅಲ್ವಾ? ಶ್ಲೋಕ ಹೇಳಿ ಅರ್ಥ ಹೇಳೋದು ಒಂದು ಕ್ರಮ, ಅರ್ಥ ಹೇಳಿ ಶ್ಲೋಕ ಹೇಳೋದು ಇನ್ನೊಂದು ಕ್ರಮ. ಹೌದು ತಾನೆ, ನಿಮಗೆ ಅರ್ಥ ಆಯಿತು. ಹಳೆ ಬಟ್ಟೆ ಬಿಟ್ಟು ಹೊಸ ಬಟ್ಟೆ ಪಡೆದಾಗ ಹಳೆ ಬಟ್ಟೆಗೆ ಒದ್ದಾಡದೆ ಹೊಸ ಬಟ್ಟೆ ಬರುವ ಸಂತೋಷ ಹೇಗಿರುತ್ತೋ, ಇದನ್ನು ಅರಣ್ಯಕಾಚಾರ್ಯ ಹೇಳ್ತಾರೆ. ಈ ಸಾಧನೆ ಮಾಡಿದವರ ಸಾವು ಹೇಗಿರುತ್ತೆ ಅಂದರೆ,
ಅವರು ಭಗವಂತ ನನಗೆ ಹೊಸ ದೇಹ ಕೊಡ್ತಾ ಇದ್ದಾನೆ ಎಂಬ ಪರಮ ಸಂಭ್ರಮದಿಂದ ಶರೀರ ತ್ಯಾಗ ಮಾಡ್ತಾರಂತೆ. ಈಗ ಮಕ್ಕಳು ಏ ನಮ್ಮಪ್ಪ ಹೊಸ ಬಟ್ಟೆ ತರ್ತಾನೆ ತರ್ತಾನೆ ಅಂತ ಹೇಳಿ ಬಟ್ಟೆ ಅವನು ತರ್ಲಿಕ್ಕೆ ಮೊದಲೇ ಬಟ್ಟೆ ಬಿಸಾಡಿ ಒಬ್ಬರು ಕುದಿರ್ತಾರಲ್ಲ ಚಿಕ್ಕ ಮಕ್ಕಳು. ಅದೇ ತರ ಈ ಜೀವ ಈ ಬಿಟ್ರೆ ಸಾಕು ಒಳ್ಳೆ ಶರೀರ ಬರಲಿ ಅಂತ ಕಾದಿರ್ತಾರಂತೆ. ಅಳು ಇರಲ್ಲ ಸಾವು, ಅಳುವಲ್ಲ ಅವರಿಗೆ ನಗು. ಯಾವಾಗ ಈ ಅನುಸಂಧಾನ ಬಂದಾಗ ನಾನೇ ದೇಹ ಅಂತಿತ್ತ ಅಳ್ಳಿ ಸಾಯ್ಲಿಕ್ಕೆ ಅಳಬೇಕು. ಯಾಕೆ ಸಾಯ್ತೀನೋ ಯಾಕೆ ಸಾಯ್ತೀನೋ ಇಲ್ಲೇ ಇರಬೇಕು ಅಂತ ಅಳು. ಕಿತ್ತಾಕಿದ್ರೆ ಅಳು, ಶರೀರ ಸುಟ್ರೆ ಅಳು, ಎಲ್ಲ ಅಳು ಅಳು ಅಳು. ಕಾರಣ ಯಾವುದು ಗೊತ್ತಾ? ಇದೊಂದು ದೆವ್ವ. ಎರಡು ದೆವ್ವಗಳು ಬಂದ್ವಲ್ಲ, ಒಂದಂದ್ಕೊಂಡ್ವಿ ಇನ್ನಿಷ್ಟಿವು, ಒಂದು ದೆವ್ವ ಬಂದಿದೆ. ಏನ್ ದೆವ್ವ? ನಾನೇ ಎಲ್ಲ ಮಾಡೋದು, ದೇವರನ್ನ ಮರೆತು ನಾ 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 ಅನ್ನೋ ದೊಡ್ಡ ದೆವ್ವ. ಅದಕ್ಕೆ ಅಸಿಸ್ಟೆಂಟ್ ದೆವ್ವ ಬರ್ತಾ ಇದೆ. ಏನು ಅಸಿಸ್ಟೆಂಟ್? ಇದು ಯಾವುದು? ನಾನು ದೇಹ ಒಂದೇ, ನಾನು ದೇಹ ನಾವು ಅಂಬಲ್ಲ, ಅನುಷ್ಠಾನ ಕಿಡ್ತೀವಿ. ನಾನು ದೇಹ ಒಂದೇ ಅಂದ್ರೆ ಯಾವಾಗ ಬಂದಿರ ಇಲ್ಲ ಅನುಷ್ಠಾನಕ್ಕೆ ಸದಾ ಕಾಲ ಇಟ್ಟಿರ್ತೇವೆ. ಇಟ್ಟದ್ದು ಹೋಗಬೇಕಾದರೆ ಸದಾ ಚಿಂತನೆ, ನಾನು ಬೇರೆ ದೇಹ ಬೇರೆ. ಹಾಗಾದರೆ ಐದು ಮಹಾಮಂತ್ರಗಳು ಆಚಾರ ಕೊಟ್ರು ಅಲ್ವಾ? ಜೀವ ಜೀವ ಬೇರೆ, ಜೀವ ಜಡ ಬೇರೆ ಅಲ್ವಾ? ಹಾ, ಜೀವ ಜೀವ ಬೇರೆ, ಜೀವ ಜೀವ ಬೇರೆ ಅಂತ ಇದ್ರಿ. ತಲೆ ಗೊತ್ತಾ ಇತ್ತು, ಹೋಗ್ಲಿಕ್ಕೆ ಮುಂದೆ ಹೇಗಿತ್ತು ಅಂದ್ರೆ, ನೀವೇನೋ ದೇವ್ರ ಪೂಜೆ ಮಾಡ್ತಾ ಇದ್ರಿ, ನೀವೇನು ಭೀಕರವಾಗಿ ತಟ್ಟೆ ತಂಬಿಗೆ ಕಾಲಿಗೆ ಜಾಗಂಟೆ ಎಲ್ಲ ಇಟ್ಕೊಂಡು ಪಕ್ಕದವರು ಬರೇ ಸುದರ್ಶನ ಇಟ್ಕೊಂಡು ಮಾಡ್ತಿದ್ರು. ಏನಿಲ್ಲ, ಒಂದು ನೀರಾಗ ತುಳಸಿಟ್ರು ಗೋವಿಂದ ಅಂದ್ರು. ಅವ್ರನ್ನ ನೋಡಿ ಎಷ್ಟು ಕನಿಕರ ಕಟಾಕ್ಷ ಆಗ್ಬಿಡುತ್ತೆ ನಮಗೆ ಪಾಪ ಅಯ್ಯೋ ಅಂತ ಹೇಳಿ ಅವರ ಮೇಲೆ ಅಷ್ಟು ಕನಿಕರ. ಇನ್ನ ನೋಡಿದ್ರೆ ಇನ್ನ ಎ ಬಿ ಸಿ ಡಿ ಲೆವೆಲ್ ಇದ್ದಂಗಿದೆ ಅಂತ ಇನ್ನ ಅವರ ಮೇಲೆ ಎಷ್ಟು ನಮಗೆ ಅನುಗ್ರಹ ಆಗ್ಬಿಡುತ್ತೋ ಅದಕ್ಕಂದ್ ಇವೆಲ್ಲ ಹೋಗುತ್ತೆ. ಏನಂತ? ಜೀವ ಜೀವ ಬೇರೆ. ಸ್ವಾಮಿ ಇವತ್ತು ನನ್ನ ಹೇಗಿಟ್ಟಿದ್ದಾನೆ, ಅವರನ್ನ ಇವತ್ತು ಹೇಗಿಟ್ಟಿದ್ದಾನೆ, ನಾಳೆ ಇನ್ನಷ್ಟು ಮಾಡಬಹುದು, ನನ್ನ ರಿವರ್ಸ್ ಮಾಡಬಹುದು ಅಲ್ವಾ? ಯಾರೋ ಪಾಪ ನಡೆದದ್ದು ಕಟ್ಟ ಮಡಿ ಮಾಡಿ, ಯಾರು ಬೇಡ, ಸ್ನಾನ ಮಾಡಿ ಊಟ ಕೊಡ್ಬೇಕು ಮಾಡಿ. ಆಡದಂಗಿರೋರು ನೋಡಿದರೆ ಕುಳನ್ ನೋಡಿದಂಗೆ ಹಾರಿ ಹಾರಿ ಹೋಗ್ತಾ ಇದೆ. ಮಡಿ ಹುಟ್ಟಾಗ ಮಡಿ ಹುಟ್ಟಾಗ ತಗಲ್ಬಾರ್ದು ಅಂಬುದಿದೆ, ಅದು ನಾ ಬೇಡಂಬಲ್ಲ. ಅದರಲ್ಲಿ ಆ ಬೇರೆ ಮಡಿ ಇರೋದು, ಸ್ನಾನ ಮಡಿಗಳಿರಲಿ, ಸ್ನಾನ ಮಾಡಿದ ಮಡಿ, ಒಡ್ದೆ ಊಟ ಮಡಿ, ಈ ರೇಷ್ಮೆ ಮಡಿ, ಧಾವಳಿ ಮಡಿ, ಅದ್ರ ಒಂದಕ್ಕಿಂತ ಒಂದು ಕಡಿಮೆ. ಸ್ನಾನ ಮಾಡಿದ ಮಡಿಕ್ಕಿಂತ ಒದ್ದೆ ಉಟ್ರೆ ಕಡಿಮೆ. ಅವರು ಸ್ನಾನ ಮಾಡಿದ್ರು ಈ ಒದ್ದೆ ಉಟ್ಟವ್ರನ್ನ ಸಂದೇಹ ನೋಡ್ತಾ ಇರ್ತಾರೆ. ಇವರು ಸ್ನಾನ ಮಾಡಿ ಒದ್ದೆ ಉಟ್ರ ಬರೇ ಒದ್ದೆ ಉಟ್ರ ಅಂತ. ಯಾಕೆ ಇಬ್ರು ಒದ್ದೆ ಉಟ್ಕೊಂಡಿರ್ತಾರೆ? ಅವಾಗ ಅವ್ರು ಏನ್ ನೋಡ್ತಾರೆ ಗೊತ್ತಾ? ಇವರ ಮೈ ಮೇಲೆ ಗೋಪಿಚಂದನ ಬೆಳಕಿಂದ ಇವಾಗಿಂದೇನ ಸ್ನಾನ ಮಾಡಿ ಗೋಪಿಚಂದನ ಹಚ್ಚಬೇಕಲ್ಲ. ಆದ್ರಿಂದ ಎಷ್ಟಿರುತ್ತೋ ಟೆಕ್ನಿಕ್ಸ್ ಅಲ್ಲಿ, ಅದರಿಂದ ದೂರ. ಅವರು ಪಾಪ ಅವರು ಏನೋ ಮಾತಾಡ ದೊಡ್ಡವರು ಅಂತ ಮಾತಾಡ್ಬಿಡ್ತಾರೆ, ಇವರು ದೂರ ದೂರ ಸರಿತಾ ಇರ್ತಾರೆ. ಒಳಗೊಳಗೆ ಹೆದರಿಕೆ, ಎಲ್ಲಿ ಮುಡ್ತಾನೋ ಏನಾಗ್ತೋ ಪಾಪ ಇರುತ್ತಲ್ಲಿ. ಇನ್ನ ಇವರಿಬ್ಬರು ಸೇರಿಕೊಂಡು ಯಾರು ಬಂದು ದೂರ ಸರಿತಾರೆ, ಈ ಧಾವಳಿ ಉಟ್ಕೊಂಡು ಕೊಡೋರು ಇರ್ತಾರೆ, ಅವರು ನಾವು ಪರಮ ಮಡಿ ಅಂತ ಹೇಳ್ಕೊಂಡ್ಬಿಡುತ್ತಾರೆ. ಅವರು ಅವರಿನ್ನ ಎಲ್ಲ ಉಭಯಚರ ಮಾಡಿ ಅವ್ರನ್ನ ಮುಡ್ತಾರೆ, ಇವ್ರನ್ನ ಮುಡ್ತಾರೆ, ಉಭಯಚರ ಮಾಡಿ. ಅವರು ಧಾವಳಿ ಉಟ್ಕೊಂಡು ಬಂದವ್ರು ನೋಡಿದ ಕೂಡಲೇ ಇವರಿಬ್ಬರು ಸರಿತಾರೆ. ಇವರು ಮೂರು ಜನ ಸರಿಯೋದವಾಗ ರೇಷ್ಮೆ ಮಾಡಿ ಉಟ್ಕೊಂಡವ್ರು ನೋಡಿದರೆ, ಎಲ್ಲಾ ಸೇರಿ ಸರಿಯೋದವಾಗ ಮಾಮೂಲು ಪಂಚ ಉಟ್ಕೊಂಡವ್ರ ಅಲ್ವಾ? ಇವರೆಲ್ಲರೂ ಸೇರಿಯೋದವಾಗ ಪ್ಯಾಂಟ್ ಹಾಕೊಂಡವ್ರು ನೋಡಿ, ಅವರವರ ಮಡಿ ಅವರವರದ್ದು. ಯಾಕೆ ಹೀಯ ಆಡಿಸಬೇಕು ಅವರನ್ನ? ಸ್ವಾಮಿ ಇವತ್ತು ನಮ್ಗೆ ಕೊಟ್ಟ, ನಾಳೆ ಅವನು ಕೊಟ್ಟೇ ಕೊಡ್ತಾನೆ ಅಲ್ವಾ? ಅದ್ಯಾಕೆ ಹೀಯ ಆಡಿಸಬೇಕು ಅವರನ್ನ? ಮಾಡೋಣ ಮಡಿ, ಇನ್ನೊಬ್ಬರ ನೋಯಿಸದೆ ಮಾಡಬೇಕು ಅಂದ್ರೆ ನಮ್ಗೆ ತಾತ್ಪರ್ಯ. ನಾನು ಮಡಿ ಮಾಡ್ತೇನೆ, ಎಷ್ಟಿದ್ರೆ ಮಾಡೋಣ. ಒಬ್ರಂದ್ರು ಏನೊಬ್ರು ಸರಿ ಏನ್ ಸಾಯ್ತಾರೋ ಮಡಿ ಮಾಡಬಾರ್ದ ಕೇಳ್ತಾ ಇದ್ರು. ಅವರು ಹೇಳಿದ್ರಂತೆ, ಹಾಗಂಬೇಡ್ರಿ, ಯಾವಾಗ ಟೈಮ್ ಹೇಗಿರುತ್ತೋ ಗೊತ್ತಿಲ್ಲ, ಇಲ್ರಿ ಏನಿದು ಇಂಥ ಅಧ್ವಾನ, ಬ್ರಾಹ್ಮಣರಾಗಿ ಹುಟ್ಟಿ ಚೂಲು ಮಡಿ ಮಾಡಲ್ವ ಚಂಡಾಲ. ಇವರಂದ್ರು ಸರಿನಪ್ಪ ಆಯ್ತು. ಪಾಪ ಇವರು ದಾವಳಿ ಹುಟ್ಟಿದ್ರು, ಪಕ್ಕದಲ್ಲಿ ಕೂತಿದ್ರು, ಸರಿ ಪಕ್ಕಕ್ಕೆ ಹೋಗ್ಬಿಟ್ರು ಅವರು.
ಆದ ಮೇಲೆ ಮಾರನೇ ದಿನ 105 ಡೆಂಗ್ಯೂ ಬಂತವರಿಗೆ, ಹಾಸ್ಪಿಟಲ್ ಹಾಕಿದ್ರು ಅವರಿಗೆ. ಅಲ್ಲೇ ಸರ್ವಸೇವಾ ಮಹಾರಾಯ, ಎಲ್ಲಿ ಹೋಯ್ತು ಮಳಿ? ಯಾವ ಹಾಸ್ಪಿಟಲ್ ಹಾಕಿದ್ರು ಗೊತ್ತಾ? ಕೇರ್ ಹಾಸ್ಪಿಟಲ್ ಅಂತ ಹಾಕಿದ್ರು. ಯಾಕೆ? ಅಲ್ಲೇ ಇವರಿಗೆ ವಿಶೇಷ ಕೇರ್ ತಗೊಂತಾರೆ ಅಂತ. ಅವರು ಕೇರ್ ತಗೊಂಬುದು ಹೇಗೆ ಗೊತ್ತಾ? ಇನ್ನೊಬ್ಬರು ಬಂದು ಊಟ ಮಾಡಿಸಬಾರದು. ಈ ಅಡ್ಮಿಟ್ ಮಾಡಿದ ಮೇಲೆ ಇವರು ಹೊರಗೆ ಇರಬೇಕು, ಊಟ ಮಾಡಿಸೋದು ಮೊದಲುಕೊಂಡು ಆ ನರ್ಸ್ಗಳೇ ಮಾಡಬೇಕು ಅಲ್ವಾ? ನಾನು ಆ ಪರಿಸ್ಥಿತಿ ಬಂದಕ್ಕೆ ನಾನು ಹೀಯಾಡಿಸಿಲ್ಲ. ಇನ್ನೊಬ್ಬರನ್ನ ಅಂದರೆ ಸ್ವಾಮಿ ಕೂಡಲೇ ಕೊಡ್ತಾನೆ. ಹಣೆ ಬರ ಏನು ತಾತ್ಪರ್ಯ ಮಡಿ ಮಾಡಿ ಇನ್ನೊಬ್ಬರನ್ನ ಹೀಯಾಡಿಸಬೇಕು. ಇಷ್ಟು ತಾತ್ಪರ್ಯ ಎಷ್ಟಿದ್ರೆ ಅದೇ ದೇವರ ಪೂಜೆ, ಅದಕ್ಕಿಂತ ಬೇರೆ ದೇವರ ಪೂಜೆ ಇಲ್ಲ. ಅದಕ್ಕೆ ಎಲ್ಲಿಗೆ ಬಂತಪ್ಪ ಇಷ್ಟೆಲ್ಲ? ವಾಸಾಂಶ ಜೀರ್ಣಾಣಿ ಯಥಾ ವಿಹಾರ. ಈಗಾಗಲೇ ಶ್ಲೋಕ ಹೇಳ್ಕೊಂಡು ಮುಂದೆ ಹೋಗ್ದಂಗೆ ಇವೆಲ್ಲ ಹೇಳ್ತೀರಾ? ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ನಿಮ್ಗೆ ಹೇಳ್ದಂಗಿದ್ರೆ, ಒಂದು ವೇಳೆ ಆ ದೆವ್ವ ಯಾರಲ್ಲ ಅದು ಕೂತಿದ್ರೆ ಅದು ಹಾರಿ ಹೋದ್ರೆ ಆ ಪುರಾಣ ಪ್ರವಚನ ಹೇಳಿದ್ದಕ್ಕೆ ಸಾರ್ಥಕ ಅಲ್ಲೇ? ಎಲ್ಲೋ ಕೂತಿರುತ್ತೆ, ಎಲ್ಲೆಲ್ಲೋ ಕೂತಿರುತ್ತೆ. ಕೆಲವು ಕೇಳಿದಾಗ ಹೋಗಿಬಿಟ್ರೆ ಅಷ್ಟು ಉಪಕಾರ ಇನ್ನೆಲ್ಲ ಆಗುತ್ತಾ? ಆಗಲ್ಲಲ್ವಾ? ಇದು ಹೇಳುತ್ತಾರೆ ಈ ಶ್ಲೋಕ. ಅಡಿಗೆಯವನಿಂದ ಅಡಿಗೆಯವನಿಂದ ಅಡಿಗೆಯವ ಬರ್ತಾ ಇದ್ರೆ ಒಂದ್ಸಲ ಅವನು ಬೇರೆ ಕಡೆ ಹೋಗ್ಲಿಕ್ಕೆ ಅಂತ ತಾನು ಉಟ್ಟುಕೊಂಡ ಮಡಿಪಂಚ ಅಲ್ಲಿಟ್ಟ. ನಮ್ಮ ಸ್ವಾಮಿಗಳು ಬರ್ತಿದ್ರು, ನಾವು ಬರ್ತಿದ್ರು. ಅದನ್ನ ನೋಡಿ ನಿಮ್ಗೇನ್ ನೆನಪಾಗ್ತಾ ಇದೆ ಹೇಳಿ? ನಮ್ಗೇನ್ ನೆನಪಾಗ್ಬೇಕು ನೋಡಿ ಅಲ್ಲ, ಗೀತಾ ಶ್ಲೋಕ ನೆನಪಾಗುತ್ತಾ? ಇಲ್ಲ ಸ್ವಾಮಿ. ಏನು ನೈನಂ ಛಿಂದಂತಿ ಶಸ್ತ್ರಾಣಿ, ನೈನಂ ದಹತಿ ಪಾವಕ. ಅವನ ಬಟ್ಟೆ ಹೇಗಿತ್ತು ಅಂದ್ರೆ ಕಪ್ಪಾಗಿ ಒರಟಾಗಿತ್ತು. ನೈನಂ ಛಿಂದಂತಿ ಶಸ್ತ್ರಾಣಿ, ಕತ್ತರಿ ಹಾಕಿದ್ರು ಕಟ್ ಮಾಡಲಿಕ್ಕಾಗಲ್ಲ, ಅಷ್ಟು ಹೊಲಸಾಗಿದೆ. ಇನ್ನ ಬೆಂಕಿಯಲ್ಲಿ ಹಾಕಿದ್ರು ಸುಡೋದೇ ಇಲ್ಲ ಅಂದ್ರು. ನಚೈನಂ ಖೇದಯಂತ್ಯಾಮು, ಬರೀ ಕೊಳಕಾಗಿದ್ರೆ ಬಟ್ಟೆ ತೋಯಿಸ್ಲಿಕ್ಕೂ ತುಂಬಾ ಕಷ್ಟ ಆಗುತ್ತೆ. ಸರಿ, ಅಲ್ಲಿ ಬರೋಣ. ತಮಾಷೆ ಹೇಳಿದೆ, ಜೀವನ ಕುರಿತು ಹೇಳುತ್ತಾರೆ. ಇವನಿಗೆ ಶಸ್ತ್ರಗಳಿಂದ ಛೇದವಿಲ್ಲ, ಇವನನ್ನ ಅಗ್ನಿ ಸುಡ್ಲಿಕ್ಕಾಗಲ್ಲ, ಇವನನ್ನ ನೀರು ತೊಯಿಸ್ಲಿಕ್ಕಾಗಲ್ಲ, ಇವನನ್ನ ಗಾಳಿ ಶೋಷಣೆ ಮಾಡ್ಲಿಕ್ಕಾಗಲ್ಲ. ಗೊತ್ತಲ್ಲ ನಿಮಗೆ, ಹೇಳಿದ್ಕೊಂಡು ತಡದನೆ ಬರ್ತಾ ಇದೆ. ಅಪ್ಲಿಕೇಶನ್ ಇಲ್ಲ. ಇದ್ರೆ ನೋಡಪ್ಪ ನಮ್ಗೆ ಏಟ್ ಬಿತ್ತು, ಕೊಂಡು ಹೇಗೆ ತೊಯ್ಕೊಂಡು ಹೋಗಿದ ಅಂದಾಗ ಶರೀರ ಕೊಯ್ದು ಹೋಗಿದೆ ನನಗಲ್ಲ, ನಾ ಅಯ್ಯೋ ನಾ ನಾ ನಾ. ಅದರಿಂದ ಏನಾಗಿದೆ? ಕತ್ತರಿಸಿದ್ರು, ನನ್ನೇ ಕತ್ತರಿಸಿದ್ರು. ಏನಾದ್ರೂ ಸುತ್ತ ನೋಡಿ, ಬೆಂಕಿ ಹತ್ತಿದೆ, ಕಮ್ಮಿ ಆಯ್ತು ಹೇಳಬೇಕಲ್ಲ ಬೆಂಕಿ ಹತ್ತಿತ್ತು ಅಂತ. ಹೇಗೆ? ನಂಗೆ ಬೆಂಕಿ ಹತ್ತಿತ್ರಿ. ನಿಮ್ಗೆ ಹತ್ತಿತ್ತ? ನಿಮ್ ದೇಹಕ್ಕೆ ಹತ್ತಿತ್ತ? ದೇಹಕ್ಕೆ ಹತ್ತಿತ್ತು, ನಿಮ್ಗಲ್ಲ. ಯಾಕೆ? ದೇಹ ಬೇರೆ ನಾನು ಬೇರೆ ಎಂಬುದು ಕಳ್ಕೊಂಡಿಲ್ಲ. ಅದಕ್ಕೆ ದೇಹಕ್ಕೆ ಹತ್ತಿದ್ರು, ನಮಗೆ ಬೆಂಕಿ ಹತ್ತಿದೆ. ಆದ್ಮೇಲೆ ಯಾರೋ ಈ ಬೆಂಗಳೂರಲ್ಲಿ ಹೋಗ್ತಾ ಇರತ್ತೆ ಅನುಭವ ಇದು. ಬೆಂಗಳೂರಲ್ಲಿ ಹೋಗ್ತಾ ಇದ್ರು, ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು, ಗಾಡಿಯಲ್ಲಿ ಹೋಗ್ತಾ ಇದ್ರೆ ಒಳ್ಳೆ ವಿಚಿತ್ರ ಅನುಭವಗಳಾಗ್ತಾ ಇರುತ್ತೆ. ನಿಮಗೆ ಅದು ಹೋಗಿಲ್ಲ ಅಂತ ಕಾಣುತ್ತೆ. ಈ ಎರಡನೇ ಫ್ಲೋರಲ್ಲಿ ಇರ್ತಾರಲ್ಲ ಅವರಿಗೆ ಡಸ್ಟ್ ಬಿನ್ ಬೀದಿ ಸಿಕ್ಕದ್ದೆಲ್ಲ ಒಗಿತಾ ಇರ್ತಾರೆ. ಅಲ್ಲಿಂದ ಎಲ್ಲಿ ಬಿಡುತ್ತೆ? ಹೋಗುವ ತಲೆ ಮೇಲೆ ಬಿಡ್ತಾ ಇರುತ್ತೆ. ಒಮ್ಮೊಮ್ಮೆ ಪಾಪ ಬಟ್ಟೆ ಒಗದ ನೀರು ಚೂರು ಉಳಿದಿದ್ರೆ ಹಾಕಿಬಿಡ್ತಾರೆ ಮೇಲೆ.
ಗೆದ್ದುಕೊಳ್ಳೆ ಅಲ್ಲೇನಮ್ಮ ಎಲ್ಲಿ ನೋಡಿದ್ರೆ ಪ್ರಾಬ್ಲಮ್. ಅವಾಗ ಹೇಳೋದೇನು, ನನ್ನ ಮೇಲೆ ನೀರು ಹಾಕಿದ್ರು ನೋಡು, ನಾ ಒದ್ದೆ ಆಗ್ಬಿಟ್ಟೆ, ನೀ ಒದ್ದೆ ಆದ್ಯ ಇಲ್ಲ, ಶರೀರ ಒದ್ದೆ. ನಾ ಪ್ರಾಕ್ಟಿಕಲ್ ಹೇಳ್ತಾ ಇದ್ದೇನೆ. ಕೃಷ್ಣ ಇಷ್ಟು ಹೇಳಿ ಕಾರಣ ಏನು, ಈ ಶ್ಲೋಕ ಓದಿ ಕೂಡ ಅನುಭವದಲ್ಲಿ ನಾವು ತರಲ್ಲ ಎಂದಾದ್ರೂ ಬಂತ, ನಮ್ ನೀರು ಬಿದ್ದರೆ ಅಯ್ಯೋ ನನ್ನ ಮೇಲಲ್ಲ ಇದು ಬೇರೆ ಅಂತ ಬಂತ, ಬಂದಿಲ್ಲ. ಯಾಕೆ, ನಿತ್ಯ ಅನುಸಂಧಾನವಿಲ್ಲ. ಅದು ಬರಬೇಕಾದ್ರೆ ಒಂದೇ ಒಂದು, ನಾನು ಬೇರೆ ದೇಹ ಬೇರೆ, ಈ ಮಂತ್ರ ಸದಾ ಚಿಂತನೆ ಬರಬೇಕು. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಅಚ್ಛೇದ್ಯೋಯಂ ಅದಾಹ್ಯೋಯಂ ಅಕ್ಲೇದ್ಯ ಅಶೋಷ್ಯೇವ ಚ ನಿತ್ಯ ಸರ್ವಗತಃ ಸ್ಥಾಣು ಅಚಲೋಯಂ ಸನಾತನ. ಇಲ್ಲಿ ಎರಡೂ ರೀತಿಯಾಗಿ ಅರ್ಥವನ್ನು ಹೇಳ್ತಾರೆ. ಜೀವ ದೇವ ಇಬ್ಬರೂ ಹೇಳು, ದೇವರನ್ನ ನೈನಂ ಚಿಂದಂತಿ ಶಸ್ತ್ರಾಣಿ, ನೈನಂ ದಹತಿ ಪಾವಕ, ದೇವರನ್ನು ಇಲ್ಲ. ಇನ್ನ ಈ ಕತ್ತರಿಸಲಿಕ್ಕಾಗಲ್ಲ, ಸುಳ್ಳಿಕ್ಕಾಗಲ್ಲ, ಅವನನ್ನು ಕೊಯಿಸಲಿಕ್ಕಾಗಲ್ಲ, ಒಣಗಿಸಲಿಕ್ಕೂ ಆಗಲ್ಲ ಅಂತ ಹೇಳಿ ನಿತ್ಯ, ಯಾಕೆ ನಿತ್ಯನಾಗಿದ್ದಾನೆ, ಇವನಿಗೆ ನಾಶ ಇಲ್ಲ. ಇನ್ನು ಹೇಳ್ತಾರೆ ಸರ್ವಗತಃ, ಎಲ್ಲ ಕಡೆ ಇದ್ದಾನೆ ಎಂದು. ಇದೇನಪ್ಪ ಸರ್ವಗತ ಅಂತಾರಲ್ಲಪ್ಪ, ಈ ಜೀವ ಸರ್ವಗತನ ಅಲ್ಲಲ್ವಾ? ಅದಕ್ಕೆ ಹೇಳ್ತಾರೆ ನಿತ್ಯ ಸರ್ವಗತಃ ಸ್ಥಾಣು ಅಚಲ ಅಯಂ ಸನಾತನ ಅಂದ್ರು. ಅದಕ್ಕೆ ಹೇಳ್ತಾ ಇದ್ದಾರೆ ರಾಯರೊಂದು ಮಾತು ಹೇಳಿದ್ರು, ಈ ಜೀವನಿಗೆ ಸರ್ವಗತತ್ವ ಹೇಗೆ, ಸ್ಥಾಣು ಅಂದ್ರು ಒಂದೇ ಕಡೆ ಇರುವಾಗ ಕೊಡ್ತಾ ಇಲ್ಲಲ್ಲ. ಅದಕ್ಕಂದ್ರು ರಾಯರು ಬರೀತಾರೆ ನೋಡಿ, ಸರ್ವಗತ ಸ್ಥಾಣು ಇತಿ ಏಕಂ ಪದಂ. ಸರ್ವಗತಃ ಸ್ಥಾಣು ಅಂತ ಬೇರೆ ಬೇರೆ ಮಾಡಬೇಡಿ, ಎರಡು ಒಂದೇ ಪದ ಮಾಡ್ಕೊಳ್ಳಿ. ಅದು ಅಂದ್ರೆ ಏನು ಅಂತ ಹೇಳ್ತಾರೆ, ಅಯಂ ಜೀವ ಏನು ಅಂತ ಹೇಳ್ತಾರೆ, ಚೆನ್ನಾಗಿ ಹೇಳ್ತಾರೆ, ನಿತ್ಯಂ ಸರ್ವಗತೆ ಹರೌ ತಿಷ್ಠತೀತಿ ಭಾವ. ಸರ್ವಗತ ಸ್ಥಾಣು ಅಂದ್ರೆ ಹೇಳ್ತಾ ಇದ್ದಾರೆ, ಸರ್ವಗತನಾದವನು ಯಾರು, ಭಗವಂತ. ಅವನಲ್ಲಿ ಸ್ಥ, ಭಗವಂತನನ್ನೇ ಆಶ್ರಯವಾಗಿ ಪಡೆದವ ಸರ್ವಗತ ಸ್ಥ. ಅಷ್ಟೇ ಅಲ್ಲ, ಇವಯಂತವ ಅಣು ಸರ್ವಗತ ಸ್ಥಾಣು. ದೇವರಿಗೆ ಹೇಳಬೇಕಾದ್ರೆ ಹೇಳ್ತಾರೆ ಅಣುಶ್ಚ ಸರ್ವಗತ ಸ್ಥಾಣು ಅಂದ್ರು. ಇನ್ನು ಭಗವಂತನ ಕುರಿತು ಹೇಳಬೇಕಾದರೆ ಹೇಳ್ತಾರೆ ಸರ್ವಗತಃ ಸ್ಥಾಣು ಅಂದ್ರು. ಭಗವಂತ ಎಲ್ಲ ಕಡೆ ಇದ್ದಾನೆ, ಸ್ಥಾಣು ಅಂದ್ರೆ ಹೇಳ್ತಾ ಇದ್ದಾರೆ ಸರ್ವಗತತ್ವಾತ್ ಕದಾಚಿತ್ ನ ಚಲತೀತಿ ಅಚಲ. ಭಗವಂತ ಹೇಗಿದ್ದಾನೆ ಅಂದ್ರೆ ಹೇಳ್ತಾ ಇದ್ದಾರೆ ಸರ್ವಗತನಾಗಿದ್ದಾನೆ, ಅದಕ್ಕೆ ಇವನು ಸ್ಥಾಣು. ದೇವರಿಗೆ ಕೊಡುತ್ತೆ, ನಮ್ಗೆ ಕೊಡಲ್ಲ. ನಾವು ಸರ್ವಗತರಲ್ಲ, ಒಂದು ಕಡೆ ಇದ್ರೆ ಇನ್ನೊಂದು ಕಡೆ ಇರಲ್ಲ. ಸರ್ವಗತದಲ್ಲಿ ಬಂತು, ನಾವು ಎಲ್ಲ ಕಡೆ ಇರ್ತೇವೆ. ಸರ್ವಗತರಲ್ಲ, ದೇವ ಸರ್ವಗತ. ಈಗ ನೋಡಿ, ಅಲ್ಲಿ ಮೂರು ಜನ ಕೂತಿದ್ದಾರೆ, ಮೂರು ಜನ ಕೂತಿದ್ದಾರೆ ಊಟಕ್ಕೆ. ಮಧ್ಯೆ ಕೂತವರು ಸ್ವಲ್ಪ ಸಣ್ಣಕ್ಕಿದ್ರು, ಇನ್ನೊಬ್ಬರು ಎಲೆ ಹಾಕಬೇಕಾಗಿತ್ತು. ಅದಕ್ಕೇನು ಮಾಡಿದ್ರು, ಎಲೆ ಕಟ್ ಮಾಡಿದ್ರು. ಕೊನೆ ಎಲೆ ಅಗಲ ಇದ್ರು ಕೊಡ್ಲಿಕ್ಕಾಗಲ್ಲ, ಎಲೆ ಕಟ್ ಮಾಡಿದ್ರು ಸರಿ ಬೇಕಲ್ಲ, ಮಧ್ಯೆ ಸಣ್ಣಕ್ಕಿದ್ದಕ್ಕೆ ಸರಿ ರೀ ಅಂದ್ರು. ಅದೇ ಆಚೆ ನೋಡಿದ್ರು, ಇಬ್ಬರ ಮಧ್ಯೆ ಒಬ್ಬ ದೊಡ್ಡ ವ್ಯಕ್ತಿ ಕೂತ್ಕೊಂಡಿದ್ದ, ಎಲೆ ಕಟ್ ಮಾಡಿದ್ರು ಅವ್ರು ಸರಿಲಿಕ್ಕಾಗುತ್ತಾ? ಆಗಲ್ಲ. ಯಾಕೆ, ಪೂರ್ಣ ಕೂತಿದ್ದಾರೆ, ಜಾಗವೇ ಇಲ್ಲ ಅಲ್ವಾ? ಯಾಕೆ, ದೇವರು ಅಷ್ಟೇನಂತೆ, ತುಂಬಾ ದಪ್ಪ ಅವನು, ದೊಡ್ಡದಪ್ಪ, ಸರಿಲಿಕ್ಕೆ ಜಾಗವೇ ಇಲ್ಲ, ಎಲ್ಲ ಕಡೆ ಇದ್ದಾನೆ. ಜೀವ ಬಡಕಲು, ಎಲ್ಲಿ ಬೇಕಾ ಸರ್ಕೊಂಡು ಹೋಗ್ತಾನೆ. ಅದಕ್ಕೆ ಸರ್ವಗತ ಸ್ಥಾಣು ಅಂತ ಜೀವನಿಗೆ ಹೇಳಿದ್ರು. ಸರ್ವಗತಸ್ಥ ಅಣು ಅಂತ ವಿಶೇಷವಾಗಿ ಇಲ್ಲಿ ದೇವರಿಗೂ ಹೇಳ್ತಾರೆ. ಸರ್ವಗತನಾದ್ದರಿಂದಲೇ ಸ್ಥಾಣು ಅಂದರೆ ಒಂದೇ ಕಡೆ ಇರ್ತಾನೆ, ಕದಲಲ್ಲ ಅಂದ್ರು. ಹೇಳ್ತಾರೆ ಸರ್ವಗತಸ್ಥ
ಅಂದರೆ ಸರ್ವಗತನಾಗಿದ್ದಾನೆ, ತಿಷ್ಠತಿ ಎಲ್ಲ ಸರ್ವಗತನಾಗಿ ಯದಾ ಸದಾಕಾಲ ಇರ್ತಾನೆ. ಹೇಗಿರ್ತಾನೆ? ದೊಡ್ಡವನಾಗೂ ಇರ್ತಾನೆ, ಅಣುವಾಗೂ ಇರ್ತಾನೆ. ಇದು ಭಗವಂತನ ಕುರಿತಾದ ವಿಚಾರ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ನಿತ್ಯಂ ಸರ್ವಗತಸ್ಥ ಇತ್ಯುಕ್ತೈವ ಅಸ್ಯ ಅರ್ಥಸ್ಯ ಲಾಭೇಪಿ ಕೇನಚಿತ್ ಹರಾದಿ ಕೇನಚಿತ್ ದ್ವಾರಾದಿ ನಿಮಿತ್ತೇನಾಪಿ ನ ತದಧೀನತ್ವಸ್ಯ ನಾಶಃ ಇತಿ ನೈಮಿತ್ತಿಕ ನಾಶಾಭಾವಃ ಅಂದ್ರು. ಯಾಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಈ ಜೀವ ಯಾವಾಗ್ಲೂ ಕೂಡ ಸರ್ವಗತಸ್ಥಾಣು ಅಂದರೆ ಯಾಕೆ ಹೇಳಿದ್ರು, ಸರ್ವಗತಸ್ಥನಾದ ಭಗವಂತನಲ್ಲೇ ಆಶ್ರಯ ಪಡ್ಕೊಂಡಿರ್ತಾನೆ. ಅದಕ್ಕೆ ಹೇಳಿದ್ರು, ಯಾಕೆ ಈ ಜೀವನಿಗೆ ಸದಾ ಹರಿಯಧೀನತ್ವಂ ಜೀವಸ್ಯ, ದೇವರಿಗೆ ಯಾವಾಗ್ಲೂ ಜೀವನ ಅಧೀನ ಯಾಕಿರಬೇಕು? ಅದಕ್ಕೆ ಹೇಳ್ತಾ ಇದ್ದಾರೆ, ಸನಾತನ ಭಗವಂತ ಸದಾ ವಿಶೇಷವಾಗಿ. ಇಲ್ಲಿ ನೋಡಿ, ಭಗವಂತ ಹೇಗಿದ್ದಾನೆ? ಸರ್ವಗತನಾಗಿದ್ದಾನೆ, ಹೌದಾ? ಇನ್ನೇನಾಗಿದ್ದಾನೆ? ಅಣುವಾಗಿದ್ದಾನೆ ಅಲ್ವಾ? ಹಾಗಾದ್ರೆ ಇವಾಗಂದ್ರು ಜೀವ ಎಲ್ಲಿರಬೇಕು? ದೇವರೊಳಗಿರಬೇಕು. ಬೇರೆ ನಾವು ದೇವರೊಳಗೆ ಇದ್ದೀವಿ, ದೇವರಲ್ಲಿದ್ದಾನೆ, ನಮ್ಮೊಳಗಿದ್ದಾನೆ. ಹೇಗೆ? ಅವನು ಸ್ಥೂಲನಾಗಿ ನಮ್ಮ ಸುತ್ತೂ ಇದ್ದಾನೆ, ಅಣುವಾಗಿ ನಮ್ಮ ಹೃದಯದಲ್ಲೂ ಇದ್ದಾನೆ. ಆದ್ದರಿಂದ ಹೊರಗೂ ಒಳಗೂ ನಮಗೆ ಆಶ್ರಯ. ಒಳಗಿದ್ದ ಅಣುವಾಗಿದ್ದು ನಮ್ಮ ಕೆಲಸ ಎಲ್ಲ ಮಾಡಿಸ್ತಾನೆ. ಆ ಕೆಲಸಗಳಾಗಲಿಕ್ಕೆ ಅವನ ಮೇಲೆ ಆಧಾರ ಪಟ್ಟಿದ್ದೇವೆ, ಹೊರಗೂ ಅವನಲ್ಲೇ ಇದ್ದೇವೆ. ಸರ್ವದಾ ಹರಿಯ ಅಧೀನ ಜೀವ ಎಂಬುದನ್ನು ಇಲ್ಲಿ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಬರ್ತಾರೆ, ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರಿಯೋಯಂ ಉಚ್ಯತೆ ತಸ್ಮಾತ್ ಏನಂ ವಿದಿತ್ವೈವಂ ನಾನು ಶೋಚಿತು ಅರ್ಹಸಿ ಹೇಳಿದರು. ಅವ್ಯಕ್ತ ಇವನು ನಾಶರಹಿತ, ಅಷ್ಟೇ ಅಲ್ಲ ವ್ಯಕ್ತನಲ್ಲ. ವ್ಯಕ್ತ ಅಂದ್ರೆ ಕಾಣಿಸುವನಲ್ಲ, ಅವ್ಯಕ್ತೋಯಂ. ನಂತರ ಕೇಳಿದ್ರು ಪ್ರಶ್ನೆ ಏನು, ತಯಾರು ಮಾಡಿಕೊಳ್ತಾರೆ, ಅಣೋ ಜೀವಸ್ಯ ಆಧಾರ ಪರಮಾತ್ಮ ಸರ್ವಗತಶ್ಚ ಇತಿ ಕುತಃ ತಥಾ ನ ದೃಶ್ಯತೆ. ದೇವರು ಅಣುವಾಗಿ ಜೀವನೊಳಗಿದ್ದು ಆಧಾರ ಆಗಿದ್ದಾನೆ, ಸರ್ವಗತನಾಗಿಯೂ ಆಧಾರನಾಗಿದ್ದಾರೆ ಅಂತ ಹೇಳ್ತೀರಲ್ವ, ಯಾಕೆ ಕಾಣಿಸ್ತಾ ಇಲ್ಲ? ಕಾಣಿಸ್ಬೇಕಲ್ಲ. ಅದಕ್ಕೆ ಹೇಳ್ತಾರೆ ಅವ್ಯಕ್ತೋಯಂ, ಹೇಳ್ತಾರೆ ಇವ ಕಾಣಿಸಲೇ ಎಲ್ಲರಿಗೂ ಆಧಾರನಾಗಿದ್ದಾನೆ. ಅವಾಗ ಒಬ್ಬರಂದ್ರು ಅಲ್ರಿ, ಕಾಣಿಸದೆ ಆಧಾರ ಹೇಗಿರ್ಲಿ ಇರ್ಲಿಕ್ಕಾಗುತ್ತೆ? ಕಾಣಿಸದೆ ಒಂದು ಪದಾರ್ಥ ಇರ್ಲಿಕ್ಕಾಗುತ್ತಾ? ಅವಾಗ ವ್ಯಾಸರಾದ ಉತ್ತಾಂತ ಕೊಡ್ತಾರೆ, ಎಲ್ಲ ಪಿಶಾಚಿ ಕಾಣಿಸತ್ತೇನೋ, ಪಿಶಾಚಿ ದೇವ ಕಾಣಿಸಲ್ಲವಾ, ಹತ್ತೂರತ್ತಲ್ಲ ನಿನ್ನಲ್ಲಿ, ಮತ್ತೆ ದೇವರ ಚೇಷ್ಟೆ ನೋಡ್ತಾ ಇದೀಯಾ, ಮತ್ತೆ ದೇವ ಇದೆಯೋ ಇಲ್ವೋ? ಅದಕ್ಕೆ ಕಾಣಿಸದೇ ಒಂದಿದೆ. ಇನ್ನೊಂದಂದ್ರು ಕಣ್ಣಿಗೆ ಏನೇನು ಕಾಣಿಸುತ್ತೆ? ಎಲ್ಲ ಕಾಣಿಸುತ್ತೆ. ಯಾವುದು ಕಾಣಿಸಲ್ಲ? ಗಾಳಿ, ಆಕಾಶ, ಕರೆಂಟ್, ವಾಸನೆ. ಏನ್ರಿ ಆ ಸೈಡ್ ಅಲ್ಲಿ ಸೈಲೆಂಟ್ ಆಗಿದ್ದಾರೆ, ಯಾರು ಉತ್ತರ ಕೊಡ್ತಾ ಇದ್ದಾರೆ? ನೀವು ಸಮಾಧಿ ಇದ್ದೀರಾ? ಇಲ್ಲಲ್ಲ. ಮತ್ತೆ ಕಣ್ಣಿಗೆ ಏನೇನು ಕಾಣಿಸಲ್ಲ? ಆಧಾರ ಕಾಣಿಸ ಅಲ್ವಾ? ಏನೇನೋ ಹೇಳ್ತಾ ಇದ್ರಿ, ಕಣ್ಣಿಗೆಲ್ಲ ಕಾಣಿಸುತ್ತೆ, ತನ್ನನ್ನು ಸದಾ ಕಾಯುವ ರೆಪ್ಪೇ ಕಾಣಿಸಲ್ಲ. ಕಾಣಿಸಲ್ವಾ? ಕಾಣಿಸುತ್ತೆ. ಯಾವಾಗ
ಕನ್ನಡಿಯಲ್ಲಿ ಹಾಗೆ ಭಗವಂತ ನಮ್ ಸುತ್ತೆ ಕಣ್ಣಿನ ರೆಪ್ಪೆ ಅಂತಿದ್ದಾನೆ, ನಮ್ಗೆ ಕಾಣಿಸಲ್ಲ. ಅವನ ಕಾಣಬೇಕಾದರೆ ಶಾಸ್ತ್ರದ ಕನ್ನಡಿ, ಗುರುಗಳ ಅನುಗ್ರಹ ಎಂಬ ಕನ್ನಡಿ ಸಿಕ್ಕರೆ ನಮ್ಮ ಕಣ್ಣಿನ ರೆಪ್ಪೆ ಭಗವಂತ ಕಾಣಿಸ್ತಾನೆ. ಅದಕ್ಕೆ ಭಗವಂತ ಅವ್ಯಕ್ತ. ಇನ್ನು ದೇವ ಹೇಗಿದ್ದಾನೆ? ಅಚಿಂತ್ಯ ಅಂದ್ರು ಹೇಳ್ತಾರೆ. ಅಚಿಂತ್ಯ ಅಂದ್ರೆ ಎಟಕೋದೇ ಇಲ್ಲ ಅವನ ಕುರಿತು ಚಿಂತನೆ ಮಾಡಲಿಕ್ಕೆ. ಅವಾಗಂದ್ರು ಪೂರ್ಣವಾಗಿ ಚಿಂತನೆ ಮಾಡಲಿಕ್ಕಿಲ್ಲ ಅಂತಲ್ಲ, ಚೂರಾಗುತ್ತೆ, ಪೂರ್ಣವಾಗಿಲ್ಲಂತೆ. ನಂತರ ಅಯಂ ಅವಿಕಾರಿಯ ಅಂದರೆ ವಿಶೇಷವಾಗಿ ಎಂದು ಕೂಡ ಅವನಿಗೆ ವಿಕಾರವಿಲ್ಲ. ಇಲ್ಲಿ ಹೇಳ್ತಾರೆ ಅವನು ಅಚಿಂತ್ಯ ಅಂತ ಹೇಳಿದ್ರಲ್ವಾ, ಅಚಿಂತ್ಯ ಶಕ್ತೇ ಪ್ರತಿಬಂಧೆ ನಾಶೇವ ತಸ್ಯ ಪ್ರತೀತಿ ಪ್ರಸಂಗ. ಇವನಿಗೆ ಅಚಿಂತ್ಯ ಶಕ್ತಿ ಇದೆ, ಅದಕ್ಕೆ ನಾಶ ಬಂದರೆ ಅದು ಕಾಣಬೇಕಲ್ವಾ ಅಂದ್ರೆ ಹೇಳ್ತಾರೆ ಅವನು ಅವಿಕಾರಿ, ಅವನಿಗೆ ನಾಶವೇ ಬರಲ್ಲ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ ಉಚ್ಯತೆ ಅಂದ್ರು. ಉಚ್ಚತೆ ಅಂದ್ರೆ ಎಲ್ಲಾ ಶ್ರುತಿ ಸ್ಮೃತಿಗಳು ಹೇಳುತ್ತಾ ಇವೆ. ಇನ್ನ ಅಕಸ್ಮಾತ್ ಏನಂ ವಿದಿತ್ವ ಏವಂ ನಾನು ಶೋಚಿತು ಮರಹಸಿ ಅಂದ್ರೆ ದೇವರನ್ನ ಹೀಗಿದ್ದಾನೆ ಅಂತ ತಿಳ್ಕೊಂಡು ಹೇಗೆ ಇವನು ಕಾಣಿಸ್ತಾ ಇಲ್ಲ, ಅಷ್ಟೇ ಅಲ್ಲ ಇವನು ಅಚಿಂತ್ಯ ಅದ್ಭುತ ಶಕ್ತಿವಂತನಾಗಿದ್ದಾನೆ, ಇವನಿಗೆ ವಿಕಾರವೇ ಇಲ್ಲ ಅಂತ ತಿಳಿದು ಶೋಕ ಬಿಟ್ಬಿಡು ಬಿಡುವ. ಅವಾಗ ಶೋಕ ಯಾವುದಲ್ಲಿ, ನಾನ್ ಸಾಯ್ತೀನಿ ಅಂತ, ನಾನು ಹೋಗ್ತಾ ಇದ್ರೆ ದುಃಖ, ಅದಕ್ಕೆ ದೇವರು ಚೆನ್ನಾಗಿದ್ದಾರೆ ಅಂದ್ರೆ ಮೆಡಿಸಿನ್ ಆಗತ್ತ, ನಮಗೀಗತ್ತೆ ದುಃಖ ಅಂದ್ರೆ ನಿಮ್ಗಾಗಲ್ಲ ಬಿಡಿ ಅಂದ್ರೆ ಚೆನ್ನಾಗಿರುತ್ತೆ. ಅದು ಬಿಟ್ಟು ಬೇರೆಯವ್ರು ಚೆನ್ನಾಗಿದ್ದಾರೆ ಅಂತ ಇವರು ಯಾವ್ದು ಹೇಗಿದ್ರು ನಮಗೆ ಅಲ್ಲಿ, ನಾನು ನನ್ನ ವಿಷಯ ನಂಗೆ ಹೇಳಿದ್ರು ಅಂದ್ರು ಹಾಗಲ್ಲ ಮರಿಬೇಡ, ನೀನು ಪ್ರತಿಬಿಂಬ, ದೇವರಿಗೆ ನಾಶವಿಲ್ಲ, ದೇವರನ್ನ ಏನು ಮಾಡ್ಲಿಕ್ಕಾಗಲ್ಲ ನೀವು. ಹೌದಪ್ಪ ನಾಶವಿಲ್ಲ, ಸದ್ಯಕ್ಕೆ ನಾಳೆ ಬೆಳಗ್ಗೆ ಏನಾದ್ರೂ ಆದ್ರೆ ಡೌಟ್ ಯಾರೋ ಹೇಳಿದ್ರು ಪ್ರವಚನದಲ್ಲಿ, ಸದ್ಯಕ್ಕೆ ದೇವರಿದ್ದಾರೆ ನಾಳೆ ಬೆಳಗ್ಗೆ ಏನಾಗುತ್ತೋ ಏನೋ ಗೊತ್ತಿಲ್ಲ, ಶುರು ಆಯ್ತು ಅಯ್ಯೋ ಅವನೇ ಹೋದ್ರೆ ನಾನೇ ಹೋಗ್ತೀನಲ್ವಾ, ಅವನು ಹೋಗಲ್ಲ ಅವನಿಗೆ ನಾಶವಿಲ್ಲ ಆದ್ದರಿಂದ ನೀನು ಹೋಗಲ್ಲ. ನಂತರ ಮುಂದೆ ಹೇಳ್ತಾ ಇದ್ದಾರೆ ಅವಿಕಾರಿ, ಅವನಿಗೆ ವಿಕಾರವೇ ಇಲ್ಲ, ಅವನ ಶಕ್ತಿಗೆ ಅಡ್ಡಿಯೇ ಇಲ್ಲ, ಅವನ ನಾಶನ ಮಾಡೋರಿಲ್ಲ. ಸರಿ ಅವೆಲ್ಲ ನಮಗ್ಯಾಕೆ, ನಮಗ್ಯಾಕೆ ಅಂದ್ರೆ ಹೇಳ್ತಾರೆ ಅಲ್ಲ ನೋಡಪ್ಪ ಒಂದು ಕಾರ್ಯ ಮಾಡಬೇಕಾ, ಒಂದು ಕಾರ್ಯ ಮಾಡಬೇಕಾ, ಆ ಮಾಡುವ ಕಾಲಕ್ಕೆ ನಿನ್ನನ್ನು ನೀನು ತೋರಿಕೋಬೇಡ. ಯಾಕೆ ತೋರ್ಕೋಬಾರ್ದು? ಇಷ್ಟೇ ತೋರಿಕೊಂಡದ್ದು ಹೇಳಿಕೊಂಡದ್ದು ಹೋಗುತ್ತೆ, ಪುಣ್ಯ ಆದ್ರೂ ಪಾಪ ಆದ್ರೂ, ಅರ್ಥ ಆಯ್ತಾ? ಪುಣ್ಯ ಆದ್ರೂ ಪಾಪ ಆದ್ರೂ ಹೇಳಿಕೊಂಡ್ರೆ ತೋರಿಕೊಂಡ್ರೆ ಹೋಗುತ್ತೆ. ನಾವೇನು ಮಾಡ್ತೀವಿ, ಪಾಪ ತೋರಿಕೊಂಡ್ರೆ ಪಕ್ಕದವರು ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ ಅಂತೇಳಿ ಪಾಪ ಬಚ್ಚಿಟ್ಕೊಳ್ತೀವಿ, ಪುಣ್ಯ ಮಾತ್ರ ಹೇಳ್ತೀವಿ, ಪುಣ್ಯ ಎಲ್ಲ ಹೋಗ್ಬಿಡುತ್ತೆ ಪಾಪ ಮಾತ್ರ ಉಳಿಯುತ್ತೆ. ಅದಕ್ಕಂದು ನಾವು ಅವ್ಯಕ್ತರಾಗಬೇಕು, ಮಾಡಿಕೊಂಡದ್ದು ಹೇಳಬಾರದು. ಏನು ಚೂರು ಸಾಧನೆ ಅಂತ ಶುರುವಾದ ಕೂಡಲೇ ಬಾಯಿ ಅನ್ನದ ಮೇಲೆ ತಟ್ಟೆ ಮುಚ್ಚಿಟ್ಟೆ ಹಾಗೋ ಕಾಲಕ್ಕೆ ಪಟಪಟ ಹೇಗೆ ಹೊಡೆಯುತ್ತೋ ಪಟಪಟಪಟ ಹೊಡಿತಾ ಇರೋದು, ಯಾರು ಹೇಳಿ ಯಾರು ಹೇಳಿ ಯಾರು ಹೇಳಿ ನಾ ಮಾಡಿದ್ದೆಲ್ಲ ಅಂತ. ಅವ್ರು ತಾನೆ ದೊಡ್ಡ ಕಲ್ಲು ಹಾಕಿಡಬೇಕು. ಇವಾಗ ಕುಕ್ಕರ್ ಬಂದಿದೆ, ಹಿಂದಿನ ಕಾಲಕ್ಕೆ ತಟ್ಟೆ ಇಟ್ಟು ಅದು ಹಾರತಾ ಇದ್ರೆ ದೊಡ್ಡ ಗುಂಡಕಲ್ಲು ಸಪರೇಟ್ ಕಪ್ಪನ ಕಲ್ಲು ತಂದು ಚೆನ್ನಾಗಿಡ್ತಾ ಇದ್ರು. ಅಲ್ಲೇ ನಮ್ಮ ಗುಂಡಕಲ್ಲು ಇಡ್ತಾ ಇದ್ವಿ, ನಾನು ಸ್ವಲ್ಪ ಸೇರ್ಕೊಂಡಿದ್ದೆ ಹಳೆಯ ಕಾಲದವರೆಲ್ಲ ಮಧ್ಯ ಇಲ್ಲ, ಅದರಿಂದ ಆ ಗುಂಡಕಲ್ಲು ನಮ್ಮಲ್ಲಿ ನಮ್ಮಮ್ಮ ಬಳಸಿದ್ದು ಹಾಗೇ ಇದೆ. ಅದು ಎಷ್ಟು ಕಾಲ ಬಳಸಿದ್ರು ಕಪ್ಪ ಚೆನ್ನಾಗಿದೆ ಆ ಕಲ್ಲು ಇಡ್ತಾ ಇದೆ, ಯಾಕೆ ಹಾರಬಾರದು ಅಂತ. ನಮ್ಮ ಬಾಯಿ ಮೇಲೂ ಗುಂಡಕಲ್ಲು ಹಾಕಬೇಕು, ಇಲ್ಲದಿದ್ರೆ ಎಲ್ಲ ಹೇಳಿಬಿಡ್ತಾ ಬರುತ್ತೆ. ಪುಣ್ಯ ಮಾಡಿದ್ದರನ್ನ ಹಾಗೆ ಮಾಡಿದ್ದೆ ಹೀಗೆ ಮಾಡಿದ್ದೆ ಹೀಗಾಯ್ತು ಹಾಗಾಯ್ತು ಪಟ 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 ಹೇಳ್ಕೊಂಡ್ರೆ ಎಲ್ಲ ಹಾರಾಗುತ್ತೆ. ಎಷ್ಟು ದಿನಕ್ಕೆ ಇರುತ್ತಾರೆ? ಹತ್ತು ದಿನಕ್ಕೆ ಹಂಚಿ ಹೋಗುತ್ತೆ ನೀವು ಮಾಡಿದ ಪುಣ್ಯ.
ಮತ್ತೇನ್ ಮಾಡ್ಬೇಕು, ಬಾಯಿ ಸುಮ್ಮನೆ ಇರ್ತಾ ಇಲ್ಲಲ್ಲ, ನಮ್ ಕೈಯಲ್ಲಿಲ್ಲ, ಕಂಟ್ರೋಲಲ್ಲೇ ಇಲ್ಲ, ಯಾರು ಕಾಣಿಸಿದ್ರು ಅವ್ರು ಹೇಳಬೇಕು ಅಂತ ಏನು ಒಳಗೆ ಸಂಕಟ ಸಂಕಟ ಆಗ್ತಾ ಇರುತ್ತೆ. ಮತ್ತೆ ನಾವು ಮಾಡಿಕೊಂಡದ್ದು ತೋರದೆ ಇರೋದು ಹೇಗೆ ಪ್ರಶ್ನೆ. ಅದಕ್ಕಂದ್ರು ನನ್ನ ಸ್ವಾಮಿ ಅವ್ಯಕ್ತ, ತೋರೋದೇ ಇಲ್ಲ, ಹೋಗ್ತಾನೆ, ಎಷ್ಟು ಮಾಡ್ತಾನೆ ಉಪಕಾರ, ಎಂದಾದ್ರೂ ಹೇಳ್ತಾನ, ನಮ್ಮ ಕಣ್ಣನ್ನು ತೋರ್ತಾನ, ತೋರಲ್ಲಲ್ವಾ. ಆ ತರ ನಾವು ಕೂಡ ಆಗ್ತೇವೆ, ದೇವರ ಗುಣಚಿಂತನ ಅವ್ಯಕ್ತ. ಇನ್ನ ಅಚಿಂತ್ಯ ಅಂದ್ರು ನಮ್ಮ ಸಾಧನೆ ಇನ್ನೊಬ್ಬರಿಗೆ ಅಯ್ಯೋ ಇವರಿಷ್ಟು ಅಂತ ಎಟಕಬಾರದು, ನಮ್ಮ ಸಾಧನೆ ಇನ್ನೊಬ್ಬರಿಗೆ ಎಟಕಬಾರದು, ನಮ್ಮ ತಾಕತ್ತು ಇನ್ನೊಬ್ಬರಿಗೆ ಎಟಕಬಾರದು. ಹುಚ್ಚರಂತೆ ಇರಬೇಕು, ಬೆಪ್ಪರಂತೆ ಇರಬೇಕು, ಅಥವಾ ಇನ್ನೊಬ್ಬರಿಗೆ ನಮ್ಮ ಶಕ್ತಿ ಗೊತ್ತಿರಬಾರದು ಅಂದರೆ ಭಗವಂತನನ್ನ ಅಚಿಂತ್ಯ ಅಂತ ಚಿಂತನೆ ಮಾಡಬೇಕು. ನಂತರ ನಮ್ಮಲ್ಲಿ ಯಾವುದನ್ನು ನೋಡಿದರೂ ವಿಕಾರ ಬರ್ತಾ ಇದೆ ಅಲ್ವಾ? ಏನು ವಿಕಾರ? ಏನು ಚೂರು ಹೊತ್ತು ಇವತ್ತು ರಾತ್ರಿ ಸ್ವಲ್ಪ ಹಾಗೆ ಹೋಗಿ ಬನ್ನಿ ಅಂತ ಹೇಳಿದುಕೊಳ್ಳೆ, ಒಂದು ವೇಳೆ ದರ್ಶನಕ್ಕೆಲ್ಲ ಕಡೆ ಹೋಗಿ ಬನ್ನಿ ಅಂತ ಹೇಳಿದುಕೊಳ್ಳೆ, ಸಣ್ಣಕ್ಕೆ ಹೋದವರು ದಪ್ಪಕ್ಕಾಗಿ ಬರ್ತಾರೆ. ಯಾಕೆ? ಎಲ್ಲರ ಚೀಲ ತುಂಬ ಬೇರೆ 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 ಪದಾರ್ಥ ಇರುತ್ತೆ. ಯಾಕೆ? ಪದಾರ್ಥ ನೋಡಿದುಕೊಳ್ಳೆ ವಿಕಾರ, ಅದು ಬೇಕು ಇದು ಬೇಕು. ನನ್ನ ಸೇರಿಕೊಂಡು ನಾನು, ನೀವು ಬಟ್ಟೆ ತಗೊಂತೀರಿ ಅದು ತಗೊಂಡು, ನಾವು ಸಾಲಿಗ್ರಾಮಗಳು ಪ್ರತಿಮೆಗಳು ಅಥವಾ ತಂಬಿಗೆ ತಾಲೆ ತಗೊಂತಾ ಇರ್ತೀವಿ, ಯಾರೇನು ಕಡಿಮೆ ಇಲ್ಲ. ವಿಕಾರ ಎಲ್ಲರಿಗೂ ಇದೆ, ಹೌದ್ ತಾನೆ? ಆ ವಿಕಾರವಿಲ್ಲದೇ ಇರಬೇಕಾ? ದೇವರನ್ನ ಅವಿಕಾರಿ ಎಂದು ಚಿಂತನೆ ಮಾಡಬೇಕು. ಆ ಭಗವಂತನನ್ನು ಏವಂ ವಿಧಿತ್ವ, ಈ ರೀತಿ ನೀನು ಚಿಂತನೆ ಮಾಡಿದರೆ ನಾನು ಶೋಚಿತು ಮರದಸಿ, ನಿನ್ನ ಶೋಕವೆಲ್ಲ ಹೋಗಿಬಿಡುತ್ತೆ ಅಂತ ಚೆನ್ನಾಗಿ ತಿಳಿಸಿಕೊಳ್ತಾ ಇದ್ದಾರೆ. ಅಮ್ಮ ಎಷ್ಟೊಂದಿಗೆ ಬಂತು ಅಡಿ ಯಾವುದೋ ಇದ ಅವ್ರು ಬಿಟ್ಬಿಡ್ಲ ಇಲ್ಲ ಇಲ್ಲ. ಎಷ್ಟು ಗಂಟೆಗೆ ಶುರು ಆಗಿತ್ತು? 8:30. ಬಿಡ್ಲ ಹೇಳ ಪಾಪ, ಏನ್ ಹೇಳ್ತೀರ ಬಿಡ್ರಿ ಅಂತ ಹೇಳಿಕ್ಕಾಗುತ್ತಾ? ಫೈವ್ ಮಿನಿಟ್ಸ್ ಹೋಗಿ ಬರ್ತೀರಾ? ಬೇಡ, ಹೋದ್ರೆ ಮತ್ತೆ ಊಟಕ್ಕೆ ಏನು? 11:30 ಬಿಡ್ಲ? ಸರಿ ಅಪ್ಪ, ಹಾಗೆ ಕೂತ್ಬಿಡಿ. ಒಂದು ಸಲ ಚೂರು ಬಾಯಲ್ಲ ಆಡ್ಸೋಣವಾ? ಅಚ್ಯುತಂ ಕೇಶವಂ ರಾಮ ನಾರಾಯಣಂ, ಅಚ್ಯುತಂ ಕೇಶವಂ ರಾಮ ನಾರಾಯಣಂ, ಕೃಷ್ಣ ದಾಮೋದರಂ ವಾಸುದೇವಂ ಹರಿ, ಕೃಷ್ಣ ದಾಮೋದರಂ ವಾಸುದೇವಂ ಹರಿ. ಏನು ಉಪಯೋಗವಿಲ್ಲ, ಗಟ್ಟಿ ಬರಬೇಕ್ರಿ ಬಾಯಿಂದ, ನಾಚಿಕೆ ಪಡಬೇಡ, ಮನದಲ್ಲಿ ಯೋಚಿಸಿ ಕೇಳಬೇಡ. ನೀಚವೇನು ನಮ್ಮ ಅಚ್ಚುತನೋಲಗ? ನ್ಯೂಸ್ ಪೇಪರ್ ಗಟ್ಟಿ ಓದ್ತೀವಿ, ಇರೋದಿಕ್ಕೇನ್ರಿ ಅಲ್ವಾ? ಹೇಳಿ. ಅಚ್ಚುತಂ ಕೇಶವಂ, ಅಚ್ಚುತಂ ಕೇಶವಂ ನಾರಾಯಣ, ಕೃಷ್ಣ ದಾಮೋದರಂ ವಾಸುದೇವಂ ಹರಿ, ಕೃಷ್ಣ ದಾಮೋದರಂ ವಾಸುದೇವಂ ಹರಿ. ಶ್ರೀಧರಂ ಮಾಧವಂ ಗೋಪಿಕಾವಲ್ಲಭಂ, ಶ್ರೀಧರಂ ಮಾಧವಂ ಗೋಪಿಕಾವಲ್ಲಭಂ, ಜಾನಕೀನಾಯಕಂ ರಾಮಚಂದ್ರಂ ಭಜೆ, ಜಾನಕೀನಾಯಕಂ ರಾಮಚಂದ್ರಂ ಭಜೆ. ಹರ ಹರ ನಮಃ ಪಾರ್ವತೀ ಪತಯೇ. ಮುಂದೆ ಹೇಳ್ತಾ ಇದ್ದಾರೆ, ಅಥ ಚೈನಂ ನಿತ್ಯ ಜಾತಂ, ನಿತ್ಯಂ ವಾ ಮನ್ಯಸೆ ಮೃತಂ, ತಥಾಪಿ ತ್ವಂ ಮಹಾಬಾಹೋ ನೈನಂ ಶೋಚಿತು ಮರಹಸಿ. ಅವಾಗ ಹೇಳ್ತಾ ಇದ್ದಾರೆ, ಆದರೂ ನೀನು ನಿತ್ಯಜಾತಂ, ನಿತ್ಯಜಾತಂ ನಿತ್ಯಂ ವ, ಯಾವಾಗ ಹುಟ್ಟುತ್ತಾನೆ ಇರ್ತಾನಿವ, ನಿತ್ಯನಾಗೂ ಇದ್ದಾನೆ.
ಇವನನ್ನ ಸತ್ತಾ ಅಂತ ತಿಳ್ಕೊಂಡ್ರೂ ಕೂಡ ತಥಾಪಿ ತ್ವಂ ಮಹಾಬಾಹೋ ನೈನಂ ಶೋಚಿತು ಮರ್ಹಸಿ, ಇವನಿಗಾಗಿ ನೀನು ಜೀವರಿಗಾಗಿ ಅಳಬೇಕಾಗಿಲ್ಲ. ಯಾಕ್ರಿ ಅಳಬಾರದು? ಅದಕ್ಕೆ ಹೇಳ್ತಾ ಇದ್ದಾರೆ, ಜಾತಸ್ಯ ಹಿ ಧ್ರುವೋ ಮೃತ್ಯು. ಅಲ್ಲಿ ಜೀವ ಸತ್ತು ಹೋಗ್ತಾನೆ ಅಂತ ಅಂದರೆ ಜೀವನೇ ಇಲ್ಲದೆ ಹೋಗಿಬಿಡುತ್ತಾನೆ ಅಂದರೆ ಉತ್ತರ ಕೊಟ್ಟರು. ಜೀವನಿಗೆ ಸಾವಿಲ್ಲ, ಜೀವ ಇರ್ತಾನೆ, ಜೀವ ಸರಿ ಸ್ವಾಮಿ, ಆದರೂ ಅಳ್ತೇನೆ. ಯಾಕಪ್ಪ ಇನ್ಯಾ ಕಳ್ತೀಯೋ ಅಳಕಂದ್ರು? ಇಲ್ಲ, ಜೀವ ಪರ್ಮನೆಂಟ್, ಸರಿಯಪ್ಪ ಒಪ್ಪೋಣ. ನಮ್ಮ ಹತ್ರ ಇಲ್ಲಲ್ಲ, ನಮ್ಮನೆಯಾಗಿದ್ದ ಈಗಿಲ್ಲ, ಸತ್ತೋದ, ಆದ್ದರಿಂದ ನಮ್ಮಿಂದ ದೂರಾದ, ಆದ್ದರಿಂದ ಅಳ್ತೇವೆ ಅಂತ ಹೇಳ್ತಾರೆ. ಜಾತಸ್ಯ ಹಿ ಧ್ರುವ ಮೃತ್ಯು, ಹುಟ್ಟಿದವನಿಗೆ ಸಾವು ಧ್ರುವ. ಅವಾಗಂದ ಕೊನೆಗೆ ಸಾಯಿಲಿ, ನಮಗೇನು ಪ್ರಾಬ್ಲಮ್ ಇಲ್ಲ, ಮಧ್ಯೆ ಹೋದರೆ ಪ್ರಾಬ್ಲಮ್ ಅಲ್ವಾ? ಅದು ನೋಡಿ, ಯಾರು ಹೋಗಿರ್ತಾರೆ, ಹೋದರು ಅಂತ ಹೇಳ್ಕೊಡೆ ಎಷ್ಟು ವಯಸ್ಸು ಅಂತ ಹೇಳ್ತಾರೆ. ಎಷ್ಟಾದ್ರೆ ಇವರಿಗೆ ಓದ್ ಸಾಕಲ್ವಾ? ಎಷ್ಟು ವಯಸ್ಸು ಅಂತ ಕೇಳ್ತಾರೆ. ಕೇಳಿದ್ಮೇಲೆ ಅಯ್ಯೋ ಇಪ್ಪತ್ತನೇ ಹಕ್ಕ ಪಾಪ ಇಲ್ಲ 90, ಅಯ್ಯೋ ಹೋಗಿದ್ರು. ಅಯ್ಯೋ ಮನುಷ್ಯನಿಗೆ ಬೆಲೆ ಇಲ್ವಾ? 90 ಹೋಗಲೇ ಬಿಡ್ಬೇಕಾ? ಚಿಕ್ಕವರಾದ್ರೆ ಅಯ್ಯೋ ಪಾಪ, ಅಯ್ಯೋ ಹೋಗಿ ಬಿಡಿ, ಬರೋದಕ್ಕೆ ನೀರು ಬೇಡ ಅಂದ್ರು. ಯಾಕೆಂದ್ರೆ ಯಾವಾಗ ಸಾಯ್ತೀವೋ ಗೊತ್ತಿಲ್ಲ, ಯಾವಾಗ ಸಾಯ್ತೀವೋ ಗೊತ್ತಿಲ್ಲ, ದೊಡ್ಡವರೇ ಸಾಯಬೇಕೆಂಬ ನಿಯಮವಿಲ್ಲ. ಇನ್ನ ಸಂಸಾರ ಅಂದ್ರೆ ಎಷ್ಟು ಭೀಕರ ಅಂದ್ರೆ, ದೊಡ್ಡವರಿರುವಾಗ ಚಿಕ್ಕವರು ಹೋಗೋದೇ ಸಂಸಾರ. ನಂಬರ್ಗೂ ಬರಲ್ಲ, ಬಂದ್ರೆ ಗೊತ್ತಾಗುತ್ತೆ ಟೇಸ್ಟ್ ಹೇಗಿರುತ್ತೆ. ದೊಡ್ಡವರಿದ್ದು ಚಿಕ್ಕವರು ಹೋಗಿಬಿಟ್ರೆ ಎಷ್ಟು ಕರಳು ತಿಕ್ಕೊಂಡು ಹೋಗೋ ದುಃಖ ಬರ್ತಾ ಇರುತ್ತೆ ಅಲ್ವಾ? ಆ ದುಃಖ ಇಲ್ಲದೆ ಹೋಗಬೇಕಾದ್ರೆ ಏನ್ ಮಾಡಬೇಕು? ಹೋಗಿ ಅಂತ ಚಿಂತನೆ ಮಾಡಬೇಡಿ. ಇವ್ರು ಯಾವಾಗಾದ್ರೂ ಹೋಗೋರೆ ಅಂತ, ಅದು ಎಷ್ಟು ನಿಮಗೆ ಇಷ್ಟವಾಗಿದ್ದಾರೋ ಅವರು ಕಾಣಿಸಿದಾಗೆಲ್ಲ. ಯಾರ್ಯಾರು ಇಷ್ಟ? ಬಹಳ ಕ್ಲೋಸ್ ಸರ್ಕಲ್, ಗಂಡ ಹೆಂಡತಿ ಮಕ್ಕಳು ಇಷ್ಟಿದ್ದಾನೆ, ಅಪ್ಪ ಅಮ್ಮ ಸೇರ್ಕೊಂಡಿದ್ರೆ, ಆ ಸರ್ಕಲ್ ಅಲ್ಲಿ ಸೇರ್ಕೊಂಡು ಇನ್ನ ಇದ್ರೆ, ಹೊರಗೆ ಹಾಕಿದ್ರೆ ಇಲ್ಲ, ಸೇರ್ಕೊಂಡಿದ್ರೆ ಅಯ್ಯೋ ಅಮ್ಮ ಯಾವಾಗ ಹೋಗ್ತಾಳೋ ಅಪ್ಪ ಯಾವಾಗ ಹೋಗ್ತಾರೋ ದುಃಖ ಅಲ್ವಾ? ಅದಕ್ಕೆ ಎಲ್ಲರೂ ದಿನ ಕಾಣಿಸ್ತಾರಲ್ವಾ? ಬೆಳಿಗ್ಗೆ ಕೂಡ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಗಂಡ ಎಲ್ಲ ಕಾಣಿಸ್ತಾರಲ್ಲ. ಕಾಣಿಸಿದ ಹಾಗೆ ಸ್ವಾಮಿ ನೀ ಕೊಟ್ಟಿದ್ದೀಯ ಇದ್ದಾರೆ, ನೀನು ಯಾವಾಗಾದ್ರೂ ಇವನ್ನ ಕರ್ಕೊಂಡು ಹೋಗ್ತೀಯ, ಕೊಟ್ಟಿದ್ದು ಒಳ್ಳೆದಕ್ಕೆ, ಒಂದು ವೇಳೆ ಕರ್ಕೊಂಡು ಹೋದ್ರು ಒಳ್ಳೆದಕ್ಕೆ. ಹರಿಯೇ, ಇವರು ನಿನ್ನ ಪ್ರತಿಮೆಗಳು, ಇಲ್ಲಿ ನಿನ್ನ ಪೂಜಾ ಮಾಡುವ ಭಾಗ್ಯ ಕೊಟ್ಟಿದ್ದೀಯ. ಇವರು ನನ್ನ ಹತ್ರ ಇರೋವರಿಗೆ ಅಥವಾ ನಾನು ಇವರ ಹತ್ರ ಇರೋವರಿಗೆ ನಿನ್ನ ಪೂಜಾ ಮಾಡುತ್ತೇನೆ ಎಂಬ ಸಂಕಲ್ಪ ನಿತ್ಯ ಮಾಡ್ತಾ ಬನ್ನಿ. ಸಾತಾತ ನಡಿಬೇಕದು, ದೊಡ್ಡ ಉಪಾಸನೆ, ದೊಡ್ಡ ಉಪಾಸನೆ ಅದು. ನಮ್ಮವರ ನೋಡಿದಾಗೆಲ್ಲ ಯಾವಾಗಾದ್ರೂ ಹೋಗಬಹುದು, ಭಗವಂತ ತಗೊಂಡು ಹೋಗಬಹುದು. ಅರೆ, ಇವರ ಜೀವನ ಸಾರ್ಥಕ ಮಾಡು, ನಂದು ಮಾಡು, ಇವರಲ್ಲಿ ನಿನ್ನ ಪೂಜಾ ಮಾಡುವ ಭಾಗ್ಯ ಕೊಡು. ಈ ಚಿಂತನೆ ಮಾಡ್ತಾ ಮಾಡ್ತಾ ಬಂದರೆ ಏನಾಗುತ್ತೆ? ಒಂದ ನಾವು ಹೋಗ್ಬೇಕು, ಒಂದ ಅವ್ರು ಹೋಗ್ಬೇಕಲ್ವಾ? ಪರ್ಮನೆಂಟ್ ಆಗಿರೋ ಯಾರು ಇದ್ದಾರಾ? ಇಲ್ಲ. ಇಲ್ಲ ಟೈಮ್ ಪ್ರಕಾರ ಹೋಗೋರು ಯಾರು ಇದ್ದಾರೆ ಅನ್ಕೊಂಡ್ರೆ ಇಲ್ಲಲ್ಲ, ಯಾವಾಗಾದ್ರೂ ಹೋಗ್ಬೋದು. ಒಂದು ವೇಳೆ ನಮ್ಮೆದುರಿಗೆ ಅವರು ಹೋಗೋದು ನಡೆದರೆ ಇನ್ನೇನು ಕರಡ ತಿಕ್ಕೊಂಡು ಹೋಗಿ ದುಃಖ ಯಾವುದೂ ಇರಲ್ಲ, ಪ್ರಶಾಂತವಾಗಿರ್ತೀರ. ಹೇಗೆ ಸ್ವಾಮಿ ಕೊಟ್ಟಿದ್ದ, ಹೇಗೂ ಹೋಗ್ಲೇಬೇಕಾಗಿತ್ತು. ಹೊರಟ ನಿನ್ನೆ ಅವಾಗ ನೀವು ಒಂದೇ ಮಾತಾಡ್ತೀರ, ಉಪನ್ಯಾಸಕ್ಕೆ ಚಂದ ಮಾಡಲಿಕ್ಕೆ ಕಷ್ಟ ಅಲ್ವೇ? ಆದರೆ ನಮ್ಮ ನಾಡು ಯಾವಾಗಿನವರು ಅಲ್ಲ, ಮೊನ್ನೆ ಮೊನ್ನೆ ಹೋದವರೆಲ್ಲ ಇದ್ದಾರೆ ಜ್ಞಾನಿಗಳು. ಅದರಲ್ಲಿ ಸುಳಾದಿ ಕುಪ್ಪೇರಾಯರು ಅಂತ ಒಬ್ಬರು, ಸುಳಾದಿ ಕುಪ್ಪೇರಾಯರು ಅಂತ ಅವರು ಕೂತೂ ಹೇಳಿಕೊಳ್ತಿಲ್ಲ ನಾನು. ಅವರ ಶಿಷ್ಯರೊಬ್ಬರು ಮೊನ್ನೆ ಹೋದ್ರು, ಸ್ವಲ್ಪ ಕಾಲ ಆಯಿತು, ಪಂಕಜಮ್ಮ ಅಂತ.
ಆಕೆ ಮಗ ಹೋದ. ಆಕೆ ಊಟ ಮಾಡ್ತಿದ್ದಂತೆ, ಊಟ ಮಾಡಿ ಹೊರಗೆ ಬರಬೇಕು, ಬರಬೇಕಾದರೆ ಎದುರೀಗ ತಂದಿಟ್ರು ಮಗನ ಹೆಣ, ಚಿಕ್ಕ ಮಗನ ಹೆಣ. ಆ ಹುಡುಗನ ಅಣ್ಣ ಇಲ್ಲಿ ಬೆಂಗಳೂರಲ್ಲಿ ಪ್ರವಚನಕ್ಕೆ ಬರ್ತಾರೆ, ನನ್ನ ಪ್ರವಚನಕ್ಕೆ ಯಾವಾಗ ಬರ್ತಾ ಇರ್ತಾರೆ ಅವರು. ಆ ಮಗನ ಹೆಣ ತಂದಿಟ್ಟಾಗ ಎಲ್ಲರೂ ಅಂದುಕೊಂಡ್ರು ಈಕ ಎದೆ ಒಡೆದು ಹೋಗುತ್ತೆ ಖಂಡಿತ, ಯಾಕೆ ಅಷ್ಟು ಬಂಗಾರ ಹುಡುಗನಂತೆ. ಹರಿಕಥಾಮೃತ ಸಾರ ಎಲ್ಲ ಬಾಯಲ್ಲಿ ಸದಾ ಚಿಂತನೆ, ತಂದೆ ತಾಯಿ ಅಂದ್ರೆ ದೇವರಿದ್ದಂತ ಚೆನ್ನಾಗಿ ನೋಡ್ಕೊಳ್ತಾನೆ. ಅಪರೂಪದ ಮಗ, ಎದುರೀಗ ಹೆಣ ಇಟ್ಟಿದ್ದ ಹರಿ ತಂದು, ಯಾರು ಏನ್ ಹೇಳಬೇಕು ಅರ್ಥ ಆಗ್ತಾ ಇಲ್ಲ. ಆಕೆ ಹೋಗಿ ಕೈ ತೊಳ್ಕೊಂಡು ಬಂದು ಒಂದು ದೀಪ ತಲೆ ಹತ್ರ ಇಟ್ಟು ಸುಮ್ಮನೆ ಕೂತ್ಲಂತ ದೇವರನ್ನ ನೆನೆಯುತ್ತ. ಬಂದವರು ಅಳುತ್ತಿದ್ದಾರೆ, ಆಕೆಗಳು ಬರ್ತಾ ಇಲ್ಲ. ಕೇಳಿದ್ರು ಸಮಾಧಾನ ಮಾಡಲಿಕ್ಕೆ ಬಂದ್ರೆ, ಯಾಕೆ ಸ್ವಾಮಿ ಕೊಟ್ಟ ತಗೊಂಡು ಹೋದ ಅವನಿಚ್ಛ. ಆದ ಮೇಲೆ ಕೇಳಿದ್ರಂತೆ, ಏನಮ್ಮ ಹೀಗೆ ಮಗ ಸತ್ತಾಗ್ಲೂ ಒಂದು ತೊಟ್ಟು ಹನಿ ನೀರು ಬಂದಿಲ್ಲ ಕಣ್ಣಲ್ಲಿ, ಹೇಗೆ ಅಂದ್ರೆ ನಮ್ಮ ಗುರುಗಳು ಹೇಳಿಕೊಟ್ಟಿದ್ದಾರೆ ಇದನ್ನ. ಏನು ಅವರು ಹುಟ್ಟಿದಾಗಲಿಂದ ಅದನ್ನೇ ಜಪ ಮಾಡುತ್ತಿದ್ದೆ ನಾನು, ಕೂಸು ಹೊಟ್ಟೆಯಲ್ಲಿದ್ದಾಗಲಿಂದ ಈ ಸಾಯೋ ಪರ್ಯಂತ ದಿನವು ಮಗ ಕಾಣಿಸಿದಾಗೆಲ್ಲ ಇದು ಹೇಳಿಕೊಟ್ಟ ಮಂತ್ರ. ಇವ ಸ್ವಾಮಿ ಕೊಟ್ಟರೆ ನಂಗೆ ಬಂದಿದ್ದಾನೆ, ಯಾವಾಗ ಬೇಕಾದ್ರೂ ಸ್ವಾಮಿ ತಗೊಂಡು ಹೋಗ್ಬೋದು, ಆ ಕಂಡೀಷನ್ ಮೇಲೆ ದೇವರು ಕೊಟ್ಟಿದ್ದಾರೆ. ಸ್ವಾಮಿ ನೀನು ಯಾವಾಗ ತಗೊಂಡು ಹೋದರೂ ಕೂಡ ಇವನನ್ನ ಕಣ್ಣಲ್ಲಿ ನೀರು ಹಾಕಲ್ಲ ಎಂಬ ಭಿಕ್ಷೆ, ಮನಸ್ಸಲ್ಲೂ ದುಃಖ ಪಡಲ್ಲ, ಒಟ್ಟು ಅವನಿಗೆ ಒಳ್ಳೇದಾಗಲಿ. ಜೀವಿ ಬಂದಿದ್ದ, ಸಾಧನೆ ಮಾಡಿಕೊಂಡು ಹೊರಟ, ಇಷ್ಟು ಕಾಲ ಈ ಪ್ರತಿಮೆಯಲ್ಲಿ ನಿನ್ನ ಪೂಜಾ ಮಾಡಿದ ಹರಿಯೇ ಉದ್ಧಾರ ಆಗಲಿ ಅಂತ ಇಷ್ಟು ಹೇಳಿ ಆದ ಮೇಲೆ ಮತ್ತು ಅಳತಾಳ. ಇಲ್ಲ ಇಲ್ಲ ಇಲ್ಲ, ಅಳುವೇ ಇಲ್ಲ, ಕೇವಲ ದೇವರ ಸ್ಮರಣೆ. ಬಂದವರನ್ನ ಆಕೆ ಸಮಾಧಾನ ಮಾಡಿ ಕಳಿಸಿದ್ಲು, ಅಳತಾ ಬಂದವರನ್ನ ಆಕೆ ಅತ್ತಿಲ್ಲ. ನಾನೆಲ್ಲಿಗೆ ಬಂದೆ, ಇಂಥ ಒಂದು ಹೆಣ್ಣು ಮಗಳಲ್ಲಿ ವಿಚಿತ್ರ ದೀಕ್ಷಾ, ಇಂಥ ಅನುಸಂಧಾನ ಬರಬೇಕಾದರೆ ಅದಕ್ಕೆ ಕಾರಣ ಗುರುಗಳ ಉಪದೇಶ ಅಲ್ಲ. ಮತ್ತೆ ನಾವು ಕೊಟ್ಟರೆ ಉಪದೇಶ ಯಾಕೆ ನಡೆಯಲ್ಲ? ಆ ಕೊಟ್ಟ ಗುರುಗಳಿಗೆ ಅನುಷ್ಠಾನಕ್ಕಿತ್ತು, ಕೊಟ್ಟ ಗುರುಗಳಿಗೆ ಅನುಷ್ಠಾನಕ್ಕಿತ್ತು. ನನ್ನ ಸುತ್ತು ಇರೋದೆಲ್ಲ ದೇವರ ಅಧೀನ, ಯಾವಾಗಾದ್ರೂ ಇರಬಹುದು, ಯಾವಾಗಾದ್ರೂ ಹೋಗಬಹುದು. ಇದು ಸತತ ಅವರು ಚಿಂತನೆ ಮಾಡ್ತಾ ಬಂದದ್ದಕ್ಕೆ ಆ ಕಾಲಕ್ಕೆ ಕಾದಿದೆ. ಮತ್ತೆ ನಾವ್ಯಾವಾಗ ಮಾಡೋಣ? ನಮಗ ಸುತ್ತಿದ್ದವರು ಹೋಗ್ತಾರೆ ಅಂದುಕೊಂಡ್ರೆ ಎಲ್ಲಿ ಹೋಗ್ಬಿಡ್ತಾರೋ ಅಂತ ಹೇಳಿದ್ರು. ಅದಕ್ಕಂದ್ರು ಯಾರು ಹೋಗಲ್ಲ, ಯಾರೋ ಅಂದ್ರು ತಥಾಸ್ತು ದೇವತೆಗಳಿರ್ತಾರೆ, ಅವ್ರು ಹೋಗ್ತಾರೆ ಅನ್ಕೊಂಡ್ಬಿಟ್ರೆ ಹೋಗೇ ಬಿಟ್ರೆ ಅವ್ರು ತಥಾಸ್ತು ಅಂತ ಬೇರೆ ಕೆಲಸ ಇಲ್ಲ ಅವರಿಗೆ. ತಥಾಸ್ತು ದೇವತೆಗಳಿಗೆ ನಾವು ಹೋಗ್ತಾರಂತ ಮಾತ್ರ ಅಂತಾರ. ಮತ್ತೆ ನಾವು ಹತ್ತು ಮಹಡಿ ಕಟ್ಟೋಣ ಅಂದಾಗ ತಥಾಸ್ತು ಅಂತ ಇಲ್ವೇ? ಅವ್ರು ಕೆಲಸಕ್ಕೆ ಬಂದಂಗಲ್ಲ. ಅವರು ತಥಾಸ್ತು ದೇವತೆಗಳು ಯಾರಿರ್ತಾರೆ ಅಂದ್ರೆ, ಯಾರಾದರೆ ಭಗವಂತನ ಭಕ್ತರಿರ್ತಾರೆ, ಆಸೆ ಪಡ್ತಿರ್ತಾರೆ, ಅಯ್ಯೋ ನಂಗೆ ಸಾಧನೆ ಆಗಲ್ಲ ಮಾಡ್ಲಿ ಆಗ್ಲಿ ಅಂತ ತಥಾಸ್ತು ಅಂತಾರಂತೆ. ಅದಕ್ಕೆ ಅವರಿರ್ತಾರೆ, ಅವರ ಪುಣ್ಯವನ್ನ ಕೊಡ್ತಾರೆ. ದುಷ್ಟರಾಗಿರ್ತಾರೆ ಭಗವದ್ವೇಷಿಗಳು, ಅವರಿಗೆ ಏನು ಕೆಟ್ಟದಾದ ತಥಾಸ್ತು ಅಂತಾರೆ. ಅದಕ್ಕಟ್ಟೆ ಹೊರತು ಇದ್ದವರನ್ನ ಹೋಗ್ಲಿಕ್ಕೆ ತಥಾಸ್ತು ಅಂತ ಅವರು ನಂಬಲ್ಲ. ಯಾರಿಗೂ ಸೀಮಿತವಾದ ಆಯುಷ್ಯ ಇರುವಾಗ ಯಾರು ಸಾಯಲ್ಲ. ಇನ್ನಚೂರು ಬೆಳೆಸಬೇಕು ಅಂತಿದೆಯಾ ಅಂದ್ರೆ ಅಪಮೃತ್ಯು ಹೋಗ್ಬೇಕು ಅಂತಿದೆಯಾ? ಇವರು ಯಾವಾಗಾದರೂ ಭಗವಂತ ಕರ್ಕೊಂಡು ಹೋಗ್ತಾನೆ ಅಂತ ಚಿಂತನೆ ಮಾಡಿ ಅಪಮೃತ್ಯು ದೂರ ಆಗುತ್ತೆ, ಚೆನ್ನಾಗಿರ್ತಾರೆ. ಇದು ಈ ಉಪಾಸನೆಯ ಫಲ. ನಾವು ಹೆದರಿ 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 ಇಲ್ಲಿ ಅರ್ಧ ಪ್ರಾಣ ಹೋಗಿದೆ, ನಾನೆಲ್ಲಿ ಹೋಗ್ತೀನೋ ನಮ್ಮವರೆಲ್ಲಿ ಹೋಗ್ತಾರೋ ಅಂತ. ಎಲ್ಲಿಗೂ ಹೋಗಲ್ಲ, ಚೆನ್ನಾಗಿರ್ತಾರೆ. ಈ ಚಿಂತನೆ ಮಾಡೋಣ. ಪದಾರ್ಥ ವ್ಯಕ್ತಿಗಳು ಸ್ವಾಮಿ ಕೊಟ್ಟಷ್ಟು ಕಾಲ ಇರುತ್ತೆ, ಅವನು ಹೇಳಿ ಅಂದುಕೊಂಡ ಕೂಡಲೇ ಹೊರಡುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ ಜಾತಸ್ಯಹಿ ಧ್ರುವ ಮೃತ್ಯು. ಇಲ್ಲಿ ಯಾಕೆ ಅತ್ತದ್ದು? ಇವ ನಮ್ಮಿಂದ ದೂರ ಆದ ಕಾರಣ ಅಳ್ತೀವಿ ಅಂದ್ರೆ ಹುಟ್ಟವನಿಗೆ ಸಾವು ಎಂಬುದು ಖಚಿತ. ಹೇಳ್ತಾರೆ ಮೃತ್ಯು ಯಾವಾಗ ಬರುತ್ತೆ ಅಂದ್ರೆ ಹುಟ್ಟಿದ ಕೂಡಲೇ ಬರುತ್ತದೆ. ಎಲ್ಲಿರುತ್ತೆ?
ನಮ್ ಜೊತೆಗೆ ಬೆನ್ನಿಗೆ ಇರುತ್ತಂತೆ. ನಾವು ಮೃತ್ಯು ಅಂದ್ರೆ ಎಲ್ಲಿಂದ ಓಡ್ಕೊಂಡು ಬರುತ್ತೆ ಹಿಡಿತಿ, ನಮ್ ಹಿಂದೆ ಕೂತಿರುತ್ತೆ, ಟೈಮ್ ಬಂದಾಗ ಕರ್ಕೊಂಡು ಹೋಗುತ್ತಷ್ಟೇ, ಇನ್ನೇನಿಲ್ಲ. ಜಾತಸ್ಸಹಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಶ್ಚ. ಆ ಸತ್ತವನಿಗೆ ಹುಟ್ಟು ಖಚಿತವಾಗಿ ಬಂದೇ ಬರುತ್ತೆ. ತಸ್ಮಾತ್ ಅಪರಿಹಾರಿಯೇ ಅರ್ಥೆ. ಇದನ್ನ ತಲೆ ತಲೆ ಚಚ್ಕೊಂಡ್ರು ಕೂಡ ಏನಾದ್ರೂ ಚೇಂಜ್ ಮಾಡ್ಲಿಕ್ಕಾಗುತ್ತಾ? ನೋ, ಯು ಕ್ಯಾನ್ ನಾಟ್. ಆದ್ದರಿಂದ ಯಾವುದು ಇನೆವಿಟಬಲ್ ಅದನ್ನು ನಾವು ಆಕ್ಸೆಪ್ಟ್ ಮಾಡಬೇಕು. ನಮ್ಮಲ್ಲಿ ಏನ್ ಬರಬೇಕು? ಆಕ್ಸೆಪ್ಟೆನ್ಸ್. ವಿ ಶುಡ್ ಆಕ್ಸೆಪ್ಟ್ ದಿ ರಿಯಾಲಿಟಿ. ರಿಯಾಲಿಟಿನ ಆಕ್ಸೆಪ್ಟ್ ಮಾಡದೆ ನಮ್ಮ ಭ್ರಾಂತ ಲೋಕದಲ್ಲಿದ್ರೆ ದುಃಖ ನಮಗೆ ತಿನ್ಯಾರಿವಿಲ್ಲ. ಆದ್ದರಿಂದ ತಸ್ಮಾತ್ ಅಪರಿಹಾರಿಯೇ ಅರ್ಥೆ. ಅಲ್ಲ, ಯಾಕೆ ಸ್ವಾಮಿ ಹೀಗೆ ಮಾಡ್ತಾನೋ ಏನು, ಯಾಕೆ ಕೊಲ್ತಾನೋ ಏನು, ಕೊಲ್ದೇ ಇದ್ರೆ ನೀನೇ ಸತ್ತೋಗ್ತಿ. ಆದ್ರು ಯಾಕೆ ಅವ ಶರೀರ ತೆಗೆದದ್ದಕ್ಕೆ ಹೊಸ ಶರೀರ ಕೊಟ್ಟರೆ ಚೆನ್ನಾಗಿರುತ್ತೆ. ನೋಡಿ, ಈ ಹುಡುಗರಿದ್ದಾಗ ಮೂರು ಪಾವಟಿಗೆ ಏರ್ತಾ ಇದ್ರಿ, ಈಗ ಒಂದು ಪಾವಟಿಗೆ ಏರ್ಲಿಕ್ಕೂ ಕಾಲು ಹಿಡ್ಕೊಂಡು ಹೋಗ್ತಾ ಇದೆ, ಕೈ ಹಿಡ್ಕೊಂಡು ಹೋಗ್ತಾ ಇದೆ. ಆದ ಮೇಲೆ ಎದುರು ಕೂಡ್ಲಿಕ್ಕಾಗಲ್ಲ, ಕೂತ್ರು ಹೇಳಲಿಕ್ಕಾಗಲ್ಲ. ಹೀಗೆ ಆಗ್ತಾ ಇನ್ನ ಮುಂದೆ ಇನ್ನ ಅಧ್ವಾನ ಹೋಗ್ತಾನೆ, ಹಾಗೆ ಬದುಕಿರ್ಬೇಕಾ ಪರ್ಮನೆಂಟ್ ಆಗಿ? ಏನಂತೀವಿ ಸ್ವಾಮಿ, ಬೇಗ ಕರ್ಕೊಂಡು ಹೋಗೋ, ಏನಾಗ್ಬೇಕು? ಏನು ಒಳ್ಳೆ ದೇಹ ಕೊಡು, ಅದೇ ನಿನ್ನ ಸೇವಾ ಮಾಡಲಿಕ್ಕೆ ಅನುಕೂಲವಾದ ದೇಹ ಕೊಡು ಅಂತ ದೇವರನ್ನ ಕೇಳ್ಕೊಂಡು ಹೋಗ್ಬೋದಲ್ವಾ? ಆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ನ ತ್ವಂ ಶೋಕಿತು ಮರಕಸಿ, ಈ ರೀತಿಯಾಗಿರತಕ್ಕಂಥ ಶೋಕ ನಿನಗೆ ಬೇಡ ಅಂದ್ರು. ಇನ್ನ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ, ಅವ್ಯಕ್ತ ನಿಧನಾನ್ಯೇವ ತತ್ರಕ ಪರಿದೇವನ ಅಂದ್ರು. ಇನ್ನ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ಈ ಜೀವರಾಶಿಗಳೆಲ್ಲ ಇದ್ದಾರಲ್ವಾ, ಅವ್ಯಕ್ತಾದೀನಿ ಭೂತಾನಿ ಅಂದ್ರು. ಅದಕ್ಕೆ ಹೇಳ್ತಾರೆ, ಅವ್ಯಕ್ತಂ ಪ್ರಧಾನಂ ಆದಿಹಿ ಉತ್ಪತ್ತಿ ಕಾರಣಂ ಯಶಾಂ ತಾನಿ ಅವ್ಯಕ್ತಾದೀನಿ ಭೂತಾನಿ. ಅಂದರೆ ಅವ್ಯಕ್ತ ತತ್ವವೇ ಮೊದಲಾದ ತತ್ವಗಳು ಯಾವುದರ ಹುಟ್ಟಿಗೆ ಕಾರಣವೋ ಅವುಗಳು, ಅವ್ಯಕ್ತವಾದವುಗಳು ಯಾವುದು? ನಮ್ಮ ಶರೀರಗಳು, ಜೀವ ಶರೀರ. ಅವ್ಯಕ್ತಾದೀನಿ ಭೂತಾನಿ ಅಂದರೆ ಅವ್ಯಕ್ತ ಮೊದಲಾದ ತತ್ವಗಳಿಂದ ತಯಾರಾದಂತೆ ನಮ್ಮ ಶರೀರ. ನಮ್ಮ ಶರೀರದಲ್ಲಿ ಅವ್ಯಕ್ತ ತತ್ವ ಇದೆಯೋ ಇಲ್ವೋ? ಇದೆ. 24 ತತ್ವಗಳು ಇದ್ದೇವೆಯಲ್ಲ. ಆದ್ದರಿಂದ ಅಂಥ ಜೀವ ಶರೀರಗಳು ವ್ಯಕ್ತ ಮಧ್ಯಾನಿ ಎಂದ್ರು. ಹೇಳ್ತಾರೆ, ಜನ್ಮ ನಿಧನಾನಿ ನಿಧನಾಂತರಂ ಅಂತರಾಳ ಮೇಷಾನ್ ತಾನಿ ವ್ಯಕ್ತ ಮಧ್ಯಾನಿ. ಮಧ್ಯ ಅಂದ್ರೆ ಗ್ಯಾಪ್, ಮಧ್ಯ ಅಂದ್ರೆ ಗ್ಯಾಪ್. ಯಾವುದಕ್ಕೆ? ಹುಟ್ಟೋದಕ್ಕೆ ಸಾಯೋದಕ್ಕೆ ಎರಡಕ್ಕೂ ಮಧ್ಯೆ ಯಾವುದಕ್ಕೆ ಗ್ಯಾಪ್ ಇದೆಯೋ ಅವೆಲ್ಲ ವ್ಯಕ್ತ ಮಧ್ಯಾನಿ. ವ್ಯಕ್ತ ಮಧ್ಯಾನಿ ಭಾರತ, ಅವ್ಯಕ್ತ ನಿಧನಾನ್ಯೇವ ಅಂದ್ರು. ಅವ್ರು ಹೇಳ್ತಾರೆ, ಅವ್ಯಕ್ತದಿಂದಲೇ ಹುಟ್ಟಿ ಬಂದಿವೆ, ಅವ್ಯಕ್ತಕ್ಕೆ ಹೋಗಿಬಿಡುತ್ತೆ ಶರೀರಗಳೆಲ್ಲ. ಅವ್ಯಕ್ತ ನಿಧನಾನ್ಯೇವ ಹೇಳಿ ತತ್ರಕ ಪರಿದೇವನ. ಶರೀರ ಬಿಟ್ಟೋಯ್ತು, ಶರೀರ ಬಿಟ್ಟೋಯ್ತು ಅಂದಿಯಲ್ಲ, ಶರೀರ ಎಲ್ಲಿಂದ ಬಂತು? ಆ ತತ್ವಗಳಿಂದ ಬಂತು. ಎಲ್ಲಿ ಹೋಯಿತು? ಅಲ್ಲಿಗೆ ಹೋಯಿತು. ಆದ್ದರಿಂದ ನೀನು ಚಿಂತನೆ ಮಾಡಬೇಡ ಅಂದ್ರು. ಆಯ್ತಾ? ಅರ್ಥ ಆಯ್ತಾ? ಏನಾಯ್ತು ಹೇಳಿ. ಅಯ್ಯೋ, ನಂಗೆ ಕೇಳಿಸ್ತಾ ಇಲ್ಲ. ಏನೋ ನಿಮ್ಮೊಳಗೆ ಜಪ ಮಾಡಿದ್ರೆ ಹೇಗೆ? ಏನೇನು ಅಲ್ಲ, ನಾನು ಹೇಳ್ಬೇಕು. ಅವ್ಯಕ್ತದಿಂದ ಬಂತು ಮತ್ತು ಅವ್ಯಕ್ತಕ್ಕೆ ಹೋಗುತ್ತೆ, ಆದ್ದರಿಂದ ದುಃಖ ಬೇಡ ಅಂದ್ರು. ಅಲ್ಲ, ಅರ್ಥ ಆಗಿಲ್ಲ ನಮಗೆ. ಅಲ್ಲ ಸ್ವಾಮಿ, ಶರೀರ ಹೋಗಿತ್ತು ಅದ್ರ ದುಃಖ ಪಡ್ತೀವಿ ಅಂದ್ರೆ ಅದು ಇಲ್ಲಿಂದ ಬಂತು ಅಲ್ಲಿಗೆ ಹೋಗುದು? ಎಲ್ಲಿ ಬಂದ್ರೆ ಏನೋ, ಎಲ್ಲಿಗೆ ಹೋದ್ರೆ ಏನೋ,
ನಾನು ದುಃಖ ಯಾಕೆ ಬಿಡಬೇಕು? ಫೈಟಿಂಗ್ ಇಲ್ಲಿ ದುಃಖ ಪಡ್ಲಿಕ್ಕೂ ಬೇಡ ಅಂತೀರಲ್ವ? ಯಾಕೆ ಶರೀರ ಹೋಯಿತು ದುಃಖ ಬೇಡ ಅಂತಿದ್ದಾರೆ? ಯಾಕೆ ಅಲ್ಲಿ ಬಂತು ಮತ್ತೆ ಹೋಯಿತು, ಬಂದ್ ಹೋದದ್ದಕ್ಕೆ ನಿಂಗೆ ಯಾಕೆ ದುಃಖ ಅಂದು ಹೇಳ್ತಾರೆ. ದೊಡ್ಡ ತತ್ವ ಕೂತಿದೆ ಅಲ್ಲಿ, ಕೃಷ್ಣ ಹೇಳೋದು ಒಳಗಿಟ್ಟಿದ್ದಾನೆ. ಏನದು? ಇದನ್ನ ವಿಜಯದಾಸರು ಹೇಳ್ತಾರೆ, ಚೆನ್ನಾಗಿ ಹೇಳ್ತಾರೆ. ಅವ್ಯಕ್ತದಿಂದ ನೋಡಿ, ಸೃಷ್ಟಿ ಚಿಂತನ ಲಯ ಚಿಂತನ ಅಂತ ಎರಡು ಮಾಡಬೇಕು. ಸೃಷ್ಟಿ ಚಿಂತನೆ ಮಾಡಿದರೆ ಏನು ಫಲ, ಲಯ ಚಿಂತನೆ ಮಾಡಿದರೆ ಏನು ಫಲ ಅಂತಂದು. ಏ ಅವೆಲ್ಲ ಗೊತ್ತಿಲ್ಲ, ನಮ್ ಹೇಳಿದ್ರು ನಾವು ಮಾಡಿದ್ರು ಅಷ್ಟೇ, ತಿಳ್ಕೋಬೇಕಲ್ವಾ? ಸೃಷ್ಟಿ ಚಿಂತನೆ ಮಾಡಿದರೆ ಶರೀರದ ಮೇಲೆ ವ್ಯಾಮೋಹ ಇದ್ದಷ್ಟು ಕಾಲ ವ್ಯಾಮೋಹ ಇರಲ್ಲ. ಲಯ ಚಿಂತನೆ ಮಾಡಿದರೆ ಹೋದ್ರೂ ದುಃಖ ಇರಲ್ಲ, ಹೋದ್ರೂ ದುಃಖ ಇರಲ್ಲ. ಯಾವಾಗ ನಮ್ಮನ್ನ ತೆಗೆದು ಹೊರಗಾಕಿದಾಗ, ಸತ್ತಿರ್ತೀವಲ್ಲ ಹೊರಗಾಕಿರ್ತಾರಲ್ಲ, ಅವಾಗ ಶುರುವಾಗುತ್ತೆ. ಅಯ್ಯೋ ಸುಟ್ಟು ಬಿಡ್ತಾರೆ, ಇದನ್ನ ಸುಟ್ಟು ಬಿಡ್ತಾರೆ ಅಂತ ಹೆಣ ಹೊತ್ಕೊಂಡು ಹೋಗ್ತಾರೆ, ಹಿಂದೆ ಓಡಬೇಕಾಗುತ್ತೆ. ಆ ಶರೀರದಿಂದ ಜೀವನನ್ನ ಹೊರಗೆ ತೆಗೆಯೋ ಕಾಲಕ್ಕೆ 100 ಚೇಳು ಏಕಕಾಲದಲ್ಲಿ ಕಚ್ಚಿದರೆ ನಂಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ನೋಡ್ಕೊಳ್ಳಿ ಅನುಭವ. ಕ್ಷಣ ಕ್ಷಣಕ್ಕೆ 100 ಚೇಳು ಕಚ್ಚಿದರೆ ಎಷ್ಟು ಆನಂದ ಆಗುತ್ತೋ ಅಷ್ಟು ಆನಂದ ಪ್ರಾಣ ತೆಗೆಯೋ ಹೊಟ್ಟು ಏನು ಅದೇನು ಇಮ್ಮಿಡಿಯೇಟ್ ಪಟ್ಟಂತ ಹೋಗಲ್ಲ, ಅದು ಆಕ್ಸಿಡೆಂಟ್ ಆದ್ರೆ ಹೋಗುತ್ತೇನೋ ಗೊತ್ತಿಲ್ಲ. ಮಾಮೂಲಾಗಾದ್ರೆ ಮೆಲ್ಲಕ್ಕೆ ಹೊಡೆದು ಹೊಡೆದು ಅಷ್ಟೋ ಕಾಲ ಕ್ಷಣ ಕ್ಷಣಕ್ಕೂ 100 ಚೇಳು ಕಚ್ಚಿದ ನೋವು, ಆ ಹೊರಗೆ ತೆಗೆದ ಮೇಲೆ ದುಃಖ, ಅಯ್ಯೋ ಹೊರಗೆ ಹಾಕಿದ್ರಲ್ಲ ಅಂತ ಒಳಗೆ ಹೋಗ್ಲಿಕ್ಕೆ ಪ್ರಯತ್ನ. ಅವರು ಕೋತಿ ಕಟ್ಟಿದ ಕಟ್ಟಿ ಹಾಕಿರ್ತಾರೆ, ಇನ್ ನಮ್ಮವರ ಅದರಲ್ಲೂ ಆ ಅಳುವಿನಲ್ಲೂ ಇನ್ನೊಂದಳು, ನಮ್ಮವ್ರು ಯಾರು ಅಳತಾ ಇಲ್ಲ ಅಂಬಳು, ನಾ ಸತ್ರ ಯಾರು ಕಳತಾ ಇಲ್ಲ ಅಂಬಾಳು, ಅದೊಂದು ಟೆನ್ಷನ್ ಇರುತ್ತೆ. ಇನ್ನ ಹತ್ರ ಅಯ್ಯೋ ನಮ್ಮವರೆಲ್ಲ ಹತ್ತು ಬಿಡ್ತಾರೆ ಎಂಬ ದುಃಖ, ಅದೊಂದು ದುಃಖ ಇರುತ್ತೆ. ಹೌದು, ಜೀವರಿಗೆಲ್ಲ ದುಃಖ ಇರುತ್ತಿದ್ದು, ಅದನ್ನ ಹೊತ್ಕೊಂಡು ಹೋಗ್ತಾರಲ್ಲ ಅದು ಹಿಂದೆ ಓಡಕ್ತಾರೆ. ಈ ದೊಡ್ಡ ಪುರಾಣದಲ್ಲಿ ಬರುತ್ತಲ್ಲ, ಹಿಂದೆ ಓಡಕ್ತಾರೆ. ಹಿಂದೆ ಓಡಿದ್ರೆ ಹೆಣ ಸುಟ್ಟಾಕ್ತಾರಲ್ಲ, ಹೆಣ ಸುಡ್ತಾ ಇದ್ರೆ ಹತ್ತಿರ ಕೂತವ್ರಿಗೂ ಸೆಕೆತ ಆಗಲ್ಲ, ಚೆನ್ನಾಗಿರ್ತಾರಲ್ಲಿ. ದೂರದಲ್ಲಿರುವ ಜೀವನ ಮೈಯೆಲ್ಲ ಉರಿತಾ ಇರುತ್ತೆ, ಬೆಂಕಿಯಲ್ಲಿ ಹಾಕಿದ್ರೆ ಹೇಗೆ ಉರಿಬೇಕು ಹಾಗೆ ಉರಿತಾ ಇರುತ್ತಂತೆ. ಯಾಕೆ ಅಂದ್ರು? ಶರೀರದ ಮೇಲೆ ಅಭಿಮಾನ ಇದ್ದದ್ದಕ್ಕೆ ಅಂದ್ರು. ಈ ಶರೀರದ ಮೇಲೆ ಅಭಿಮಾನ ಇದ್ದದ್ದಕ್ಕೆ ಶರೀರ ಉರಿದರೆ ಬೆಂಕಿ ಇವನಿಗೆ ಟ್ರಾನ್ಸ್ಫರ್, ಟ್ರಾನ್ಸ್ಫರ್ ಆದರೆ ಆ ಬೆಂಕಿ ಉರಿಗೆ ತಾಪ ಕಮ್ಮಿ ಆಗಬೇಕಾದ್ರೆ ಸ್ನಾನ ಮಾಡಬೇಕು. ಜೀವ ಮುಣಗಲಿಕ್ಕೆ ಸ್ನಾನಕ್ಕಾಗಲ್ಲ, ಅದಕ್ಕೇನು ಮಾಡುತ್ತಾರೆ ಕರ್ತೃ ಯಾರು ಮಾಡುತ್ತಾರಲ್ಲ, ನೀವು 20 ಸಲ ಸ್ನಾನ ಮಾಡಿ ಅಂತಾರೆ. ಅಲ್ರಿ, ಯಾಕೆ? ದೇಹ ಸುಟ್ಟದ್ದಕ್ಕೆ ತಾಪ ಬಂದಿದೆ, ಆ ತಾಪ ಪರಿಹಾರಾರ್ಥಂ ದಾಹ ಜನಿತ ತಾಪ ಪರಿಹಾರಾರ್ಥಂ ಅಂತ ಹೇಳ್ತಾರೆ. ದಾಹ ಆಗಿದ್ ಯಾವುದಕ್ಕೆ? ಶರೀರಕ್ಕೆ. ತಾಪ ಬಂದದ್ದು ಯಾವುದಕ್ಕೆ? ಜೀವಕ್ಕೆ. ಸ್ನಾನ ಮಾಡೋದು ಯಾರು? ಇವ ಎಲ್ಲಿಗೆಲ್ಲಿ ಸಂಬಂಧ ಅಂದರೆ, ಅಭಿಮಾನ ಇದ್ದದ್ದಕ್ಕೆ ತಾಪ ಇವನಿಗೆ ಬಂತು ಜೀವಕ್ಕೆ. ಆ ತಾಪ ಹೋಗಬೇಕಾದ್ರೆ ಕರ್ತೃವಿನಲ್ಲಿ ಜೀವ ಪ್ರವೇಶ ಮಾಡುತ್ತಾನೆ, ಮಾಡಿ ಸ್ನಾನ ಮಾಡಿದಾಗ ತಾಪ ಹೋಗುತ್ತೆ. ಇಷ್ಟು ವ್ಯವಸ್ಥಾ ಅಲ್ಲಿ, ನಮ್ಮವರೇನು ಹುಚ್ಚರಲ್ಲ. ಸರಿ, ಇಷ್ಟೆಲ್ಲ ಲಯ ಚಿಂತನ ದುಟ್ಟು ಚಿಂತನ ನಾವೇನು ಮಾಡಿದ್ರೂ ಕೂಡ ತಪ್ಪತ್ತೇನ್ರಿ? ಆ ಹೇಳ್ತಾರೆ, ಪ್ರಾಣ ತೆಗೆದು ಹೊರಗೆ ಹಾಕುವಾಗ 100 ಚೇಳು ಕಚ್ಚಿದ ನೋವು ಒಂದು ಚೂರೂ ಆಗಲ್ಲ. ಸುಖವಾಗಿ ಜಸ್ಟ್ ನಾವು ಹೊರಗೆ ಬಂದು ಕೂತ್ರೆ ಹೇಗಿರುತ್ತೆ ಆಗಿರುತ್ತೆ. ಜ್ಞಾನಿಗಳ ಸಾವು ಹಾಗೆ, ಅವರಿಗೆ ನೋವಿರಲ್ಲ. ಆದ ಮೇಲೆ ಮೊದಲೇ ಅಭಿಮಾನ ಕಳ್ಕೊಂಡು ಹೋಗಿರುತ್ತೆ, ಸೃಷ್ಟಿ ಚಿಂತನ ಲಯ ಚಿಂತನ ಮಾಡಿದ್ದಕ್ಕೆ. ಅದಕ್ಕೆ ಅತ್ರು ಅಳದಿದ್ರು ನೋವಿಲ್ಲ, ಶರೀರ ತಗೊಂಡು ಹೋಗ್ತಾ ಇದ್ರು ನೋವಿಲ್ಲ, ಸುಟ್ಟರೂ ಆ ತಾಪ ಬರಲ್ಲ. ಇಷ್ಟೆಲ್ಲ ಪ್ರಾಫಿಟ್ ಇದೆ ಅಭಿಮಾನ ಕಳ್ಕೊಂಡ್ರೆ. ಇದ್ದಾಗ ಸುಖ, ಹೋದ್ರೂ ಸುಖ, ಇಷ್ಟಿದೆ. ಇದನ್ನ ಒಂದು ಮಾತಲ್ಲಿ ಹೇಳಿದ ಸ್ವಾಮಿ. ಸೃಷ್ಟಿ ಚಿಂತನ ಲಯ ಚಿಂತನ ಏನಿದು
ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯವ. ಸೃಷ್ಟಿ ಚಿಂತನ, ಸ್ಥಿತಿ ಚಿಂತನ, ಲಯ ಚಿಂತನ ಮೂರು ಕೊಟ್ಟ. ಅದ್ಭುತವಾಗಿ ಆ ಇಷ್ಟು ಕೆಳಕೊಂಡ್ರೆ ಈ ಚಿಂತನೆ ನಿತ್ಯ ಮಾಡಿದರೆ ತತ್ರಕಾ ಪರಿದೇವನ ನಿನಗೆ ದುಃಖ ಎಲ್ಲಿಂದ ಬರುತ್ತೋ ಅಂತ ಕೇಳ್ತಾ ಇದ್ದಾನೆ. ಎಷ್ಟು ಸುಂದರವಾದ ವಿಚಾರ. ಹಾಗಾದ್ರೆ ನಾವೇನ್ ಮಾಡಬೇಕು? ನಿತ್ಯ ಬೆಳಿಗ್ಗೆದ್ದ ಕೂಡಲೇ ಸೃಷ್ಟಿ ಚಿಂತನ ಮಾಡಬೇಕು. ಈ ಶರೀರ ಸೃಷ್ಟಿ ಅಂದ್ರೆ ಜಗತ್ತಿನ ಸೃಷ್ಟಿ ಮತ್ತೆ ಮಾಡ್ರಿ ಚಿಂತನೆ. ನಿಮ್ ಶರೀರ ಹೇಗ್ ಬಂತು ಎಂಬ ಚಿಂತನೆ ಮಾಡಿ, ನಂತರ ಶರೀರ ಹೇಗೆ ಲಯ ಆಗುತ್ತೆ ಎಂಬ ಚಿಂತನೆ ಮಾಡಿ, ರಾತ್ರಿ ಎರಡೂ ಮಧ್ಯದಲ್ಲಿ ಸ್ವಾಮಿ ಹೇಗೆ ಉಳಿಸಿದ್ದಾನೆಂಬ ಚಿಂತನೆ ಮಾಡಿ, ಮೂರನ್ನು ನಿತ್ಯ ಚಿಂತನೆ ಮಾಡಿದರೆ ಶರೀರದ ಮೇಲೆ ವ್ಯಾಮೋಹ ಪೂರ್ಣವಾಗಿ ಹೋಗಿಬಿಡುತ್ತೆ. ಎರಡು ಮಾತಿಲ್ಲ ಅಂದ್ರು ಅವಾಗ ಸರಿ ಗೊತ್ತಲ್ಲ ಸೃಷ್ಟಿ ಚಿಂತನ ಲಯ ಚಿಂತನೆ ಹೇಗೆ ಮಾಡಬೇಕು ಮಾಡಬೇಕು ಅಲ್ವಾ ಹೇಳ್ಬೇಕ? ಮಾಡೋರು ಹೇಳ್ಬೇಕು, ಸುಮ್ಮನೆ ಕೇಳಿಬಿಟ್ಟು ಮಾಡ್ತೀರಾ? ಹೇಳಪ್ಪ ಅಲ್ಲ, ಬರೀ ಡ್ರೈ ಸಬ್ಜೆಕ್ಟ್ ಇಂಟ್ರೆಸ್ಟ್ ಬರ್ತಾ ಇದೆಯಲ್ಲ. ಯಾಕೆ? ಬರ್ನಿಂಗ್ ಪ್ರಾಬ್ಲಮ್, ನಿತ್ಯದ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಸಿಗ್ತಾ ಇದೆ ಅಲ್ವಾ? ಅದೇ ಇಲ್ಲ, ಬರೇ ನಾನು ನಾ ಕತೆ ಜೋಕ್ ಕೇಳಿದ್ರೆ ನಿಮ್ಗೆ ಏನಾಗತ್ತೆ? ಆಗಲ್ಲವಾ? ಅದು ಕೇಳ್ತಾ ಇದ್ದಾರೆ. ಹಾಗಾದ್ರೆ ಸೃಷ್ಟಿ ಚಿಂತನೆ ಹೇಗೆ, ಲಯ ಚಿಂತನೆ ಹೇಗೆ? ಎಲ್ಲಿ? ಹೊರಗೆ, ಇಲ್ಲಿ ಒಳಗೆ. ಹೊರಗೆ ನಿಮಗೆ ಗೊತ್ತು, ಏನು ಗೊತ್ತು? ಸೂಕ್ಷ್ಮ ಪ್ರಕೃತಿ, ಅಲ್ಲಿಂದ ಅವ್ಯಕ್ತ ತತ್ವ, ಅದೇ ಅವ್ಯಕ್ತ ತತ್ವ, ಅಲ್ಲಿಂದ ಬಂದದ್ದೇ ಮಹತ್ತತ್ವ, ಅಲ್ಲಿಂದ ಅಹಂಕಾರ ತತ್ವ, ಅಲ್ಲಿಂದ ಮನಸ್ಸು, ಅಲ್ಲಿ ಬುದ್ಧಿ, ನಂತರ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚಭೂತ, ಪಂಚ ತನ್ಮಾತ್ರಗಳು, ಪಂಚಭೂತಗಳು, ಇದರಿಂದ ಸೃಷ್ಟಿ ಚಿಂತನೆ ಮಾಡಿ ನಮ್ಮ ಶರೀರ ಬಂತು. ಲಯ ರಿವರ್ಸ್ ಅಲ್ಲಿ ಪಂಚಭೂತಗಳು ತನ್ಮಾತ್ರಗಳಲ್ಲಿ, ಅವುಗಳು ಪಂಚ ಕರ್ಮೇಂದ್ರಿಯಗಳಲ್ಲಿ, ಪಂಚ ಕರ್ಮೇಂದ್ರಿಯ ಜ್ಞಾನೇಂದ್ರಿಯದಲ್ಲಿ, ಜ್ಞಾನೇಂದ್ರಿಯ ಮನಸ್ಸಿನಲ್ಲಿ, ಬುದ್ಧಿ ಮನಸ್ಸು ಏಕ, ಅದು ಅಹಂಕಾರದಲ್ಲಿ, ಅಹಂಕಾರ ಮಹತ್ತತ್ವದಲ್ಲಿ, ಮಹತ್ತತ್ವ ಅವ್ಯಕ್ತದಲ್ಲಿ. ಅಷ್ಟೇ ಅಲ್ಲ, ಅವ್ಯಕ್ತಾದೀನಿ ವ್ಯಕ್ತ ಮಧ್ಯಾನಿ ಅವ್ಯಕ್ತ ನಿಧನಾನಿ, ಇದೇ ಹೇಳಿದರು. ಇನ್ನೊಂದು ಚಿಂತನೆ ಮಾಡಿ ಹೇಗೆ, ಅದನ್ನ ಬ್ರಹ್ಮಯಜ್ಞ ಪ್ರಕರಣ ಅಂತ ಅರಣ್ಯಕಾಚಾರ್ಯರು ಹೇಳಿಕೊಡುತ್ತಾರೆ. ಅದನ್ನು ಚೆನ್ನಾಗಿ ಚಿಂತನೆ ಮಾಡಿದರೆ ಸೃಷ್ಟಿ ಲಯ ಎರಡೂ ಅದರಲ್ಲೇ ಬರುತ್ತೆ. ಹೇಗೆ? ಚೆನ್ನಾಗಿ ಕೇಳಿದ್ರೆ ಅರ್ಥ ಆಗುತ್ತೆ. ನಮ್ಮ ಶರೀರ, ಈ ಶರೀರದಲ್ಲಿ ಎಷ್ಟಿವ ನಮ್ಮ ಶರೀರಗಳು? ಒಂದ, ಎರಡ, ಮೂರ, ನಾಲ್ಕ, ಐದ, ಅಲ್ಲ ನಮಗಿರೋ ಸದ್ಯ ಲೆಕ್ಕ ಮಾಡಿರ್ಬೇಕ ನಾಕೇನಾ? ಸರಿ, ನಾಲ್ಕು ದೇಹಗಳಲ್ಲಿ ಒಂದು ಸ್ವರೂಪ ದೇಹ, ಲಿಂಗ ದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ ಅಂತ. ಅದರೊಳಗೆ ಈ ಸ್ವರೂಪ ದೇಹ ನಾವು ಸತ್ತಾಗೆಲ್ಲ ಹೋಗೋದು ಹೊರಕ್ಕೆ. ಲಿಂಗ ದೇಹ ಸ್ವರೂಪ ದೇಹಕ್ಕೆ ಯಾವಾಗ ಅಂಟಿಕೊಂಡೇ ಇರುತ್ತೆ ಕೊನೆ ಪರ್ಯಂತ. ಅದು ಹೋಗ್ಲಿಕ್ಕೆ ಸ್ವಲ್ಪ ಮೊದಲು ಹೋಗೋದೇ ಅನಿರುದ್ಧ ದೇಹ. ಈ ಜನ್ಮಗಳೆಲ್ಲ ಕಳೆಯೋ ಪರ್ಯಂತ ಅನಿರುದ್ಧ ದೇಹವೂ ಇರುತ್ತೆ. ಹಾಗಾದರೆ ಲಿಂಗ ಅನಿರುದ್ಧ ಎಲ್ಲ ಕೂಡ ನಮಗೆ ಬೋಲ್ಟೆಡ್, ಬೋಲ್ಟ್ ಅನ್ನ ಟ್ಯಾಪ್ ಫಿಟ್ ಮಾಡಿಬಿಟ್ಟಿದ್ದಾರೆ. ಬಂದ್ರೆ ಅದ್ರ ಜೊತೆಗೆ ಬರಬೇಕು, ಹೋದ್ರೆ ಜೊತೆಗೆ ಹೋಗ್ಬೇಕು. ಇನ್ನ ಎಕ್ಸ್ಟ್ರಾ ಬಂದು ಬಿದ್ದು ಹೋಗೋದು ಬರೋದು ಯಾವುದು? ಸ್ಥೂಲ ದೇಹ. ಅದಕ್ಕೆ ದೇವರು ಒಂದು ಸೆಟಪ್ ಮಾಡಿದ. ಏನು ಮಾಡಿದ ಅಂದ್ರೆ, ಸ್ವರೂಪ ದೇಹದಲ್ಲಿ ಒಂದು ರೂಪ, ಲಿಂಗ ದೇಹದಲ್ಲಿ ಒಂದು ರೂಪ ಹೃದಯದಲ್ಲಿ, ಹಾಗೆ ಅನಿರುದ್ಧ ದೇಹದಲ್ಲಿ ಒಂದು ರೂಪ ಇಟ್ಟ. ಅವೆಲ್ಲ ಒಂದು ಸೆಟ್. ಹಾಗಲ್ಲದೆ ಅದೆಲ್ಲವಾಗಿ ಬಂದ್ಬರುತ್ತೆ, ಹೋಗ್ತಾ ಇರುತ್ತೆ, ಅಂದ್ರೆ ಅದರೊಳಗೆ ಇರುತ್ತೆ ದೇಹದಲ್ಲೇ.
ಈ ಸ್ಥೂಲ ದೇಹದಲ್ಲಿ ಮಾತ್ರ ಈ ಹೃದಯದಲ್ಲಿರುವ ರೂಪ ಎಲ್ಲಿಂದ ಬರುತ್ತೆ ಅಂದರೆ ಹೊರಗಡೆ ಸರ್ವತ್ರ ವ್ಯಾಪ್ತನಾದ ಭಗವದ್ ರೂಪ ಜೀವಿ ದೇಹದನ್ನು ಪ್ರವೇಶ ಮಾಡಿದಾಗ ಹೊರಗಿಂದ ಭಗವದ್ ರೂಪ ಬರುತ್ತೆ. ಆ ಭಗವದ್ ರೂಪ ಅಂದ್ರೆ ಲಕ್ಷ್ಮೀದೇವಿ ಸಹಿತನಾಗೆ ಬರ್ತಾರೆ. ಆ ಭಗವಂತನ ರೂಪದಿಂದ ಯಾರು ಬರ್ತಾರೆ ಹೊರಗೆ ಅಂದರೆ ಮುಖ್ಯ ಪ್ರಾಣ. ಮುಖ್ಯ ಪ್ರಾಣದಿಂದ ಐದು ಪಂಚ ಪ್ರಾಣಗಳು ಬರುತ್ತೆ. ಪ್ರಾಣ ಅಪಾನ ಜ್ಞಾನ ಉದಾನ ಸಮಾನ. ಆ ಪ್ರಾಣನಿಂದ ಹುಟ್ಟಿ ಬಂದದ್ದು ಯಾರು ಅಂದ್ರೆ ರುದ್ರ. ರುದ್ರದೇವರಿಂದ ಹುಟ್ಟಿ ಬಂದದ್ದು ಯಾರು ಅಂದ್ರೆ ಪಾರ್ವತಿ. ಅವರಿಂದ ಹುಟ್ಟಿ ಬಂದದ್ದು ಯಾರು ಅಂದ್ರೆ ಮಿಕ್ಕ ತತ್ವಾಭಿಮಾನಿಗಳೆಲ್ಲ. ಇದು ಸೃಷ್ಟಿ. ಬೆಳಿಗ್ಗೆದ್ದು ಹೀಗೆ ನನ್ನ ಶರೀರ ಬಂದಿದೆ, ಇವರೆಲ್ಲ ನಿಂತಿದ್ದಾರೆ ಅಂದ್ರೆ ಎರಡನ್ನು ಅವ್ಯಕ್ತದಿಂದ ಆ ಚಿಂತನೆ ಈ ಚಿಂತನೆ ಮಾಡಬೇಕು. ರಾತ್ರಿಯಲ್ಲಿ ಅವ್ಯಕ್ತದನ್ನ ರಿವರ್ಸಲಿ ಮಾಡೋದಲ್ಲದೆ ಇಲ್ಲಿ ನನ್ನೊಳಗಿರುವ ಎಲ್ಲಾ ತತ್ವಾಭಿಮಾನಿಗಳಲ್ಲಿ ಪಾರ್ವತೀದೇವಿಗಿಂತ ಕಡಿಮೆ ಇದ್ದವರೆಲ್ಲ ಪಾರ್ವತೀದೇವಿಯಲ್ಲಿ ಲಯ, ಪಾರ್ವತೀದೇವಿಗೆ ರುದ್ರದೇವರಲ್ಲಿ ಲಯ, ರುದ್ರದೇವರಿಗೆ ಪ್ರಾಣದೇವರಲ್ಲಿ ಲಯ, ಪಂಚ ಪ್ರಾಣರು ಮೂಲ ಪ್ರಾಣಲ್ಲಿ ಲಯ, ನಂತರ ಪ್ರಾಣ ದೇವರಲ್ಲಿ ಲಯ, ನಮ್ಮ ಹೃದಯದಲ್ಲಿರುವ ದೇವರಲ್ಲಿ ಲಯ. ಇಲ್ಲಿ ಬ್ರಹ್ಮದೇವರು ಬಂದಿಲ್ಲ, ದೇವರಲ್ಲಿ ಲಯ. ಆ ದೇವರು ಎಲ್ಲಿ ಲಯ? ಹೊರಗಿಡುವ ತನ್ನ ರೂಪದಲ್ಲಿ ಲಯ ಅಂತ ಇಷ್ಟು ಚಿಂತನೆ ಮಾಡಿದರೆ ಸೃಷ್ಟಿ ಬಂತು, ಲಯ ಬಂತು. ಬೆಳಿಗ್ಗೆ ರಾತ್ರಿ ಕಡ್ಡಾಯವಾಗಿ ಮಾಡುತ್ತಾ ಬರಬೇಕು. ಆ ಕಾಲಕ್ಕೆ ತಕ್ಕಂತೆ ನಮಗೆ ಇದು ಚಿಂತನೆ ಮಾಡುವ ಕಾಲಕ್ಕೆ ತಲೆಯಲ್ಲಿರಬೇಕು. ಈ ಚಿಂತನೆ ಮಾಡೋದರಿಂದ ದೇಹಾಭಿಮಾನ ಹೋಗುತ್ತೆ. ಹುಟ್ಟಿದಾಗಲೂ ಸತ್ತಾಗಲೂ ಯಾವಾಗ ನಾವು ಮಾತ್ರ ಅಲ್ಲ ಎದುರಿಗಿದ್ದವರೆಲ್ಲ ಹುಟ್ಟಿದಾಗಲೂ ಇಲ್ಲ ಸತ್ತಾಗಲೂ ಇಲ್ಲ ವ್ಯಾಮೋಹ ಇಲ್ಲ. ಬರಲಿ ಹೋಗ್ಲಿ, ಬರಲಿ ಹೋಗ್ಲಿ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯ ಹೊಂದಿರಲಿ. ಇದು ಬರಬೇಕಾದರೆ ಸೃಷ್ಟಿ ಚಿಂತನ ಲಯ ಚಿಂತನ ಬೇಕು. ಅದರ ಪ್ರಾಧಾನ್ಯ ತುಂಬಾ ಜ್ಞಾನಿಗಳು ತಿಳಿಸಿದ್ದಾರೆ. ಸಂದರ್ಭ ಬಂದಾದ್ದರಿಂದ ಕೃಷ್ಣ ಹೇಳಿದ ಅದ್ಭುತವಾದ ಸೂತ್ರ ಇಲ್ಲಿ ಕೂತಿದೆ, ಅದನ್ನು ನಿಮಗೆ ತಿಳಿಸಿದೆ. ಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು. ಸರ ಕೇಳದೆ ಇವ್ ಪ್ರಶ್ನೆ ನಾವು ತುಂಬಾ ಸಲ ಉತ್ತರ ಕೊಟ್ಟಿದ್ದೆ. ಅದಕ್ಕೆ ನಮ್ಮನ್ನ ಕಾಯುವುದು ಮೊದಲೇ ಫಿಕ್ಸ್ ಆಗಿದೆ, ಕೇಳಿಕೊಂಡ ಮೇಲೆ ಕಾಯುವುದಕ್ಕೆ ಫಿಕ್ಸ್ ಆಗಿದೆ.